ಎಲ್ಲರಿಗೂ ಶರಣು ಶರಣಾರ್ಥಿಗಳು ಪರಮ ಪೂಜ್ಯ ಶ್ರೀ ಗುರುಮಹಂತ ಸ್ವಾಮಿಗಳು ಚಿತ್ತರ್ಗಿ ಶ್ರೀ ವಿಜಯ ಮಹಂತೇಶ್ವರ ಸಂಸ್ಥಾನ ಮಠ ಇಳ್ಕಲ್ ಇವರ ಆಶೀರ್ವಾದದೊಂದಿಗೆ ಹಾಗೂ ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನು ದಿನಾಂಕ ಇಪ್ಪತ್ತೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೆರಡರಂದು ಪ್ರಾರಂಭ ಮಾಡಿದ್ದೇವೆ ಇವತ್ತಿನ ಕಾರ್ಯಕ್ರಮ ಎಪ್ಪತ್ತ ಏಳನೆಯ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಪ್ರಬುದ್ಧ ಚಿಂತನೆಗಳಿಂದ ಉಪನ್ಯಾಸಗಳನ್ನ ಮಂಡಿಸಿದಂಥ ಎಲ್ಲ ವಿದ್ವಾಂಸರಿಗೂ ಈ ಮೂಲಕ ನಾವು ಕೃತಜ್ಞತೆಗಳ ಜೊತೆಗೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೀವಿ ಹಾಗೆಯೇ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ವಚನ ಬಂದಾರ ವೇದಿಕೆಯನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೆ ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನ ಲಕ್ಷ್ಮೇಶ್ವರದ ಶ್ರೀಮತಿ ರೇಖಾ ಒಡಕಣ್ಣವರವರು ನಿರ್ವಹಿಸಲಿದ್ದಾರೆ ಅವರು ಕಾರ್ಯಕ್ರಮವನ್ನ ಶುರು ಮಾಡಬೇಕಂತ ವಿನಂತಿ ಮಾಡಲಿ ಸರ್ ಓಂ ಶ್ರೀ ಲಿಂಗಾಯ ನಮಃ ವಚನ ಮಂದಾರ ವೇದಿಕೆಯಿಂದ ಆರಂಭಗೊಳ್ಳಲಿರುವಂತಹ ಈ ಒಂದು ಕಾರ್ಯಕ್ರಮ ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಎಪ್ಪತ್ತೇಳನೇ ವಚನ ಕಾರ್ತಿಯರ ಉಪನ್ಯಾಸ ಮಾಲಿಕೆ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಎಲ್ಲ ವಚನ ವೇದಿಕೆಯ ಸರ್ವ ಸದಸ್ಯರುಗಳಿಗೆ ಅನಂತ ನಮನಗಳನ್ನು ಅರ್ಪಿಸುತ್ತ ಈ ಒಂದು ಕಾರ್ಯಕ್ರಮವನ್ನು ಆರಂಭಿಸುತ್ತೇನೆ ಎಲ್ಲರನ್ನು ಸಮಾನವಾಗಿ ಕಾಣುವ ಸರ್ವರನ್ನು ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆ ನೀಡುವ ಧರ್ಮ ಶರಣ ಧರ್ಮವಾಗಿದೆ ಅದರಲ್ಲೂ ಹನ್ನೆರಡನೆಯ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಧರ್ಮವು ಉದಾರ ವೈಚಾರಿಕ ಹಾಗೂ ಸಾಮಾಜಿಕ ಕಳಕಳಿ ಹೊಂದಿದ್ದು ರೂಢಿಗತವಾಗಿರುತ್ತದೆ ಹನ್ನೆರಡನೆಯ ಶತಮಾನದಲ್ಲಿ ಮಹಿಳೆಯರ ಕಾಯಕಕ್ಕೆ ವಿಶಿಷ್ಟವಾದಂತಹ ಸ್ಥಾನವಿತ್ತು ಪುರುಷರು ಮಾಡುವ ಕಾಯಕಗಳನ್ನು ಅವರು ಮಾಡುತ್ತಿದ್ದರು ಹೀಗಾಗಿ ಕಾಯಕದ ವೈವಿಧ್ಯತೆಯನ್ನು ಮಹಿಳೆಯರಲ್ಲಿ ಕಾಣಬಹುದಾಗಿದೆ ಅಂತಹ ಕಾಯಕ ನಿಷ್ಠೆಯ ಅನೇಕ ಶರಣೆಯರಿದ್ದರು ಅವರಲ್ಲಿ ವಚನಗಳನ್ನು ರಚಿಸಿದವರು ಅತ್ಯಂತ ವಿರಳ ವಿರಳವಾಗಿದ್ದು ಅಂತಹ ವಚನ ಕಾರ್ತಿಯರಲ್ಲಿ ಇವತ್ತಿನ ಉಪನ್ಯಾಸ ಮಾಲಿಕೆಯಲ್ಲಿ ಆ ಒಂದು ಶರಣೆ ರೇವಣ ಸಿದ್ಧಯ್ಯಗಳ ಸ್ತ್ರೀ ಅಹ್ ರೇಖಮ್ಮನವರ ಕುರಿತಾದ ವಚನ ವಿಶ್ಲೇಷಣೆ ಮಾಡುತ್ತಾ ಇದ್ದೇವೆ ನಾವು ನೀವೆಲ್ಲರೂ ಕೂಡಿ ಈಗ ಕಾರ್ಯಕ್ರಮದಲ್ಲಿ ಪ್ರಥಮ ಹಂತ ವಚನ ಪ್ರಾರ್ಥನೆಯನ್ನು ಕೈಯಲ್ಲಿದ್ದಾರೆ ಶ್ರೀಮತಿ ನಿವೇದಿತಾ ಆರ್ ಸ್ವಾಮಿ ಇವರು ವಚನ ಪ್ರಾರ್ಥನೆಯನ್ನು ಸಲ್ಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ನಿವೇದಿತ ಶುರು ಮಾಡಿ ಪ್ರಾರ್ಥನೆಯನ್ನ ಸ್ವಲ್ಪ ಮೊಬೈಲ್ ಮುಂದೆ ಇಟ್ಕೊಳ್ಳಿ ಬಾಳ ಕಡಿಮೆ ಬರ್ತಾ ಇದೆ ಸೌಂಡ್ ಅದಕ್ಕೆ ಓಂ ಶ್ರೀ ಗುರುಬಸವ ಲಿಂಗಾಯನ ಮಹಾ ಹನ್ನೆರಡನೆಯ ಶತಮಾನದ ಶರಣರಂಗಿಸುತ್ತಾ ಶ್ರೀ ಶಂಬು ಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ನನ್ನ ಶರಣುಗಳನ್ನ ಸಲ್ಲಿಸುತ್ತಿ ಚಿಂತಕರು ಶ್ರೀ ಶಂಕರ್ ಅಪ್ಪಾಜಿ ಅವರಿಗೂ ಈ ಕಾರ್ಯಕ್ರಮದ ಮೂಲಕ ಸ್ಮರಿಸುತ್ತ ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಮಾಡಲು ಮಾತು ಮಾಡಿಕೊಂಡಿರ್ತಕ್ಕಂತಹ ವಚನವನ್ನ ವೇದಿಕೆಯ ಶ್ರೀ ವಿಜಯ್ ಕುಮಾರ್ ಅಣ್ಣನವರಿಗೂ ನನ್ನ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ಶರಣು ತಂದೆ ತಾಯಿಗಳಿಗೂ ನನ್ನ ಚಂದ್ರಮಣ್ಣನವರ ಒಂದು ವಚನವನ್ನ ಕಟ್ಟಿಸ A man the end of the suit. A man the suit. A the suit. A man the end of the suit. variety oh, Lord also oh,

ಮುಂದಿನ ಕಾರ್ಯಕ್ರಮ ಮುಂದುವ ಕಾರ್ಯಕ್ರಮ ಮುಂದುವರ್ಸಿ ಹ ಸರಿ ಇದುವರೆಗೂ ವಚನ ಪ್ರಾರ್ಥನೆಯನ್ನು ಅತ್ಯಂತ ಸುಂದರವಾಗಿ ಗೈದಿರುವಂತಹ ಶ್ರೀಮತಿ ನಿವೇದಿತಾ ಆರ್ ಸ್ವಾಮಿ ಇವರಿಗೆ ವಚನ ಮಂದಹರ ವೇದಿಕೆಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈಗ ಕಾರ್ಯಕ್ರಮದ ಮುಂದಿನ ಹಂತ ಸ್ವಾಗತವನ್ನು ಕೋರುವುದು ಈ ಒಂದು ವಚನ ಮಂದಹರ ವೇದಿಕೆಯಲ್ಲಿ ವಿಲೀನಗೊಂಡಿರುವಂತಹ ಎಲ್ಲ ಸರ್ವ ಸದಸ್ಯರನ್ನು ಕುರಿತು ಸ್ವಾಗತಿಸುತ್ತೇನೆ ವಚನ ಮಂಧಾರ ಪ್ರಪ್ರಥಮವಾಗಿ ವಚನ ಮಂಧಾರ ವೇದಿಕೆಯ ಸಂಸ್ಥಾಪಕರು ಹಾಗೂ ರೂವಾರಿಗಳು ಮತ್ತು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ಕಮ್ಮಾರ್ ಸರ್ ಅವರಿಗೆ ನಮ್ಮ ವಚನ ಮಂಧಾರ ವೇದಿಕೆಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ ಇಂದಿನ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆಯನ್ನು ಸಲ್ಲಿಸಿರುವಂತಹ ಶ್ರೀಮತಿ ನಿವೇದಿತಾ ಆರ್ ಸ್ವಾಮಿ ಇವರಿಗೂ ಸಹ ನಮ್ಮ ವಚನ ಮಂದಾರ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದ್ರೆ ವಚನ ಕಾರ್ತಿಯರ ಪರಿಚಯ ಮತ್ತು ವಿಶ್ಲೇಷಣೆಯನ್ನು ಮಾಡುತ್ತಿರುವಂತಹ ಮಹಾಲಿಂಗಪುರದ ಡಾಕ್ಟರ್ ದ್ರಾಕ್ಷಾಯಿಣಿ ಶಂಕರ್ ಮೇಡಮ್ ಅವರಿಗೂ ಸಹ ನಮ್ಮ ವಚನ ಮಂದಾರ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಆತ್ಮೀಯ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ವಚನ ಗಾಯನವನ್ನು ನಡೆಸಿಕೊಡಲಿರುವಂತಹ ಶ್ರೀಮತಿ ನಿವೇದಿತಾ ಆರ್ ಸ್ವಾಮಿ ಬೀದರ್ ಇವರಿಗೂ ಸಹ ಮತ್ತೊಮ್ಮೆ ವಚನ ಮಂದಾರ ವೇದಿಕೆಯ ವತಿಯಿಂದ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ವಚನ ಮಂದಾರ ವೇದಿಕೆಯ ಸಹ ಸಂಯೋಜಕರು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕ ಮಾರ್ಗದರ್ಶಕರು ಹಾಗೂ ಹಿತೈಷಿಗಳು ಆಗಿರುವಂತಹ ಸಹ ಸಂಯೋಜಕರಾದ ಡಾಕ್ಟರ್ ಸರ್ವಮಂಗಳ ಸಕ್ರಿ ಮತ್ತು ಡಾಕ್ಟರ್ ರಾಜೇಶ್ವರಿ ಶೀಲವಂತ್ ಮೇಡಮ್ ಅವರಿಗೂ ನಮ್ಮ ವಚನ ಮಂಧಾರ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಒಂದು ವಚನ ಮಂಧಾರ ವೇದಿಕೆಯಲ್ಲಿ ಪಾಲ್ಗೊಂಡಿರುವಂತಹ ಎಲ್ಲ ಶರಣ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತವನ್ನು ಮುಗಿಸುತ್ತೇನೆ ಹಾ ಕ್ಷಮಿಸಿ ಸರ್ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಿತೈಷಿಗಳು ಹಾಗೂ ವಚನ ಮಂದಾರ ವೇದಿಕೆಯ ಹಿರಿಯರು ಆಗಿರುವಂತಹ ಆಧ್ಯಾತ್ಮ ಚಿಂತಕರು ಆಗಿರುವ ಶ್ರೀಯುತ ಶಂಕರ್ ದೇವ್ನೂರ್ ಗುರುಗಳಿಗೂ ಸಹ ನಮ್ಮ ವಚನ ಮಂಧಾರ ವೇದಿಕೆಯ ವತಿಯಿಂದ ಹೃದಪೂರ್ವಕವಾದ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತೇನೆ ಈಗ ಕಾರ್ಯಕ್ರಮದ ಅತ್ಯಂತ ಪ್ರಮುಖ ಘಟ್ಟಕ್ಕೆ ನಾವು ನೀವೆಲ್ಲರೂ ಕೂಡಿ ಆಗಮಿಸ್ತಾ ಇದ್ದೇವೆ ವಚನ ಕಾರ್ತಿಯರ ಪರಿಚಯ ಮತ್ತು ವಿಶ್ಲೇಷಣೆಯನ್ನು ಮಾಡಲಿದ್ದಾರೆ ಡಾಕ್ಟರ್ ದ್ರಾಕ್ಷಾಯಿಣಿ ಶಂಕರ್ ಮಹಾಲಿಂಗ್ಪುರ್ ಸರ್ ಇವತ್ತು ಪರಿಚಯ ಸರ್ ಸರ್ ಅವರು ತಮ್ಮ ಉಪನ್ಯಾಸವನ್ನು ಹಾ ಸರ್ ಡಾಕ್ಟರ್ ದ್ರಾಕ್ಷಾಯಿಣಿ ಶಂಕರ್ ಮೇಡಮ್ ಅವರು ತಮ್ಮ ವಚನ ಪರಿಚಯ ಮತ್ತು ವಿಶ್ಲೇಷಣೆ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಧ್ವನಿ ಕೇಳ್ತಾ ಇದ್ದೀರಿ ಎಲ್ಲರಿಗೂ ಎನ್ನ ವಾಮಕ್ಷೇಮ ನಿಮ್ಮದಯ್ಯ ಎನ್ನ ಹಾನಿರುದ್ಧಿ ವೃದ್ಧಿ ನಿಮ್ಮದಯ್ಯ ಎನ್ನ ಮಾನ ಅಪಮಾನವು ನಿಮ್ಮದಯ್ಯ ಬಳ್ಳಿಗೆ ಕಾಯಿ ಕೂಡಲ ಸಂಗಮ ದೇವ ಹನ್ನೆರಡನೇ ಶತಮಾನದ ಬಸವಾದಿ ಶರಣರನ್ನ ಎಲ್ಲರನ್ನೂ ಮನದಾಳದಲ್ಲಿ ನೆನೆಸುತ್ತ ವಚನ ಮಂದಾರ ವೇದಿಕೆ ಎಪ್ಪತ್ ಮೂರನೇ ಒಂದು ಕಾರ್ಯಕ್ರಮ ಇದು ಈ ಕಾರ್ಯಕ್ರಮವು ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆಯುತ್ತಿರುವಂತಹ ಎಪ್ಪತ್ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸಂಯೋಜಕರು ಡಾಕ್ಟರ್ ಸರ್ವಮಂಗಳ ಸಕ್ರಿಯವರು ಡಾಕ್ಟರ್ ರಾಜೇಶ್ವರಿ ಶೀಲ್ವಂತ್ ಅವರು ಈ ಒಂದು ವಚನ ಮಂದಾರ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂತಹ ವಿಜಯಕುಮಾರ್ ಕಮ್ಮಾರ್ ಸರ್ ಅವರು ವಚನ ಸಾಹಿತ್ಯ ಸಂಸ್ಕೃತಿ ಮತ್ತು ತತ್ವಗಳ ಒಂದು ಚಿಂತನಾ ವೇದಿಕೆ ಈ ವೇದಿಕೆಯ ಪರವಾಗಿ ಹಮ್ಮಿಕೊಂಡಿರುವಂತಹ ಪ್ರತಿ ವಾರವೂ ಹಮ್ಮಿಕೊಳ್ಳುತ್ತಿರುವಂತಹ ಒಂದು ವಿಶೇಷ ಕಾರ್ಯಕ್ರಮ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರುವಂತಹ ಎಲ್ಲ ಶರಣರನ್ನ ಪರಿಚಯಿಸುವಂತಹ ಮತ್ತು ಅವರು ತಮ್ಮ ಜೀವನದಲ್ಲಿ ಅನುಭಾವಗಳನ್ನ ನಮಗೆ ಯಾವ ರೀತಿ ತಿಳಿಸಿ ಕೊಟ್ರು ತಮ್ಮ ವಚನಗಳ ಮೂಲಕ ಅವುಗಳನ್ನ ನಾವು ಯಾವ ರೀತಿ ಇಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅನ್ನೋದನ್ನ ಇಂದಿನ ಒಂದು ಯುವ ಪೀಳಿಗೆಗೆ ತಿಳಿಸಿ ಕೊಡುವಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮ ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಸರ್ವರಿಗೂ ವಂದಿಸುತ್ತ ನನಗೆ ಇವತ್ತು ಮಾತಾಡ್ಲಿಕ್ಕೆ ಕೊಟ್ಟಿರುವಂತಹ ವಿಷಯ ರೇವನ ಸಿದ್ದಯ್ಯಗಳ ಪುಣ್ಯಸ್ತ್ರೀ ರೇಖಮ್ಮ ಅಂತ ಹೇಳಿ ಇವರು ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋದಂತಹ ಒಬ್ಬ ಪುಣ್ಯಸ್ತ್ರೀ ಅಂದ್ರೆ ಒಬ್ಬ ಶಿವಶರಣೆ ಹನ್ನೆರಡನೇ ಶತಮಾನ ಎಂಬುದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಸುವರ್ಣಾಕ್ಷರಗಳಿಂದ ಬರೆದಿಡುವಂತಹ ಒಂದು ಬಹುಮುಖ್ಯ ಕಾಲಘಟ್ಟ ಹೇಳಿ ಹೇಳಬಹುದು ಅವರುಗಳು ರಚಿಸಿದ ವಚನಗಳನ್ನ ಕನ್ನಡ ಸಾಹಿತ್ಯದ ಉಪನಿಷತ್ತುಗಳು ಎಂದು ನಾವು ಕರೆಯುತ್ತೇವೆ ಏಳ್ನೂರ ಎಪ್ಪತ್ನಾಲ್ಕು ಅಮರಗಣಗಳು ಮಹಾಚೇತನರಾಗಿ ಮಿಂಚಿದ ಕಾಲವದು ವಚನಗಳು ಇಂದಿಗೂ ಎಂದಿಗೂ ಎಂದೆಂದಿಗೂ ನಮ್ಮ ಬದುಕಿಗೆ ದಾರಿ ದೀಪಗಳಾಗಿವೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಅವರ ಕಾರಣವಾಗಿಯೇ ಸಾಮಾಜಿಕವಾಗಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಅನೇಕ ಸ್ಥಿತ್ಯಂತರಗಳು ನಡೆದವು ಇದಕ್ಕೆ ಕಾರಣದವರು ಯಾರಂದ್ರೆ ಜಗಜ್ಯೋತಿ ವಿಭೂತಿ ಬಸವಣ್ಣವರು ಸಮಾಜದ ಕೆಲ ವ್ಯಕ್ತಿಗಳನ್ನ ಮೇಲ್ಮಟ್ಟಕ್ಕೆ ಏರಿಸಿದ ಮಹಾನುಭಾವರು ಇವರು ಇವನಾರವ 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 ಎನ್ನದೆ ಇವ ನಮ್ಮವ ಇವ ನಮ್ಮವ ಎಂದು ಹೇಳಿ ಎಲ್ಲರನ್ನೂ ಅಪ್ಪಿಕೊಂಡವರು ಬಸವಣ್ಣ ಅವರು ಕನ್ನಡ ನಾಡು ಕಂಡ ಅಪೂರ್ವ ಚೇತನ ಅರ್ಥರ್ ಮೈಲ್ಸ್ ಅವರು ಹೇಳುವಂತೆ ಅವರು ಭಾರತದ ಪ್ರಥಮ ಸ್ವಾತಂತ್ರ್ಯ ವಿಚಾರವಾದಿ ಎಂದೇ ನಾವು ಹೇಳಬಹುದು ಹನ್ನೆರಡನೇ ಶತಮಾನದಲ್ಲಿ ಅವರು ಮಾಡಿದ ಸಮಾಜ ಧಾರ್ಮಿಕ ಕ್ರಾಂತಿ ಜಗತ್ತಿನ ಇತಿಹಾಸದಲ್ಲಿಯೇ ಕಂಡರಿಯದ ಒಂದು ಅದ್ಭುತ ಘಟನೆ ವ್ಯಕ್ತಿ ಸಮಾಜ ದೇವರು ಈ ಮೂವರಲ್ಲಿಯೂ ಹೊಸ ಕ್ರಾಂತಿಯನ್ನು ಹೊಮ್ಮಿಸಿದ ಒಬ್ಬ ವ್ಯಕ್ತಿ ಹೇಳಿ ಹೇಳ್ಬೋದು ಅವರು ನಮ್ಮ ಕನ್ನಡಿ ಕನ್ನಡ ನಾಡಿಗನಾಗಿರುವುದು ತುಂಬಾ ಹೆಮ್ಮೆಯ ವಿಷಯ ಮತ್ತು ಜೊತೆಗೆ ನಮ್ಮ ನಾಡಿಗನೇ ಒಂದು ಬಹು ದೊಡ್ಡ ಗೌರವ ಕರ್ನಾಟಕದ ನೆಲದಲ್ಲಿ ಮೂಡಿದ ಭಕ್ತಿ ಮಾರ್ಗದ ಮೊದಲ ಹೆಜ್ಜೆ ಈ ವಚನ ಚಳವಳಿಯು ಜನಪರವಾದ ಧ್ವನಿಯಾಯಿತು ಅಲ್ಲಿಯವರೆಗೂ ದೇವರು ಧರ್ಮ ಆಧ್ಯಾತ್ಮ ಮುಂತಾದ ವಿಶೇಷ ಕ್ಷೇತ್ರಗಳು ಕೆಲವರಿಗೆ ಮಾತ್ರ ಸೀಮಿತವಾಗಿದ್ದವು ಅವರ ಸಂ ಅವರ ಒಂದು ಮಾಧ್ಯಮ ಯಾವ್ದಾಗಿತ್ತಂದ್ರೆ ಸಂಸ್ಕೃತವಾಗಿತ್ತು ಸರಸ್ವತಿ ನಾಡಿನವರ ಅಂದ್ರೆ ಸಾಮಾನ್ಯ ಜನರ ಪಾಲಿಗೆ ಏನಾಗಿತ್ತು ಬಹುಮಟ್ಟಿಗೆ ದೂರವಾಗಿಯೇ ಉಳಿದುಬಿಟ್ಟಿದ್ವು ಆಗ ಅರಳಿದ ಕಲ್ಯಾಣ ಜ್ಯೋತಿಯ ಉದಯದಲ್ಲಿ ಆ ಮಹಾ ಬೆಳಗಿನಲ್ಲಿ ನೋಡು ನೋಡುತ್ತಿದ್ದಂತೆಯೇ ಒಂದು ಪವಾಡ ಜರುಗಿ ಭಕ್ತಿಯ ಹೊಸ ಮನ್ವಂತರವೇ ತಲೆದೋರಿತು ಏಕದೇವೋಪಾಸನೆಯ ಮಾರ್ಗದಲ್ಲಿ ಹರನೊಬ್ಬನೇ ಪರದೈವವೆಂದು ಪೂಜಿಸುವ ಬಹು ಜನಾರಾಧಕ ವ್ಯವಸ್ಥೆ ಎಂದು ಮೈತಾಳಿತು ಈ ಕಾರಣಕ್ಕೆ ದಾಸೋಹ ಇವು ದಾರಿ ತೋರುವ ಕಣ್ಣುಗಳಾದವು ರಾಜನಿಂದ ಹಿಡಿದು ಶ್ರೀ ಸಾಮಾನ್ಯ ತನಕ ಹೆಸರು ಕೇಳಿರದ ಅದುವರೆಗೂ ಧ್ವನಿ ಎತ್ತಿರದ ಅಸಂಖ್ಯಾತ ಚೇತನಗಳು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಎಂಬ ಘೋಷವಾಕ್ಯವನ್ನ ಮುಂದಿಟ್ಟುಕೊಂಡು ಹೊಸದೊಂದು ಶಿವಧ್ವನಿಯನ್ನು ಹೊಮ್ಮಿಸಿದವು ಈ ಹೊಸ ಪಂಥದ ಆಧ್ಯಾತ್ಮಿಕ ನೆಲೆಗಟ್ಟನ್ನ ಭದ್ರಪಡಿಸುವ ತಾತ್ವಿಕ ತಾಣವಾಗಿ ಅನುಭವ ಮಂಟಪ ಎಂಬ ಸತ್ಸಂಗದ ಭಾವಭವನ ನಿರ್ಮಾಣಗೊಂಡಿತು ಸಮಾಜ ಧಾರ್ಮಿಕ ಚಿಂತನೆಯ ಹಿನ್ನೆಲೆಯಲ್ಲಿ ಜನರಿಂದ ಜನರಿಗಾಗಿ ಆರಂಭವಾದ ಈ ಜನಪದ ಆಂದೋಲನದ ಸಹಜವಾಗಿಯೇ ತನ್ನ ಆಲೋಚನೆಗಳು ತತ್ವಗಳು ವಿಚಾರಗಳನ್ನ ಜನರ ಭಾಷೆಯಲ್ಲಿ ಹಿಡಿದಿಡಲು ಪ್ರಯತ್ನಿಸಲಾಯಿತು ಅದರ ಫಲವಾಗಿಯೇ ಜನಭಾಷೆಯಾದ ಕನ್ನಡ ದೇವ ಭಾಷೆಗೆ ಸಮಾನವಾದ ಸ್ಥಾನಮಾನವನ್ನು ಕೂಡ ಅಂದಿನ ಕಾಲದಲ್ಲಿ ಪಡೆಯಿತು ಇಂತಹ ಯುಗ ಯಾತ್ರಿ ಸಂಚಲನ ಒಂದರ ಹಿಂದಿನ ನಿಂತ ಸೂತ್ರಧಾರಕ ಪೈಕಿ ಭಕ್ತಿಯ ಮುಖ ಬಸವಣ್ಣ ಆಧ್ಯಾತ್ಮದ ಮುಖ ಅಲ್ಲಮ ಕಾಯಕದ ಮುಖ ಸಿದ್ದರಾಮಯ್ಯ ಹಾಗೂ ಧರ್ಮದ ಮುಖ ಚನ್ನ ಬಸವಣ್ಣ ಎಂದು ಹೇಳುವ ವಾಡಿಕೆ ಇದೆಯಾದರೂ ಈ ಚಳುವಳಿಯ ಹಿಂದಿನ ನಿಜವಾದ ಕೃತುಶಕ್ತಿ ಅಂದರೆ ವಿವಿಧ ಜನ ಸಮುದಾಯಗಳಿಂದ ಈ ಚಳುವಳಿಗೆ ನೇರವಾಗಿ ಧುಮುಕಿ ಬಂದ ಅಸಂಖ್ಯಾತ ಶಿವಶರಣೆಯರು ಇವರಿಗೆ ಮೂಲ ಪ್ರೇರಕ ಶಕ್ತಿಯಾಗಿ ನಿಂತವರು ಜಗಜ್ಯೋತಿ ಬಸವಣ್ಣವರು ಹೆಣ್ಣಿನ ಕಂಗಳಲ್ಲಿ ನಗೆಯ ಹೂಗಳನ್ನು ಅರಳಿಸಿ ಅವರ ಬಾಳನ್ನು ಹೊನ್ನಾಗಿಸಿದವರು ಹೆಣ್ಣಿನ ಸ್ವಾತಂತ್ರ್ಯ ಸಾಧನೆ ಗೌರವ ಸಾಧನೆ ಆಧ್ಯಾತ್ಮ ಸಾಧನೆಯ ಪ್ರತೀಕವಾಗಿ ಒಂದೇ ತಾಣದಲ್ಲಿ ಒಂದೇ ಕಾಲದಲ್ಲಿ ಅಸಂಖ್ಯಾತ ಸ್ತ್ರೀರತ್ನಗಳು ದೇವ ದೇವತೆಗಳಾಗಿ ಬೆಳಗಲು ಅವಕಾಶವನ್ನು ನೀಡಿದರು ಅವಳ ಆಧ್ಯಾತ್ಮ ಸಾಧನೆ ಪಾರಮಾರ್ಥ ಸಾಧನೆ ಉದ್ದೀಪನಗೊಂಡ ಕಾಲವಿದು ಸ್ತ್ರೀಯು ಸಬಲೀಕರಣಗೊಂಡು ವೇದಾಧ್ಯಯನವನ್ನು ಮಾಡುತ್ತಾ ಸ್ವತಃ ಅನುಭವಿಯಾಗಿ ವಚನಗಳನ್ನ ರಚಿಸಿದಳು ಇಹದಿಂದ ಪರದ ಕಡೆಗೆ ಗಮಿಸಿ ನಿಷ್ಠೆ ತ್ಯಾಗ ಮನೋಭಾವ ಹೀಗೆ ಒಂದೊಂದನ್ನು ಬಿತ್ತರಿಸುತ್ತಾ ಒಂದೊಂದು ಚೇತನವಾಗಿ ಮಿಡಿದವರು ನಮ್ಮ ಹನ್ನೆರಡನೇ ಶತಮಾನದ ಶಿವಶರಣೆಯರು ಅಂತ ಹೇಳಿಕೆ ತುಂಬಾ ಹೆಮ್ಮೆ ಆಗ್ತದೆ ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು ಆದ ಕಾರಣ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಅಂಥೇಳಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಜೊತೆಗೆ ಇದ್ದಂತಹ ತೊನ್ನಲಗಿ ಸಿದ್ದರಾಮೇಶ್ವರರು ಈ ಒಂದು ವಚನವನ್ನ ಹೇಳ್ತಾರೆ ಮಹಿಳೆಗೆ ಈ ವಚನದ ಮೂಲಕ ದೇವತೆಯ ಸ್ಥಾನವನ್ನ ಕಲ್ಪಿಸಿಕೊಟ್ಟು ಶರಣರು ಕಟ್ಟ ಬಯಸಿದ ಸ್ತ್ರೀ ಸಮಾಜವನ್ನ ಸ್ವಲ್ಪ ನೋಡಿದರೆ ವರ್ಣಾಶ್ರಮ ವ್ಯವಸ್ಥೆ ಮತ್ತು ಪಿತೃ ಪ್ರಧಾನ ಕುಟುಂಬ ಪದ್ಧತಿಗಳಿಂದಾಗಿ ಸಮಾಜದಲ್ಲಿ ಸ್ತ್ರೀಗೆ ಉಂಟಾಗಿದ್ದ ಅಸಮಾನತೆ ಶೋಷಣೆಗಳನ್ನ ಕಂಡ ಶರಣರು ಸ್ತ್ರೀ ಪುರುಷ ಭೇದ ರಹಿತ ಉಭಯ ಪ್ರಧಾನ ಕುಟುಂಬ ಪದ್ಧತಿಯನ್ನ ಅಸ್ತಿತ್ವಕ್ಕೆ ತರಲು ಪ್ರಯತ್ನಿಸಿದರು ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಎರಡೂ ನೆಲೆಗಳಲ್ಲಿಯೂ ಆಕೆ ಆ ಸಮಾನ ಅವಕಾಶಗಳೊಂದಿಗೆ ಬದುಕಲು ಅನುವು ಮಾಡಿಕೊಟ್ಟರು ಇದನ್ನು ಅವರ ಬದುಕಿನ ಘಟನೆಗಳು ಬದುಕಿನ ಮೌಲ್ಯಗಳ ಅಭಿವ್ಯಕ್ತಿಯನ್ನೇ ಮುಖ್ಯ ಗುರಿಯನ್ನಾಗಿ ಇಟ್ಟುಕೊಂಡು ವಚನಗಳು ಹೆಚ್ಚಳವಾಗಿ ನಿರ್ವಹಿಸುತ್ತವೆ ಆತ್ಮಕ್ಕೆ ಲಿಂಗಭೇದವಿಲ್ಲ ಇದು ಶರಣರು ಘೋಷಿಸಿದ ಸ್ತ್ರೀ ಸಮಾನತೆಯ ಮೊದಲ ಮಂತ್ರ ದೈಹಿಕ ವ್ಯತ್ಯಾಸಗಳನ್ನ ಮುಂದೆ ಮಾಡಿಕೊಂಡು ಹೆಣ್ಣು ಗಂಡು ಎಂಬ ಭೇದವನ್ನ ಕಲ್ಪಿಸಿ ಆತ್ಮದ ಅಭೇದವನ್ನೇ ಪುರುಷ ಮರೆತು ಬಿಟ್ಟಿದ್ದ ಅಂತರಂಗ ಬಹಿರಂಗ ಸಾಮರಸ್ಯ ಸಾಧಕರಾದ ಶರಣರು ಮುಖ್ಯವಾಗಿ ಅದನ್ನು ಗುರುತಿಸಿ ಎತ್ತಿ ಹೇಳಿ ಸ್ತ್ರೀ ಪುರುಷ ಭೇದ ಮೂಲ ಬೇರಿಗೆ ಕೊಡಲಿಯ ಪೆಟ್ಟು ಹಾಕಿದರು ಮೊಲೆ ಮುಡಿ ಬಂದರೆ ಹೆನ್ನೆಂಬರು ಮೀಸೆ ಕಾಸೆ ಬಂದರೆ ಗಂಡೆಂಬರು ಮೊಲೆಮುಗುಡಿ ಬಂದರೆ ಹೆಣ್ಣೆಂಬರು ಮೀಸೆ ಕಾಸೆ ಬಂದರೆ ಗಂಡೆಂಬರು ನಡುವೆ ಸುಳಿವ ಆತ್ಮನು ಗಂಡೂ ಅಲ್ಲ ಹೆಣ್ಣು ಅಲ್ಲ ಕಾನ ರಾಮನಾಥ ನಮ್ಮೆಲ್ಲರ ಆದ್ಯ ವಚನಕಾರರಾಗಿರುವಂತಹ ಜೇಡರ ದಾಸಿಮಯ್ಯನವರು ಈ ಒಂದು ವಚನವನ್ನ ಹೀಗೆ ಹೇಳಿದ್ದಾರೆ ಅದೇ ವಚನವನ್ನ ಶರಣೆ ಗೊಗ್ಗವೇ ಈ ರೀತಿಯಾಗಿ ಹೇಳ್ತಾಳೆ ಮೊಲೆಮುಡಿ ಬಂದಡೆ ಹೆಣ್ಣೆಂಬರು ಮೀಸೆ ಕಾಸೆ ಬಂದರೆ ಗಂಡೆಂಬರು ಈ ಉಭಯದ ಜ್ಞಾನ ಹೆಣ್ಣೋ ಗಂಡೋ ಕಾಣ ನಾಸ್ತಿನಾಥ ನಾಸ್ತಿನಾಥ ಅನ್ನುವ ಅಂಕಿತದೊಂದಿಗೆ ಒಗ್ಗವೆ ಈ ವಚನವನ್ನ ಈ ರೀತಿಯಾಗಿ ತಿಳಿಸಿಕೊಡ್ತಾಳೆ ಐದಕ್ಕೆ ಲಕ್ಕಮ್ಮ ಹೀಗೆ ಹೇಳ್ತಾಳೆ ಊಟಕ್ಕೆ ಊಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಂಗೆ ಬೇರೊಂದು ಬೇಕೆ ಎಂದು ಹೇಳಿ ಸವಾಲು ಹಾಕ್ತಾಳೆ ಶರಣೆ ಸತ್ಯಕ್ಕ ಹೆಣ್ಣಿನಲ್ಲಿ ಮಧುರದಂತೆ ಪುಷ್ಪದಲ್ಲಿಯೂ ವಾಸನೆಯಂತೆ ದೇಹದಲ್ಲಿ ಅಡಗಿರುವ ಆತ್ಮನಿಗೆ ಗಂಡು ಹೆಣ್ಣು ಎಂಬ ಭೇದ ಕಲ್ಪಿಸುವುದು ಬಲ್ಲವರ ನೀತಿ ಅಲ್ಲ ಅಂತ ಹೇಳಿ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳ ನೋಡ್ರಿ ಎಷ್ಟು ಚಂದ ಹೇಳ್ತಾಳಂದ್ರೆ ಇದು ಯಾಕೆ ಭೇದ ಇರಬೇಕು ಇದು ಬಲ್ಲವರಿಗೆ ಸರಿಯಲ್ಲ ಇದು ನೀತಿ ಅಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ ಹೀಗೆ ನಮ್ಮ ಶಿವಶರಣೆಯರು ತಮ್ಮ ಅಸ್ತಿತ್ವವನ್ನ ಕಾಯ್ದುಕೊಳ್ಳಲು ಮತ್ತು ಅಂದಿನ ಸಮಾಜದಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ಮೊದಲು ಸಾಂಕೇತಿಕ ಹೋರಾಟವನ್ನ ಬರಹಗಳ ಮೂಲಕ ಅಭಿಪ್ರಾಯಗಳ ಮೂಲಕ ತಿಳಿಸಿದರು ಇದನ್ನ ಶಿವಶರಣೆಯರ ಮೊದಲನೆಯ ಹೆಜ್ಜೆ ಎಂದು ಕೂಡ ನಾವು ಹೇಳಬಹುದು ಶಿವಶರಣೆಯರಲ್ಲಿ ಎಲ್ಲ ಸ್ತರದ ಮತ್ತು ಎಲ್ಲ ವರ್ಗದ ಜಾತಿಯ ಉಪಜಾತಿಗಳಿಂದ ಬಂದ ಮಹಿಳೆಯರು ಇದ್ದರು ಕೆಳವರ್ಗದ ಸೇವಾ ವೃತ್ತಿ ನಾನಾ ರೀತಿಯ ಕಾಯಕಗಳನ್ನ ಅವಲಂಬಿಸಿದ ಮಹಿಳೆಯರು ಇದ್ದರು ಬಹುತೇಕ ವಚನಕಾರ್ತಿಯರು ಶೂದ್ರ ವರ್ಗದಿಂದ ಬಂದವರಾಗಿದ್ದು ವಿಶೇಷವಾಗಿದೆ ವಚನಕಾರ್ತಿಯರು ತಮ್ಮ ಅಭಿವ್ಯಕ್ತಿಯ ಉದ್ದೇಶ ಜನಸಾಮಾನ್ಯರೊಂದಿಗೆ ಸಂಹರಿಸುವಂತಹ ಸಂಕಲ್ಪ ಹೊಂದಿರುವುದು ಇಲ್ಲಿ ಪಾಂಡಿತ್ಯ ಪ್ರದರ್ಶನಕ್ಕಿಂತ ನೇರ ಸಹಜ ಮಾತುಗಾರಿಕೆ ಪ್ರಧಾನವಾಗಿದ್ದು ತಾವು ನಂಬಿದ ಮೌಲ್ಯಗಳನ್ನ ತಮ್ಮ ಜೀವನ ಅನುಭವ ಶ್ರದ್ಧೆ ಭಕ್ತಿ ಆಚರಣೆಗಳ ಮೂಲಕ ವಿಚಾರಗಳನ್ನ ನಿರ್ಭೀತವಾಗಿ ಸ್ಪಷ್ಟಪಡಿಸಲು ಪ್ರಯತ್ನಿಸಿದ್ದಾರೆ ಇಂತಹ ಸಾಮಾಜಿಕ ಕಳಕಳಿಯು ಕೆಲವೆಡೆ ತೀವ್ರವಾಗಿ ಸ್ಫೋಟಗೊಂಡಿರುವುದನ್ನು ಕೂಡ ನಾವು ಕಾಣಬಹುದಾಗಿದೆ ಹನ್ನೆರಡನೇ ಶತಮಾನದ ಶಿವಶರಣೆಯರಲ್ಲಿ ಅಕ್ಕ ಮಹಾದೇವಿ ಸತ್ಯಕ್ಕ ಗೊಗ್ಗವೆ ಲಕ್ಕಮ್ಮ ಹಡಪದ ಲಿಂಗಮ್ಮ ಅಕ್ಕಮ್ಮ ಬೊಂತಾದೇವಿ ರಾಯಮ್ಮ ಕಾಳವೆ ಅಕ್ಕನಾಗಮ್ಮ ನೀಲಾಂಬಿಕೆ ಗಂಗಾಂಬಿಕೆ ಮುಕ್ತಾಯಕ್ಕ ಸಂಕವೇ ಕೇತಲಾದೇವಿ ದೊಡ್ಡವೇ ದುಗ್ಗಳೆ ಶರಣೆ ಮಸನಮ್ಮ ರೇಖಮ್ಮ ಸೋಮಮ್ಮ ಮೋಳಿಗೆ ಮಹಾದೇವಿ ಹೀಗೆ ಒಟ್ಟು ಮೂವತ್ಮೂರಕ್ಕೂ ಹೆಚ್ಚಿನ ಸ್ತ್ರೀಯರು ವಚನಗಳ ರಚನೆಯ ಮೂಲಕ ಸ್ವಾರ್ಥ ಈ ಇಡೀ ಸಾಮಾಜಿಕ ಒಂದು ಸ್ವಾರ್ಥ ರಾಜಕಾರಣದ ಆಚೆಗೂ ಗಮನಿಸುವ ಹೊಸ ಶಕ್ತಿಗಳಾಗಿ ನಮಗೆ ಕಾಣುತ್ತಾರೆ ಬಸವಣ್ಣವರ ವಿಚಾರಧಾರೆಯ ಬೆಳಕಿನಲ್ಲಿಯೇ ಅನೇಕ ಮಹಿಳೆಯರು ವಚನಕಾರ್ತಿಯರಾಗಿ ಬೆಳಕಿಗೆ ಸ್ತ್ರೀ ಅಂದಿನ ಕಾಲ ಸಂದರ್ಭದಲ್ಲಿ ಉತ್ತರ ರೂಪವಾಗಿ ಬದಲಾಗುವ ಸನ್ನಿವೇಶ ಮತ್ತು ಮೌಲ್ಯಗಳಿಗೆ ಸಾಕ್ಷಿಭೂತವಾಗಿ ನಿಂತವಳು ಭಕ್ತಿ ಸಾಹಿತ್ಯ ಚಳುವಳಿಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡವಳು ಸಮಾಜ ನಿಷೇಧಿತವಾಗಿರುವಂತಹ ಸಂಕವೇಗೂ ಕೂಡ ಶರಣೆ ಪಟ್ಟ ಕೊಟ್ಟ ಕೊಟ್ಟಂತಹ ಅವಕಾಶ ವಚನ ಯುಗದಲ್ಲಿ ಸೃಷ್ಟಿಯಾಯಿತು ಹೆಣ್ಣು ಮಾಯೆಯಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದ ವಚನಕಾರರು ಹೆಣ್ಣಿಗೆ ಗೌರವವನ್ನು ಮತ್ತು ಅವಳ ಅಭಿವ್ಯಕ್ತಿಗೆ ಹೆಚ್ಚುಗಾರಿಕೆಯನ್ನು ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟರು ಅನುಭವ ಮಂಟಪದ ಪ್ರಮುಖ ವಿಚಾರ ಕ್ರಾಂತಿಗಳಲ್ಲಿ ಮಹಿಳೆಯರ ಪ್ರತಿನಿಧಿಕರಣವನ್ನು ಗಮನಿಸಿದರೆ ಜಾಗತಿಕ ಮಾನವ ಇತಿಹಾಸದಲ್ಲಿಯೇ ಶರಣರ ವೈಚಾರಿಕ ನಿಲುವುಗಳು ಸರ್ವಕಾಲಕ್ಕೂ ಅನುಕರಣೀಯವಾಗಿವೆ ವಚನಕಾರ್ತಿಯರ ಆಶಯದಲ್ಲಿ ಭಕ್ತಿಯ ಜೊತೆಯಲ್ಲಿ ವ್ಯಕ್ತಿಯ ವ್ಯಕ್ತಿತ್ವ ಅನಾವರಣಗೊಂಡಿರುವುದನ್ನು ಕೂಡ ನಾವು ಹನ್ನೆರಡನೇ ಶತಮಾನದಲ್ಲಿ ಕಾಣಬಹುದು ಶಿವಶರಣೆಯರ ವಚನಗಳಲ್ಲಿ ಸಾರ್ವತ್ರಿಕ ಚಿಂತನೆಗಳು ಒಳಗೊಂಡು ಮಹಿಳೆಯರ ಆತ್ಮಗೌರವ ಹೆಚ್ಚಿಸಿದ ಶರಣರು ಅವಳ ಚಿಂತನೆಗಳಿಗೆ ಮುಕ್ತ ಅವಕಾಶವನ್ನ ಕೊಟ್ಟು ಅಂತೆಯೇ ಹೆಣ್ಣು ಮಕ್ಕಳು ಸ್ವಯಂ ಸಬಲೀಕರಣಗೊಂಡವರಾಗಿದ್ದು ಹೀಗಾಗಿ ಸ್ತ್ರೀಯರನ್ನ ಧರ್ಮದರ್ಶನ ಮತ್ತು ಸಮಾಜ ದರ್ಶನದ ವಿಚಾರ ಪತ್ನಿಯರು ಎಂದು ಗೌರವಿಸಿದ್ದು ಕೂಡ ಶ್ಲಾಘನೀಯ ಅಂಶ ಎಂತಹ ಕೂಡ ಹೇಳಬಹುದು ಸ್ವಾವಲಂಬಿ ಬದುಕಿಗೆ ಮಹತ್ವ ಕೊಟ್ಟು ಕಾರ್ಯಕ್ರಮ ಮತ್ತು ದಾಸೋಹಗಳೆಂಬ ಪರಿಕಲ್ಪನೆಗಳಿಗೆ ಧರ್ಮದರ್ಶಿಗಳಾದವರು ಶರಣೆಯರು ಅವರ ಜ್ಞಾನ ಪುರಸ್ಕರಿಸಿದ ಶರಣರು ಕೂಡ ಸಮಾನತೆಯ ಆಶಯಕ್ಕೆ ಮುನ್ನುಡಿಯಾದರು ಬದುಕಿನ ಬಂಧನಗಳೊಂದಿಗೆ ಬೆಸೆದುಕೊಳ್ಳದೆ ದುಃಖ ದಾರಿದ್ರ್ಯಗಳಿಂದ ಹೊರಬರುವ ನವಪಲ್ಲವವಾದ ಶ್ರುತಿಗೆ ಇಂಬು ಕೊಟ್ಟ ಶರಣರು ಸತಿಪತಿ ಒಂದಾಗಿ ಬದುಕಿದವರು ಹನ್ನೆರಡನೇ ಶತಮಾನದಲ್ಲಿ ಯಾವ ಭೇದವಿಲ್ಲದೆ ಸತ್ಯ ಶುದ್ಧ ಸಾತ್ವಿಕ ಬಾಳು ಬೆಳಗಿಸಲು ಶಿವಶರಣರು ರೂಪಿಸಿಕೊಟ್ಟ ಬಾಳು ಸಮಾಜದ ಬದುಕು ಅಪೂರ್ವತೆಗೆ ಸಾಕ್ಷಿಯಾಗಿದೆ ಶರಣ ಪರಿಸರದ ಈ ಸುವರ್ಣ ಅವಕಾಶವನ್ನ ತಮ್ಮ ಬದುಕಿನ ಪ್ರಾಪಂಚಿಕ ಮತ್ತು ಪಾರಮಾರ್ಥಿಕ ಕ್ಷೇತ್ರಗಳಲ್ಲಿ ಉಜ್ವಲವಾಗಿ ಕಂಡುಂಡ ಅನುಭವ ಅನಿಶಿಕೆ ಆಧ್ಯಾತ್ಮಿಕ ಚೌಕಟ್ಟಿನಲ್ಲಿ ಏರಿದ ಎತ್ತರವನ್ನ ಅಭಿವ್ಯಕ್ತಿಗೊಳಿಸಿದ ಅಂತರಂಗದ ನುಡಿಗಳನ್ನ ಕ್ರಿಯಾಶೀಲ ಬದುಕಿಗೆ ಕೈಗನ್ನಡಿಯಾಗಿವೆ ಅಂತೂ ಕೂಡ ಇಂದು ನಾವು ಹೇಳ್ಬೋದು ಭಕ್ತಿ ಸಾಹಿತ್ಯ ಎಂಬ ವಚನ ಮಾಧ್ಯಮದ ಮೂಲಕ ಮುಕ್ತವಾಗಿ ವ್ಯಕ್ತಪಡಿಸಿ ಸಮಾಜದ ಹಸನಾದ ಬದುಕಿಗೆ ಮಾರ್ಗದರ್ಶಿಯಾಗಿ ಸಾರ್ವಕಾಲಿಕ ಮೌಲ್ಯಕ್ಕೆ ವಚನಕಾರರು ಭದ್ರ ಬುನಾದಿಯನ್ನ ಕೂಡ ಹಾಕಿದ್ದಾರೆ ಎನ್ನ ಕುಲಸೂತಕವ ಕಳೆದಾತ ಬಸವಣ್ಣ ಎನ್ನ ಮನಸೂತಕವ ಕಳೆದಾತ ಬಸವಣ್ಣ ಎಣ್ಣ ತನು ಸೂತಕವ ಕಳೆದಾತ ಬಸವಣ್ಣ ಎನ್ನ ಭಾವ ಸೂತಕವ ಕಳೆದಾತ ಬಸವಣ್ಣ ಎನ್ನ ನೆನವು ಸೂತಕವ ಕಳೆದಾತ ಬಸವಣ್ಣ ಹೀಗೆ ಶರಣೆ ನಾಗಲಾಂಬಿಕೆಯು ತಾನು ಗುರುವಾಗಿ ಬೆಳೆಸಿದ ತಮ್ಮ ಬಸವಣ್ಣವರು ಬೆಳೆದ ಎತ್ತರವನ್ನು ಕಂಡು ದಿಗ್ಮೂಢಳಾಗಿ ಈ ರೀತಿ ತನ್ನ ವಚನದಲ್ಲಿ ಬಣ್ಣಿಸಿದ್ದಾರೆ ಬಸವಣ್ಣವರ ಸಹೋದರಿಯಾದ ನಾಗಲಾಂಬಿಕೆಯು ತನ್ನನ್ನು ಬೆಳೆಸಿದ ಬಸವಣ್ಣವರನ್ನು ಪಂಚ ಸೂತಕಗಳಿಗೆ ಹೋಲಿಸಿ ಪ್ರತಿಯೊಬ್ಬ ಮಹಾಪುರುಷರ ವ್ಯಕ್ತಿತ್ವದ ಹಿಂದೆ ಸ್ತ್ರೀ ಒಬ್ಬರ ನಿರಂತರ ಹೋರಾಟ ಉದಾತ್ತ ತ್ಯಾಗ ಅವಿರತ ಶ್ರಮ ಮನ ತುಂಬಿದ ಹಾರೈಕೆ ಇದ್ದೇ ಇರುತ್ತದೆ ಸ್ತ್ರೀಯರಿಗೆ ಅವಳು ಸಾಕಷ್ಟು ಬೆನ್ನೆಲುಬುಗಳಾಗಿ ನಿಂತಳು ಎಂತ ಹೇಳಿ ಇವತ್ತು ಹೇಳ್ಬೋದು ತಮ್ಮ ತಮ್ಮ ಪತಿಯರ ಕಾಯಕ ಮತ್ತು ದಾಸೋಹದಲ್ಲಿ ನೆರವಾಗುವ ಪತ್ನಿಯರನ್ನ ಶರಣರು ಪುಣ್ಯ ಸ್ತ್ರೀಯರು ಎಂದು ಕರೆದರು ಅನುಭವ ಮಂಟಪದಲ್ಲಿ ಸುಮಾರು ಹದಿನಾಲ್ಕು ಪುಣ್ಯ ಸ್ತ್ರೀಯರನ್ನ ನಾವು ಕಾಣ್ಬೋದು ಎಲ್ಲರಿಗೂ ಸ್ತ್ರೀಯರು ಎಂಬ ಹೆಸರನ್ನ ಶರಣರು ಕೊಡ್ಲಿಲ್ಲ ಹದ್ನಾಲ್ಕು ಜನರಿಗೆ ಮಾತ್ರ ಅಂದ್ರೆ ನಮಗೆ ಸಿಕ್ಕಂತಹ ಮೂವತ್ ಮೂರು ಶನ ಶರಣಯ್ಯರಲ್ಲಿ ಹದಿನಾಲ್ಕು ಸ್ತ್ರೀಯರನ್ನ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತೈತಿ ದಸರಯ್ಯನವರ ಪುಣ್ಯಸ್ತ್ರೀ ವೀರಮ್ಮ ಕಾಟ ಕುಟಯಗಳ ಪುಣ್ಯಸ್ತ್ರೀ ರೆ ರೆಚವೆ ಗಜೇಶ ಮಸನಯ್ಯನವರ ಪುಣ್ಯ ಸ್ತ್ರೀ ಕುರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಕಳವೆ ಸಿದ್ಧ ಬುದ್ಧಯ್ಯಗಳ ಪುಣ್ಯ ಪುಣ್ಯಸ್ತ್ರೀ ಕಾಳವೆ ಬತ್ತಲೇಶ್ವರನ ಪುಣ್ಯ ಸ್ತ್ರೀ ಗೊಡ್ಡವೆ ಸಿದ್ದಯ್ಯನವರ ಪುಣ್ಯಸ್ತ್ರೀ ರೇಖಮ್ಮ ಆದರ ಕಾಯಕದ ಮಾರ ಮಾರಯ್ಯಗಳ ಪುಣ್ಯಸ್ತ್ರೀ ಗಂಗಮ್ಮ ಎಡೆಮಠದ ನಾಗಿ ದೇವಯ್ಯಗಳ ಪುಣ್ಯಸ್ತ್ರೀ ಮಸನಮ್ಮ ಹಡಪದ ಅಪ್ಪಣ್ಣಗಳ ಪುಣ್ಯಸ್ತ್ರೀ ಲಿಂಗಮ್ಮ ಗುಂಡಯ್ಯಗಳ ಪುಣ್ಯಸ್ತ್ರೀ ಕೇತವೆ ಕೊಂಡೆ ಮಂಚನ್ನಗಳ ಪುಣ್ಯಸ್ತ್ರೀ ಲಕ್ಕಮ್ಮ ರಾಯಸದ ಮಂಚನ್ನಗಳ ಪುಣ್ಯಸ್ತ್ರೀ ರಾಯಮ್ಮ ಬಾಚಿ ಕಾಯಕದ ಬಸವಯ್ಯಗಳ ಪುಣ್ಯಸ್ತ್ರೀ ಕಾಳವೆ ಹೀಗೆ ಒಟ್ಟು ಹದಿನಾಲ್ಕು ಸ್ತ್ರೀಯರನ್ನ ನಾವು ಗುರುತಿಸಬಹುದು ಇವತ್ತು ನಾವು ರೇವಣ ಸಿದ್ದಯ್ಯಗಳ ಸ್ತ್ರೀ ಉಗ್ರ ಭಕ್ತಿಯ ರೇಖಮ್ಮ ಅವರ ಬಗ್ಗೆ ಒಂದಿಷ್ಟು ಚರ್ಚಿಸೋಣ ಅಂದ್ರೆ ಈ ರೇಖಮ್ಮ ಅವರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅಷ್ಟು ನಮಗೆ ಮಾಹಿತಿ ಸಿಗದೇ ಇರಬಹುದು ಆದ್ರೆ ಅವರು ನಮಗೆ ಒದಗಿಸಿಕೊಟ್ಟಂತಹ ಒಂದೇ ಒಂದು ವಚನಗಳನ್ನ ನೋಡಿದಾಗ ಅವರಲ್ಲಿರುವಂತಹ ಉಗ್ರ ಭಕ್ತಿಯನ್ನ ನಾವು ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತತಿ ಹನ್ನೆರಡನೇ ಶತಮಾನದ ಶಿವಶರಣರ ಸಮಕಾಲೀನಳಾದ ರೇವನ ಸಿದ್ದಯ್ಯನವರ ಪತ್ನಿಯೇ ರೇಖಮ್ಮ ಸತ್ಯಪತಿಗಳೊಂದಾದ ಭಕ್ತಿ ಹಿತವಾಗಿರುವಪ್ಪಂತೆ ಬಾಳಿದವರು ಇವರು ಬಸವಾದಿ ಪ್ರಮತರ ಸಮಕಾಲೀನರಾಗಿದ್ದ ಇವರ ಕಾಲವನ್ನ ಸುಮಾರು ಕ್ರಿಶೀರ್ಷಕ ಹನ್ನೊಂದು ನೂರ ಅರವತ್ತು ಎಂದು ಗುರುತಿಸಲಾಗಿದೆ ರೇಖಮ್ಮನವರು ಶ್ರೀ ಗುರು ಸಿದ್ದೇಶ್ವರ ಎಂಬ ಅಂಕಿತದೊಂದಿಗೆ ಕೇವಲ ಒಂದು ವಚನ ಲಭ್ಯವಾಗಿದೆ ಈ ವಚನವು ಮುಖ್ಯವಾಗಿ ಭಕ್ತಿಯ ಕುರಿತಾಗಿ ಘನಾಚಾರ ನಿಷ್ಠೆಯನ್ನ ತಿಳಿಸುತ್ತದೆ ಶಿವಶರಣರು ಅನುಸರಿಸಬೇಕಾದ ಐದು ಬಗೆಯ ಆಚಾರಗಳನ್ನು ಕೂಡ ಇದು ಹೇಳುತ್ತದೆ ರೇಖಮ್ಮನನ್ನು ಕುರಿತು ಪ್ರಭುದೇವರ ಪುರಾಣ ಭೈರವೇಶ್ವರ ಕಥಾಮಣಿ ಸೂತ್ರ ರತ್ನಾಕರ ಸೋಮೇಶ್ವರ ಪುರಾಣದಲ್ಲಿ ಅವರ ಒಂದು ಇತಿಹಾಸ ಉಕ್ತ ವ್ಯಕ್ತವಾಗಿದೆ ಈಕೆ ನಿತ್ಯವೂ ಶಿವಲಿಂಗಕ್ಕೆ ಹೂ ದಂಡೆಯನ್ನ ಕಟ್ಟಿ ಅರ್ಪಿಸುತ್ತಿದ್ದಳು ದಂಡೆಯ ಮಧ್ಯದಲ್ಲಿ ಕೆಂಪಿನ ಸೇವಂತಿಕೆಯನ್ನ ಸಂಪಿಗೆಯನ್ನ ಸೇರಿಸಿ ಸುಂದರಗೊಳಿಸಿ ಭಕ್ತಿಯಿಂದ ಸಮರ್ಪಿಸುತ್ತಿದ್ದಳು ಈಕೆಯ ಸ್ಥಳ ಸುಮನಪುರ ಹೇಳಿ ಹೇಳ್ತಾರೆ ಈ ಎಂದು ಭೈರವೇಶ್ವರ ಕಥಾಮನಿ ಸೂತ್ರದಲ್ಲಿ ರತ್ನಾಕರದಲ್ಲಿ ಉಕ್ತವಾಗಿದೆ ವೀರಶೈವ ಧರ್ಮಾಚಾರವನ್ನ ಅಳವಡಿಸಿಕೊಂಡ ರೇಖಮ್ಮನವರು ಅಷ್ಟಾವರ್ಣವನ್ನ ಅಳವಡಿಸಿಕೊಂಡು ಪಂಚಾಚಾರವನ್ನ ಆಚರಿಸುತ್ತ ಶಟಸ್ಥಲ ಸೋಪಾನವನ್ನೇರಿ ಅಷ್ಟವಿದಾಚರಣೆ ಮಾಡಿ ಶಿವನನ್ನ ಅರ್ಜಿಸುತ್ತಿದ್ದಳು ಇವರ ಜೀವನದ ಒಂದು ಕತೆ ಭೈರವೇಶ್ವರ ಕಥಾಮನಿ ಸೂತ್ರ ರತ್ನಾಕರದಲ್ಲಿ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ ಶಿವಭಕ್ತಿ ಸಂಪನ್ನರಾದ ಈಕೆ ಪ್ರತಿನಿತ್ಯವೂ ಲಿಂಗಕ್ಕೆ ಅಷ್ಟವಿದ ಪೂಜೆಯನ್ನ ಮಾಡುತ್ತಿದ್ದಳು ಆ ಸಂದರ್ಭದಲ್ಲಿ ಆಕೆಯು ಹಲವು ಬಗೆಯ ಪುಷ್ಪಗಳನ್ನ ತಂದು ಇಪ್ಪತ್ತೆಂಟು ಬಗೆಯ ಪತ್ರಿಯನ್ನ ತಂದು ಮುಡಿವಾಳ ಲವಂಚ ಮುಂತಾದ ಒಂಬತ್ತು ಬಗೆಯ ಪರಿಮಳದ ಬೇರುಗಳನ್ನ ತಂದು ಲಿಂಗ ಪೂಜೆಗೆ ದಂಡೆ ಕುಚ್ಚು ಮಾಲೆಗಳನ್ನ ಕಟ್ಟಿ ಸತ್ತಿಗೆ ಬೀಸನಿಗೆ ಜೊಲ್ಲೆ ಮೊದಲಾದವುಗಳನ್ನ ಪುಷ್ಪದಿಂದ ದಂಡೆಗಳ ಕಟ್ಟುವಲ್ಲಿ ಲತ್ತೆ ಬಂದು ಮಲಗು ಮುಂತಾದವುಗಳಿಂದ ನಾನಾ ಪ್ರಕಾರದ ವರ್ಣ ಮಧ್ಯಕ್ಕೆ ಸೇರಿಸಿ ಕೆಂಪಿನ ಸೇವಂತಿಕೆಯ ಪುಷ್ಪ ಕರು ವೀರ ದಾಸವಾಳ ಕೇದಿಗೆ ಮೊದಲಾದ ಕೆಂಪಿನ ಪುಷ್ಪಗಳು ಹಳದಿ ಬಿಳಿ ನೀಲ ವರ್ಣದ ಪುಷ್ಪಗಳನ್ನ ಸೇರಿಸಿ ಲಿಂಗವ ಪೂಜಿಸುವ ನೇಮವನ್ನ ಇವಳು ಮಾಡಿಕೊಂಡಿದ್ದಳು ಶರಣ ಕುಲವನ್ನ ಈ ರೀತಿಯಾಗಿ ನಡೆಸುತ್ತಾ ಈಕಿ ಸಂತಸದಿಂದ ಲಿಂಗ ಪೂಜೆಯಲ್ಲಿ ತೊಡಗ್ತಾ ಇದ್ಲು ಶಿವನು ಈಕೆಯ ಭಕ್ತಿ ಚಲನೆ ನೋಡಬೇಕೆಂದು ನೂರೆಂಟು ಬಗೆಯ ಪುಷ್ಪದೊಳಗೆ ಕೆಂಪಿನ ಸೇವಂತಿ ಈ ಎರಡೂ ಬಗೆಯು ದೊರೆಯಲಿರದಾಗ ಶಿವನು ಇವಳನ್ನ ಒಂದು ದಿನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಭುವಿಗೆ ಬಂದು ಆ ದಿನ ಅವಳಿಗೆ ಯಾವುದೇ ಪುಷ್ಪ ಅಂದ್ರೆ ಆ ದಂಡೆಯ ಮಧ್ಯದಲ್ಲಿ ಕಟ್ಟಬೇಕಾದಂತಹ ಕೆಂಪು ಕಲರದ ಕೆಂಪು ಬಣ್ಣದ ಯಾವುದೇ ಪುಷ್ಪ ದೊರೆಯದಂತೆ ಶಿವ ಒಂದಿನ ಆಟವನ್ನ ಹೂಡ್ತಾನಂತೆ ಆ ಸಂದರ್ಭದೊಳಗೆ ತನ್ನ ದೇಹದ ಮಾಂಸವನ್ನ ತೆಗೆದು ಸೇವಂತಿಕೆಯಂತೆ ಇಡೀ ದಂಡೆಯ ಹಾರದಲ್ಲಿ ಸೇರಿಸಿ ಮಾಲೆಯಂ ಕಟ್ಟಿ ಲಿಂಗ ಪೂಜೆ ಮಾಡುವ ವೀರ ಭಕ್ತಿಗೆ ಶಿವನೊಳಿದು ಹೀಗೆ ಹೇಳ್ತಾನೆ ಅಂದ್ರೆ ಅವಳು ನೋಡ್ರಿ ಭಕ್ತಿ ಎಂತಾದಿತ್ತಂದ್ರೆ ಆ ಮಾಲೆಯನ್ನ ಕಟ್ಟುವಂತ ಸಂದರ್ಭದಲ್ಲಿ ಕೆಂಪು ಬಣ್ಣದ ಹೂ ದೊರೆಯದೇ ಇದ್ದಾಗ ತನ್ನ ಶರೀರದಿಂದ ಮಾಂಸವನ್ನ ತೆಗೆದು ಅಂದ್ರೆ ನಮ್ಮ ಮಾಂಸ ಕೆಂಪ ರಕ್ತವನ್ನ ಆಗಿರುವಂತಹ ಮಾಂಸ ಇರ್ತತಿ ಅದನ್ನ ತೆಗೆದು ದಂಡೆಯ ಮಧ್ಯದಲ್ಲಿ ಕಟ್ತಾ ಅದನ್ನ ಕಂಡು ಶಿವ ಈ ರೀತಿಯಾಗಿ ನುಲಿದು ಹೇಳ್ತಾನಂತೆ ನಿನ್ನ ಭಕ್ತಿಗೆ ಮೆಚ್ಚಿದ್ದೇ ಬೇಡ ಆಗ ಎನಗ ಎನ್ನಂಗದ ಮೋ ಮೋಹವೇ ನನಗೆ ಪುಷ್ಪವಾಗಿ ಧರಿಸುವಂತೆ ಎನ್ನ ನಯನ ಕಮಲ ಮುಖಕಮಲ ಶಿರಕಮಲ ಕಾರ್ಯಕ್ರಮ ಎನ್ನ ದೇಹವನ್ನು ಒಂದು ಪುಷ್ಪವಾಗಿ ನಿನ್ನ ಪಾದ ಕಮಲದಲ್ಲಿ ಧರಿಸಿಕೊಳ್ಳಿ ಎಂದು ಅವಳು ಬೇಡಿಕೊಳ್ಳಲಾಗಿ ಶಿವನು ವೀರಾರೇಚಕದಿಂದ ಆಕೆ ಭಕ್ತಿಗೆ ಮನಿದು ಪಾದ ಕಮಲದ ಮಧ್ಯದಲ್ಲಿ ಕರ್ಣಿಕೆಯ ಮಾಡಿಟ್ಟು ಸಲಹದೆ ಶಿವನು ಎಂದಿದೆ ಆದರೆ ವೀರಶೈವ ಪುರಾಣದಲ್ಲಿ ಬರುವ ಕತೆ ಈ ರೀತಿಯಾಗಿದೆ ಅಂತ ಹೇಳಿ ಹೇಳ್ತಾರೆ ಆ ಕಮಲ ಮಧ್ಯದೊಳಗ ಕೆಂಬಲರಗಳೊಳ್ ಅನೇಕ ಪುಷ್ಪ ದಂಡೆಯಂ ಕಟ್ಟಿ ರವೆಂದೆಯೇ ಪಾದದೊಳಗ ಈಶ್ವರನ ಅಂಗನ ಅರ್ಪಿಸುತ್ತಿರಲು ತಾವರೆಯ ಬಯಲು ಮಾಡೆ ಶ್ರೀಕಂಠಗಾವ ಗಾವ ಅಂಗವರಿದ ಶಿರಕಮಲ ಅಂತ ಹೇಳಿ ಹೇಳ್ತಾಳ ಅಂದ್ರೆ ನೀ ಎಲ್ಲಾ ನನಗ ನಿನ್ನ ಶರೀರದ ಒಂದು ಭಾಗವನ್ನ ನನಗೆ ಅರ್ಪಿಸಿದೆ ಅದೆಲ್ಲವೂ ನಿನ್ನ ಪ ನನ್ನ ಶಿರಕಮಲ ನಿನ್ನ ಪಾದ ಕಮಲಕ್ಕೆ ಅಡಿಯಾಗಿರಲಿ ಹೇಳಿ ಶಿವನೇ ಆಕೆಗೆ ನಮಿಸ್ತಾನೆ ಅಂತ ಹೇಳಿ ಈ ಒಂದು ರತ್ನಾಕರ ಸೂತ್ರದಲ್ಲಿ ಈ ಒಂದು ಕತೆ ಬರ್ತಾ ಇದೆ ವೈರಾಯನಂ ಹಾಗೆ ಶಿವನಿಗೆ ಶಿವರವನ್ನು ಸ ಕಮಲವಾಗಿ ಅರ್ಪಿಸುತ್ತಾಳೆ ಹೀಗೆ ಶಿವನನ್ನು ಒಲಿ ಒಲಿಸಿದ್ದನ್ನು ಗಮನಿಸಿದವರು ಯಾರು ಇಲ್ಲ ಎನ್ನುವಂತಹ ಒಂದು ಭಕ್ತಿಯಿಂದ ಮೆಚ್ಚಿಸಿದ ಶರಣೆ ರೇಖಮ್ಮ ಹೀಗೆ ಶಿವನನ್ನು ತನ್ನ ಭಕ್ತಿಯ ಮೂಲಕ ಒಲಿಸಿಕೊಂಡ ಉಗ್ರ ಭಕ್ತಿಯ ಶರಣು ಶರಣೆ ರೇಖಮ್ಮ ಅಂತ ಹೇಳಿ ಹೇಳ್ಬೋದು ಅವರ ಒಂದೇ ಒಂದು ವಚನದ ಮೂಲಕ ಭಕ್ತಿಯ ಇನ್ನೊಂದು ಸ್ವರೂಪವನ್ನು ಕೂಡ ಇಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಲಿಂಗ ಬಾಹ್ಯನ ಆಚಾರ ಭ್ರಷ್ಟನ ಋತ ತಪ್ಪುಕನ ಗುರುಲಿಂಗ ಜಂಗಮನ ಕೊಂದವನ ಪಾದಕ ಪಾದೋದಕ ಪ್ರಸಾದ ದೂಷಕನ ವಿಭೂತಿ ರುದ್ರಾಕ್ಷಿ ನಿಂದಕನ ಕಂಡಡೆ ಶಕ್ತಿ ಉಳ್ಳಡೆ ಸಂಹಾರವ ಮಾಡುವುದು ಶಕ್ತಿ ಇಲ್ಲದಿದ್ದರೆ ಕಣ್ಣು ಕರ್ಣವ ಮುಚ್ಚಿಕೊಂಡು ಶಿವ ಮಂತ್ರವ ಜಪಿಸುವುದು ಅಷ್ಟೂ ಆಗದಿದ್ದರೆ ಆ ಸ್ಥಳವ ಬಿಡುವುದು ಅದೆಲ್ಲವೂ ಆಗದಿದ್ದರೆ ಕುಂಭ ಪಾ ಕುಂಬಿ ಪಾತಕ ನಾಯಕ ನರಕದಲ್ಲಿ ಅಕ್ಕುವ ಶ್ರೀ ಗುರು ಸಿದ್ದೇಶ್ವರರು ಅಂತ ಹೇಳಿ ಹೇಳ್ತಾಳೆ ನೋಡ್ರಿ ಶರಣೆ ರೇಖಮ್ಮನ ಒಂದೇ ಒಂದು ವಚನ ನಮಗೆ ಅಹ್ ಲಭ್ಯವಾಗಿದ್ರು ಕೂಡ ತನ್ನಲ್ಲಿರುವಂತಹ ಉಗ್ರ ಭಕ್ತಿಯನ್ನ ಈ ರೀತಿಯಾಗಿ ಅಂದ್ರೆ ಶರಣರು ಯಾವ ರೀತಿ ಬದುಕ್ಬೇಕು ನಾವು ನಮ್ಮಲ್ಲೇ ಯಾವ ರೀತಿ ಅಹ್ ಆಚಾರವನ್ನ ಅಳವಡಿಸಿಕೊಳ್ಳಬೇಕು ಎಂಬುದು ಕೂಡ ಈ ವಚನದಲ್ಲಿ ಅವಳು ತಿಳಿಸ್ಕೊಡ್ತಾರೆ ಶರಣರು ಪಾಲಿಸಿಕೊಂಡು ಬಂದ ಭಕ್ತಿಯ ಕುರುಹುಗಳಾದ ಆಚಾರ ನೇಮ ವೃತ ಪ್ರಸಾದ ಪಾದೋದಕ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಇವುಗಳ ಕುರಿತಾಗಿ ಯಾವುದಾದರೂ ಒಂದು ದೂಷಣೆಯನ್ನ ಮಾಡಿದರೆ ಅದನ್ನು ಸಹಿಸದೆ ಸಿಡಿದೆದ್ದು ಸಂಹಾರ ಮಾಡಬೇಕು ಹೇಳಿ ಹೇಳ್ತಾಳೆ ಅಂದ್ರೆ ನಾವು ಯಾವುದನ್ನು ದೂಷಿ ದೂಷಿಸಬಾರದು ಅಂದ್ರೆ ಯಾವುದಕ್ಕೂ ತಿರುಗಿ ನಿಲ್ಲಬಾರದು ಆ ರೀತಿ ತಿರುಗಿ ನಿಲ್ಲಿದ್ದು ಕೂಡ ಅದನ್ನ ಸಂಹಾರವೇ ಮಾಡಿ ಬಿಡಬೇಕಂತ ಹೇಳಿ ಸಾರಾ ಸಕಟವಾಗಿ ಅವಳು ಹೇಳ್ಕೊಡ್ತಾಳೆ ಅಂದ್ರೆ ನಾವು ಆಚರಿಸುವಂತಹ ಆಚಾರ ನಿಯಮ ವೃತ ಪ್ರಸಾದ ಪಾದೋದಕ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಇವುಗಳ ವಿರುದ್ಧ ಯಾರು ಮಾತಾಡ್ತಾರೆ ಅವರನ್ನ ನೇರವಾಗಿ ಸಂಹ ಕೊಡ್ತಾಳ ಒಂದು ವೇಳೆ ಹಾಗೆ ಸಂಹಾರ ಮಾಡುವ ಶಕ್ತಿ ಇಲ್ಲದಿದ್ದರೆ ಅಥವಾ ಆತ ಸಂಹಾರ ಮಾಡುವಂತ ಶಕ್ತಿಯನ್ನ ಹೊಂದಿಲ್ಲದಿದ್ದರೆ ದುರ್ಬಲನಾಗಿದ್ದರೆ ಕಣ್ಣು ಕಿವಿ ಮುಚ್ಚಿಕೊಂಡು ತದೇಕ ಚಿತ್ತದಿಂದ ಶಿವನಾಮ ಮಂತ್ರವನ್ನ ಜಪಿಸಬೇಕು ಅಂತ ಹೇಳಿ ಹೇಳ್ತಾಳ ಅಂದ್ರೆ ಇವು ಎಲ್ಲವನ್ನ ದೂಷಣೆ ಮಾಡುವವರಿಗೆ ನಾವು ಸಂಹಾರ ಮಾಡಲಿಕ್ಕೆ ಸಾಧ್ಯ ಆಗದೆ ಇದ್ದಂತಹ ಸಂದರ್ಭದಲ್ಲಿ ಅವು ನಮಗೆ ಕಾಣ್ ಕಂಡು ಕಾಣದೇ ಇದ್ದಾಗೆ ಇದ್ದು ಅವ ಆ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಸುಮ್ಮನೆ ಕುಳಿತು ಶಿವಮಂತ್ರವನ್ನ ಜಪಮಾನ ಜಪಿಸಬೇಕು ಅಂತ ಹೇಳಿ ತನ್ನ ವಚನದೊಳಗೆ ತಿಳಿಸ್ತಾಳ ಅಂದ್ರೆ ಜಪಿಸುವುದು ಉಚಿತ ಅಂತ ಹೇಳ್ತಾಳಗೆ ಅಂದ್ರೆ ಅದೇ ಒಂದು ಇಲ್ಲಿ ಸರಿಯಾದ ಮಾರ್ಗ ಅಂತ ಹೇಳಿ ತಿಳಿಸ್ಕೊಡ್ತಾಳ ಹೀಗೆ ಈ ಮೇಲೆ ಹೇಳಿದ್ದರಲ್ಲಿ ಯಾವುದನ್ನೂ ಮಾಡದಿದ್ದರೆ ಸಂಹಾರ ಮಾಡ್ಲಿಕ್ಕೂ ಸಾಧ್ಯನೂ ಆಗದಿದ್ರೆ ಅಥವಾ ಆ ಶಿವಮಂತ್ರವನ್ನ ಕಣ್ಣು ಕಿವಿ ಮುಚ್ಚಿಕೊಂಡು ಶಿವ ಮಂತ್ರವನ್ನ ಜಪ ಮಾಡ್ಲಿಕ್ಕೆನು ಸಾಧ್ಯ ಆಗದಿದ್ರೆ ಮತ್ತು ಮುಂದೆ ಏನ್ ಮಾಡ್ಬೇಕನ್ನೋದನ್ನ ಹೇಳ್ಕೊಡ್ತಾಳೆ ಯಾವುದನ್ನು ಮಾಡದಿದ್ದರೆ ಅಂತಹ ವ್ಯಕ್ತಿ ಪಾತಕನಾಗಿ ಪಾತಕ ಅಂದ್ರೆ ಅಪರಾಧಿ ಅಪರಾಧಿ ಸ್ಥಾನಗಳು ನಿಂತು ನರಕಕ್ಕೆ ಸೇರುವುದು ಖಚಿತ ಅದು ಶಿವಮಂತ್ರ ಜಪಿಸುವುದು ಉಚಿತ ಒಳ್ಳೇದು ಅಂತ ಹೇಳ್ತಾಳ ಅದನ್ನೂ ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿದ್ರೆ ಏನ್ ಮಾಡ್ಬೇಕು ನರಕಕ್ಕೆ ಹೋಗುವುದನ್ಕಿ ಖಚಿತ ಹೇಳಿ ಕಟು ಸತ್ಯವನ್ನ ಹೇಳ್ಕೊಡ್ತಾಳ ಹಿಂದಿನ ಕಾಲಕ್ಕೂ ಬಹಳ ಸೂಕ್ತವಾಗಿ ಅನ್ವಯಿಸುತ್ತದೆ ಯಾಕೆಂದ್ರೆ ಇದು ನೋಡ್ರಿ ಈಗ ಎಲ್ಲರೂ ನಮ್ ಜೊತೆ ಸಜ್ಜನರು ನಮ್ ಜೊತೆನೆ ಇರ್ತಾರ ದುರ್ಜನರು ಇರ್ತಾರ ಆಚಾರ ವೃತ್ತ ನಿಯಮಗಳನ್ನ ಪಾಲನೆ ಮಾಡೋರು ಇರ್ತಾರ ಅದ್ರ ಬಗ್ಗೆ ಕೀಳಾಗಿ ಕೆಟ್ಟದಾಗಿ ಮಾತ್ ಆಡುವರು ಕೂಡ ಇರ್ತಾರ ಅಂತವರನ್ನ ನಾವು ಆ ಸಂಹಾರ ಮಾಡ್ಬೇಕು ಇಲ್ಲಿ ಸುಮ್ಮ ನೋಡಿನು ಸುಮ್ಮ ಇರ್ಬೇಕು ಅಥವಾ ಅದನ್ನು ಮಾಡಕ್ ಸಾಧ್ಯ ಅಂದ್ರೆ ನಾವ್ ನೋಡವ್ರು ಕೇಳಾವ್ರು ಎಲ್ಲಾ ಎಲ್ಲಿ ಹೋಗ್ತೀವಿ ನರಕಕ್ಕೆ ಹೋಗ್ತಿವಿ ಅಂತ ಹೇಳಿ ಸಾರಾ ಸಗಟವಾಗಿ ತನ್ನಲ್ಲಿರುವಂತ ಉಗ್ರತೆಯನ್ನ ಈ ಒಂದು ವಚನದ ಮೂಲಕ ಶರಣೆ ರೇಖಮ್ಮ ವ್ಯಕ್ತಪಡಿಸ್ತಾಳ ಒಂದು ಉತ್ತಮ ಕೆಲಸ ಕಾರ್ಯಕ್ಕೆ ಕೈ ಹಾಕಿದಾಗ ಅದರ ವಿರುದ್ಧವಾಗಿ ನುಡಿಯುವ ಕುಹಕಿಗಳು ಇದ್ದೇ ಇರುತ್ತಾರೆ ಅಂತವರನ್ನ ಹತ್ತಿಕ್ಕಬೇಕು ಇಲ್ಲದಿದ್ದರೆ ದುಷ್ಟದರಿಂದ ದೂರವಿರಬೇಕೆಂಬಂತೆ ಅಲ್ಲಿಂದ ದೂರಕ್ಕೆ ಹೋಗಬೇಕು ಬಂಡಾಯದ ಪ್ರತಿಭಟನೆಯು ಈ ವಚನದಲ್ಲಿ ಅಂತಿಮವಾಗಿ ಸಾತ್ವಿಕತೆ ಅಡಗಿದ್ದು ಗೋಚರವಾಗುತ್ತದೆ ಮಾತ್ರ ಬಹಳ ಮುಖ್ಯವಾಗುತ್ತದೆ ಎಂಬುದನ್ನ ರೇಖಮ್ಮ ತನ್ನ ವಚನದಲ್ಲಿ ಮೂರು ರೀತಿಯಾದಂತಹ ಸಲಹೆಗಳನ್ನ ಕೊಡ್ತಾಳೆ ಯಾವ್ದ ಅಂದ್ರೆ ವೃತ್ತ ನೇಮ ಆಚಾರ ಗುರು ಲಿಂಗ ಜಮ ಜಂಗಮ ಪಾದೋದಕ ಪ್ರಸಾದ ಇವುಗಳನ್ನ ಕುರಿತು ಯಾರರೇ ದೂಷಣೆ ಮಾಡಿದ್ರ ಆ ದೂಷಣೆ ಮಾಡುವವರನ್ನ ನಾವ್ ಏನ್ ಮಾಡ್ಬೇಕು ಮೊದಲಿಗೆ ಸಂಹಾರ ಮಾಡ್ಬೇಕು ಅದು ದೂಷಣೆ ಸಂಹಾರ ಮಾಡ್ಲಿಕ್ಕೆ ಸಾಧ್ಯ ಆಗದಿದ್ದಾಗ ಸುಮ್ಮನೆ ಕಣ್ಣು ಕಿವಿ ಮೂಗು ಬಾಯಿ ಎಲ್ಲಾ ಮುಚ್ಚಿಕೊಂಡು ಕುಳಿತು ಏನ್ ಮಾಡ್ಬೇಕು ಶಿವ ಧ್ಯಾನವನ್ನ ಮಾಡ್ಬೇಕು ಅಂತ ಹೇಳ್ತಾರ ಈ ಈ ಎರಡನ್ನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಿದ್ದಾಗ ನಾವೇನ್ ಮಾಡ್ಬೇಕು ಅಲ್ಲಿಂದ ದೂರ ಇರಬೇಕು ಜೊತೆಗೆ ಈ ಮೂರನ್ನು ಮಾಡದಿದ್ದಾಗ ನಮ್ಮ ನಮ್ಮನೆಯಲ್ಲಿ ಹೋಯ್ತಾರ ಈ ನೇರವಾಗಿ ನಾವು ನರಕಕ್ಕೆನೇ ಹೋಗ್ತೀವಿ ಕುಂಬಿ ಪಾತಕ ಅನ್ನುವಂತಹ ಒಂದು ಶಿಕ್ಷೆಗೆ ಒಳಗಾಗತ್ತೀವಿ ಅನ್ನೋದನ್ನ ಕೂಡ ಗುರು ಶ್ರೀ ಗುರು ಸಿದ್ದೇಶ್ವರ ಎಂಬ ಅಂಕಿತದೊಂದಿಗೆ ಅಹ್ ಶರಣೆ ರೇಖಮ್ಮ ಈ ಒಂದು ವಚನವನ್ನ ಈ ರೀತಿಯಾಗಿ ನಮ್ಮೆಲ್ಲರ ಎದುರಿಗೆ ಬಿಚ್ಚಿಡ್ತಾಳ ಒಂದು ಅನ್ಯಾಯ ಮಾಡುವುದಕ್ಕಿಂತ ಅನ್ಯಾಯವನ್ನ ಸಹಿಸುವುದೇ ದೊಡ್ಡ ಅಪರಾಧ ಎಂಬ ಹಿನ್ನೆಲೆಯಲ್ಲಿಯೂ ಈ ವಚನವನ್ನ ನಾವು ಅರ್ಥೈಸಿಕೊಳ್ಬಹುದು ಯಾಕಂದ್ರ ಒಂದು ಅನ್ಯಾಯ ನಡೀತಿದ್ರ ಒಂದು ಕೆಟ್ಟದ್ದು ಏನೋ ನಡೀತಾ ಇದ್ರೆ ಅದನ್ನ ನೋಡ್ಕೊಂಡು ನಾವು ಸುಮ್ಮನೆನು ಇರಬಾರದು ಅಥವಾ ಸುಮ್ಮನೆ ಇದೀವಿ ಅಂದ್ರ ಆ ಅನ್ಯಾಯ ಮಾಡುವಕ್ಕಿಂತ ದೊಡ್ಡ ಅಪರಾಧ ನಮ್ಮದಾಗ್ತೈತಿ ಅನ್ನೋದನ್ನ ಕೂಡ ಇಲ್ಲಿ ಹೇಳಿಕೊಡ್ತಾಳ ಫೈಟ್ ಫಾರ್ ಫ್ಲೈಟ್ ಅನ್ನುವಂತಹ ವಿಚಾರ ಈ ವಚನದೊಳಗ ನಾವು ಕಾಣ್ತೀವಿ ಫೈಟ್ ಅಂದ್ರ ಯುದ್ಧ ಮಾಡ್ಬೇಕು ಫ್ಲೈಟ್ ಅಂದ್ರ ಏನು ಮಾಡ್ಲಿ ಸುಮ್ಮನೆ ಅಲ್ಲಿತ್ರ ಹಾರಿ ಹೋಗಿ ಬಿಡಬೇಕು ಅನ್ನುವಂತಹ ಒಂದು ವಿಚಾರ ಇಲ್ಲಿ ಶರಣೆ ಬೇಕಮ್ಮ ತಿಳಿಸ್ಕೊಡ್ತಾಳೆ ಇಲ್ಲಿ ಧರ್ಮ ಸತ್ಯ ಮಾನವೀಯತೆ ಮೌಲ್ಯಗಳ ವಿರೋಧಿಗಳನ್ನ ಸದೆ ಪಡೆಯಬೇಕು ಎಂಬ ಗಟ್ಟಿ ಭಾವವಿದೆ ರೆಕಮರ ಧೈರ್ಯ ಕಿಚ್ಚು ಧೈರ್ಯ ಕಿಚ್ಚು ಮತ್ತು ನೈತಿಕ ನಿಷ್ಠೆ ವ್ಯರ್ಥವಾಗುತ್ತದೆ ಇಂತಹ ಕೆಟ್ಟ ಸಮಾಜದಲ್ಲಿ ಉತ್ತಮ ಕೆಲಸಕ್ಕಾಗಿ ಈ ಪ್ರತಿರೋಧವನ್ನ ಕೈಗೊಳ್ಳಬೇಕಾದದ್ದು ಅನಿವಾರ್ಯ ಪಂಚಾಚಾರಗಳಲ್ಲಿ ನಾಲ್ಕನೆಯದಾಗಿ ಬರುವ ಗಣಾಚಾರಕ್ಕೆ ಇನ್ನೊಂದು ವಿಶಾಲವಾದ ಅರ್ಥ ಉಂಟು ಇದು ಸಮಾಜಕ್ಕೆ ಮನುಕುಲಕ್ಕೆ ತನ್ನ ರಾಷ್ಟ್ರಕ್ಕೆ ಏನಾದರೂ ಆಪತ್ತುಗಳನ್ನು ಬಂದೊದಗಿದ ಸಂದರ್ಭದಲ್ಲಿ ಮನುಷ್ಯನಾದವನು ತನ್ನ ಪ್ರಾಣವನ್ನಾದರೂ ಬಲಿಕೊಟ್ಟು ರಕ್ಷಿಸಬೇಕೆಂಬುದನ್ನು ಹೇಳಿಕೊಡುತ್ತದೆ ಅಂತೆಲೇ ತಮ್ಮ ಶಿಷ್ಯತ್ವದ ಸತ್ಯ ದ್ರೋಹಿಗಳನ್ನ ಧ್ವಂಸ ಮಾಡಬೇಕೆಂದು ಹೇಳುತ್ತಾಳೆ ಗುರು ಲಿಂಗ ಜಂಗಮ ಮತ್ತು ಶಿವಭಕ್ತನ ಪ್ರಾಣಕ್ಕೆ ಅಪಾಯ ಬಂದಾಗ ತಪ್ಪುದಾದ ಪ್ರತಿಕಾರವನ್ನ ಕೈಗೊಳ್ಳಬೇಕು ಇದು ಒಂದರ್ಥದಲ್ಲಿ ಸ್ವದೇಶವನ್ನು ಕಾಯುವಂತಹ ವೀರ ಸೈನಿಕನ ದೇಶ ಪ್ರೇಮ ರಾಷ್ಟ್ರ ಭಕ್ತಿಗೆ ಅನ್ವಯಿಸಿಯೂ ಕೂಡ ಹೇಳಲಿಕ್ಕೆ ಸಾಧ್ಯ ಆಗ್ತತಿ ರೇಖಮ್ಮ ಅವರು ಬರೆದಂತಹ ಈ ಒಂದು ವಚನವನ್ನ ಈ ರೀತಿಯಾಗಿ ನಾವು ಇಂಗ್ಲಿಷಿಗೆ ಭಾಷಾಂತರಿಸಿ ನೋಡಿದಾಗ ಈ ರೀತಿಯಾಗಿ ಹೇಳಲಿಕ್ಕೆ ಸಾಧ್ಯ ಆಗ್ತತಿ ಇಫ್ ಯು ಹ್ಯಾಪನ್ ಟು ಸಿ One without a linga and unrighteous one, a breaker of woe, a murderer of guru, linga and jangama, a defiler of padodaka and prasada, a revealer of ibuti and rudrakshi, you should kill them. If you could, if not, you should keep on telling Shiva mantra with your ears plugged and mouth shut.

ಈ ರೀತಿಯಾಗಿ ಹನ್ನೆರಡನೇ ಶತಮಾನದೊಳಗ ಅಹ್ ಇದು ಈ ವಚನವನ್ನ ಭಾಷಾಂತರ ಮಾಡಿ ನೋಡಿದಾಗ ಈ ರೀತಿ ಒಂದು ಅಹ್ ಅಭಾವನೂ ಕೂಡ ಹೀಗೆ ಬರ್ತೇತಿ ಹೀಗೆ ಹನ್ನೆರಡನೇ ಶತಮಾನದ ಶರಣೆಯರು ತಮ್ಮ ಧ್ವನಿ ಎತ್ತುವ ಮೂಲಕ ಅನೇಕ ತೊಂದರೆಗಳನ್ನ ಮೆಟ್ಟಿ ನಿಂತು ಅಂದಿನ ಸಮಾಜದಲ್ಲಿ ಅಸಮಾನತೆಗಳನ್ನ ಹೋಗಲಾಡಿಸಲು ಸಾಂಕೇತಿಕವಾಗಿ ಲಿಖಿತ ಹೋರಾಟಗಳನ್ನ ನಡೆಸಿ ತಮ್ಮ ಅಸ್ತಿತ್ವವನ್ನ ಕಾಯ್ದುಕೊಂಡು ಇಂದಿಗೂ ಮಿನುಗುವ ತಾರೆಗಳಂತೆ ಕಂಗೊಳಿಸುತ್ತಿದ್ದಾರೆ ಐದಕ್ಕಿ ಲಕ್ಕಮ್ಮ ಬೊಂತಾದೇವಿ ಮೋಳಿಗೆ ಮಹಾದೇವಿ ಹಾಗೂ ಅನೇಕ ಪುಣ್ಯ ಸ್ತ್ರೀಯರು ಅಹ್ ಹಲವಾರು ಶರಣರು ತಮ್ಮ ಅಭಿವ್ಯಕ್ತಿಯನ್ನ ಅಂದಿನ ಕಾಲದ ಆಚಾರ ವಿಚಾರಗಳನ್ನ ಅಸಮಾನತೆಯನ್ನ ತಮ್ಮ ವಚನಗಳ ಮೂಲಕ ಹೇಳಿ ಅನುಭಾವಿಗಳಾಗಿದ್ದಾರೆ ಎಲ್ಲ ಶರಣರು ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ನೀಡುವುದರ ಜೊತೆಗೆ ದಾಸೋಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಶರಣರು ನುಡಿದಂತೆ ನಡೆದರು ನಡೆದಂತೆ ನುಡಿದರು ಅವರ ಅನುಭವಗಳೇ ವಚನಗಳಾಗಿ ಅನುಭಾವಗಳಾದವು ಇಲ್ಲಿ ಯಾವುದೇ ಜಾತಿ ಮತ ಪಂಥ ಗಂಡು ಹೆಣ್ಣು ಎಂದು ಭೇದವಿಲ್ಲದೆ ಪರಿಭಾವನೆಗಳು ಮತ್ತು ಮನಸ್ಸಿಗೆ ಸಂಬಂಧಿಸಿದ ಅಂಶಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ರೇಖಾಮ್ಮನವರ ಇಡೀ ಜೀವನ ಚರಿತ್ರೆಯನ್ನ ನೋಡಿದಾಗ ಅವರಲ್ಲಿರುವಂತಹ ಉಗ್ರ ಭಕ್ತಿಯ ಬಗ್ಗೆ ನಾವು ನೋಡಿದಿವಿ ಯಾಕಂದ್ರೆ ಆ ರೀತಿಯ ಹೂ ದೊರೆಯದೇ ಇದ್ದಾಗ ಆಕಿ ತನ್ನ ಶರೀರದಲ್ಲಿಯ ಒಂದು ಮಾಂಸದ ಅಂಗವನ್ನ ದಂಡೆಗೆ ಸಮರ್ಪಿಸಿ ಶಿವನಿಂತ್ರ ಶಹಭಾಷಗಿರಿಯನ್ನ ಪಡೆದುಕೊಂಡು ಶಿವನ ಭಕ್ತಿಗೆ ಆಕಿ ಮೆಚ್ಚುಗೆಗೆ ಪಾತ್ರ ಆಗ್ತಾಳ ಅದನ್ನೇ ಮುಂದೆ ತನ್ನ ಜೀವನದೊಳಗೆ ಅಳವಡಿಸಿಕೊಂಡು ಆಕಿ ತಾನ ಅಭಿವ್ಯಕ್ತಿಸಿದಂತಹ ಒಂದು ವಚನದೊಳಗ ತನ್ನಲ್ಲಿರುವಂತಹ ಉಗ್ರತೆಯನ್ನ ಅಂದ್ರೆ ಅವಳು ವೈಚಾರಿಕವಾಗಿ ನಾವು ಯಾವ ರೀತಿ ಬದುಕಬೇಕು ಜೀವನದೊಳಗ ಕೆಟ್ಟ ಕೆಲಸ ಮಾಡೋರ್ಗೆ ಪ್ರಚೋದನೆಯನ್ನ ಕೊಡುವುದನ್ನ ಬಿಟ್ಟು ಅಲ್ಲಿಂದ ಸುಮ್ಮ ಇರಬೇಕು ಇಲ್ಲಿಂದ್ರೆ ಅವರನ್ನ ಸಂಹಾರ ಮಾಡಬೇಕು ಸುಮ್ಮ ಸುಮ್ಮ ಇರುದಂತ ಮತ್ತೊಂದು ಅಪಚಾರವನ್ನ ಮಾಡಿದಂಗೆ ಅದಕ್ಕಾಗಿ ಅಲ್ಲಿಂದ ನಾವು ಎದ್ದು ಹೋಗಿ ದೂರ ಇರೋಣ ಶಿವಮಂತ್ರವನ್ನ ಜಪಿಸೋಣ ಈವ್ಯಾವ್ದು ಮೂರು ಆಚಾರಗಳನ್ನ ನಾವು ಮಾಡದೆ ಹೋದಾಗ ಕೊನೆಗೆ ನಮ್ಗೆ ಏನ್ ಪ್ರಾಪ್ತ ಆಗ್ತೈತಿ ನರಕ ಪ್ರಾಪ್ತಿ ಆಗ್ತೈತಿ ಅಲ್ಲಿರುವಂತಹ ಕುಂಬಿ ಪಾತಕ ಅಂದ್ರೆ ಒಂದು ದೊಡ್ಡ ಅಹ್ ಪಾತ್ರೆಯೊಳಗ ಬಿಸಿ ನೀರಿನಲ್ಲಿ ಅಥವಾ ಬಿಸಿ ಎಣ್ಣೆಯಲ್ಲಿ ಎದ್ದು ತೆಗಿತಾರ ಅನ್ನುವಂತಹ ಒಂದು ವಿಚಾರವನ್ನ ಶರಣೆ ಅಹ್ ರೇವಣ್ಣ ಸಿದ್ದಯ್ಯನವರ ಪುಣ್ಯ ಸ್ತ್ರೀ ರೇಖಮ್ಮ ನಮ್ಗೆಲ್ಲರಿಗೂ ತಿಳಿಸಿಕೊಟ್ಟು ಭಕ್ತಿಯನ್ನ ಯಾವ ರೀತಿ ಮಾಡಬೇಕು ಎಂಬುದನ್ನ ತಿಳಿಸುತ್ತಾ ಆಕೆ ನಮ್ಮೆಲ್ಲರಿಗೂ ಮಾದರಿಯಾಗಿ ನಿಲ್ತಾಳ ಹೀಗೆ ಅನೇಕ ಶರಣೆಯರ ಒಂದಿಷ್ಟು ವಿಚಾರಗಳನ್ನ ನಾವು ನೋಡಿದಾಗ ಎಲ್ಲರಲ್ಲಿಯೂ ವೈಚಾರಿಕ ಅಂಶಗಳನ್ನೇ ನಮಗೆ ಕಂಡು ಬರ್ತಾವ್ ನೋಡ್ರಿ ಇಲ್ಲಿ ವರು ಹೇಳ್ತಾರೆ ಅಕ್ಕಮಾದೇವಿಯನ್ನ ನಾವು ನೆನಸದೇ ಹೋದ್ರೆ ಯಾವುದೇ ಒಂದು ಉಪನ್ಯಾಸ ಸಂಪೂರ್ಣ ಆಗುವುದಿಲ್ಲ ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ತಣ್ಣು ಶುದ್ಧವಾಯಿತು ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಮನ ಶುದ್ಧವಾಯಿತು ಅಯ್ಯ ನಿಮ್ಮ ಅನುಭಾವಿಗಳ ಸಂಘದಿಂದ ಎನ್ನ ಪ್ರಾಣ ಶುದ್ಧವಾಯಿತು ಅಯ್ಯ ನಿಮ್ಮ ಅನುಭಾವಿಗಳು ಎನ್ನ ಒರೆದೊರೆದು ಆಗು ಮಾಡಿದ ಕಾರಣ ಚನ್ನ ಮಲ್ಲಿಕಾರ್ಜುನಯ್ಯ ನಿಮಗಾನು ತೊಡಗಿಯಾದೆನು ಅನ್ನುವಂತಹ ವಿಚಾರ ಅಂದ್ರೆ ನಾವು ನೇರವಾಗಿ ಸತ್ಯದಿಂದ ಕಾಯಕ ನಿಷ್ಠೆಯಿಂದ ಬದುಕಿದಾಗ ನಾವು ದೇವರಿಗೆ ಸಮರ್ಪಿತ ಆಗ್ತೀವಿ ಅನ್ನುವಂತಹ ವಿಚಾರವನ್ನ ಎಲ್ಲ ಶರಣೆಯರು ರೇಖಮ್ಮನ ಹಿಡಿದ ಎಲ್ಲ ಶರಣೆಯರು ನಮಗೆ ತಿಳಿಸ್ಕೊಡ್ತಾರ ಅಂದ್ರೆ ನಾವು ದೇವರಿಗೆ ಯಾವ ಹೇಗೆ ನಮ್ಮಲ್ಲಿರುವಂತಹ ಕಾಯಕದಿಂದ ನಿಷ್ಠೆಯಿಂದ ನಾವು ದೇವರಿಗೆ ಹೇಗೆ ಇನ್ನೂ ಹತ್ತಿರ ಆಗ್ತೀವಿ ಅನ್ನೋದನ್ನ ಪ್ರತಿಯೊಂದು ಶರಣೆಯರು ತಮ್ಮ ತಮ್ಮ ವಚನಗಳ ಮೂಲಕ ತಿಳಿಸ್ಕೊಡ್ತಾರ ಮತ್ತೆ ಶ ಅಕ್ಕಮದ ಇನ್ನೊಂದು ವಚನವನ್ನು ನೋಡಿದಾಗ ಅರಿಯದವರೊಡನೆ ಸಂಗಮ ಮಾಡಿದರೆ ಕಲ್ಲು ಹೊಯ್ದು ಹಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಗವ ಮಾಡಿದರೆ ಮೊಸರು ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚನ್ನ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗಮ ಮಾಡಿದರೆ ಕರ್ಪೂರದ ಗಿರಿಯು ಉರಿಕೊಂಬಂತೆ ಅನ್ನುವಂತಹ ವಿಚಾರವನ್ನು ಹೇಳ್ತಾರೆ ನೋಡ್ರಿ ಅರಿಯದವರನ್ನೇ ಸಂಗವ ಮಾಡಿದರೆ ನಮ್ಗೆ ಏನು ಗೊತ್ತಿಲ್ಲದವ್ರ ಅವ್ರ ಸಜ್ಜನರು ದುರ್ಜನರು ಯಾವ್ದೇ ವಿಚಾರ ತಿಳಿದೇ ಇದ್ದಾಗ ಅಂತವ್ರ ಜೊತೆ ನಾವ್ ಸಂಘ ಮಾಡಿದರೆ ಏನಾಗ್ತೈತಿ ಕಲ್ಲು ಹೊಯ್ದು ಕಿಡಿ ತೆಗೋ ಅಂದ್ರೆ ಕಲ್ಲಿ ಕಲ್ಲಿ ತಾಕಿದಾಗ ಏನಾಗ್ತೇತಿ ಕಿಡಿ ಅನ್ನುವಂತಹ ಅಂದ್ರೆ ಬೆಂಕಿ ಹತ್ಕೊಳ್ತೈತಿ ಅನ್ನೋದನ್ನ ಹೇಳ್ತಾಳ ಬಲ್ಲವರೊಡನೆ ಸಂಗಮ ಮಾಡಿದರೆ ಮೊಸರು ಹೊಸದು ಬೆಣ್ಣೆಯ ತೆಗೆದುಕೊಂಬತ್ತೆ ತಿಳಿದವ್ರ ಜೊತೆ ಅಂದ್ರೆ ಬಲ್ಲವರ ಜೊತೆ ಸಂಗಮ ಮಾಡಿದ್ರೆ ಏನಾಗ್ತೇತಿ ಅವ್ರ ಸಾಮೀಪ್ಯಕ್ಕೆ ನಾವು ಬಂದಾಗ ಮೊಸರನ್ನ ಕಡದನ್ನ ಕಡದು ಅದ್ರಿಂದ ಬೆಣ್ಣೆ ಹೆಂಗ ಬರ್ತದ್ಲೆ ಹಂಗ ನಾವು ಆಗ್ತೀವಿ ಅನ್ನೋ ವಿಚಾರವನ್ನು ಕೂಡ ಹೇಳ್ತಾಳ ಅದೇ ರೀತಿ ನಿಮ್ಮ ಶರಣರ ಅಂದ್ರೆ ಅನುಭಾವಿಗಳ ಸಂಘವನ್ನ ಮಾಡಿದಾಗ ಕರ್ಪೂರದ ಗಿರಿಯು ಉರಿಕೊಂಬಂತೆ ಚನ್ನ ಮುಂದ ಮುಂದೆ ಕರ್ಪೂರ ಹಚ್ಚಿ ಅಲ್ಲಿ ಏನೋ ಒಂದು ಗಿರಿ ಕಾಣ್ತದ್ಲೆ ಆ ರೀತಿ ನಾವು ಆಗ್ತೀವಿ ಅಂದ್ರೆ ದೇವರಿಗೆ ಸಮರ್ಪಿತ ಆಗ್ತೀವಿ ಅನ್ನುವಂತಹ ವಿಚಾರವನ್ನು ಕೂಡ ಅಕ್ಕ ಮಾದೇವಿ ತನ್ನ ವಚನಗಳಲ್ಲಿ ಹೇಳ್ತಾಳ ನಾವು ಬದುಕಿನಲ್ಲಿ ಎಂತವರ ಸಹಸನ್ನ ಮಾಡ್ಬೇಕನ್ನೋದನ್ನ ಈ ತನ್ನ ವಚನದ ಮೂಲಕ ಅಕ್ಕ ಮಾದೇವಿ ತಿಳಿಸ್ಕೊಡ್ತಾಳ ಹೀಗೆ ಶರಣರ ಅನೇಕ ವಚನಗಳನ್ನ ನಾವು ನೋಡಿದಾಗ ವಚನ ಸಾಹಿತ್ಯದಲ್ಲಿ ಪ್ರತಿಭಟನೆ ಮತ್ತು ಒಂದು ಆಂದೋಲನವಾಗಿ ಮಾರ್ಪಟ್ಟು ಜನಸಾಮಾನ್ಯರ ಮಧ್ಯದಲ್ಲಿ ಬಂದು ಸ್ಥಾವರ ಮೌಲ್ಯಗಳನ್ನ ಬದಿಗೊತ್ತಿ ಜಂಗಮ ಮೌಲ್ಯಗಳನ್ನ ಪ್ರತಿಪಾದಿಸಿದ್ದ ಹೆಮ್ಮೆ ವಚನ ಸಾಹಿತ್ಯಕ್ಕೆ ಇದೆ ಶಿವಶರಣೆಯರಲ್ಲಿದ್ದ ಪ್ರಗತಿಪರ ವಿಚಾರಗಳು ಅಭಿವ್ಯಕ್ತಿ ಆಧ್ಯಾತ್ಮಿಕ ಚಿಂತನೆಗಳು ವಿಶಿಷ್ಟವಾಗಿದ್ದು ಉಪೇಕ್ಷಿತ ವಚನಕಾರ್ತೆಯರ ಸಾಧನೆ ಶ್ಲಾಘನೀಯವಾಗಿದ್ದು ಒಟ್ಟಾರೆಯಾಗಿ ಅವರು ರಚಿಸಿಕೊಟ್ಟ ವಚನಗಳು ಸಾರ್ವಕಾಲಿಕವಾಗಿ ಪ್ರಸ್ತುತವೆನಿಸುತ್ತವೆ ಒಟ್ಟಿನಲ್ಲಿ ಎಲ್ಲ ಶರಣರು ಸ್ತ್ರೀ ಸಮೂಹಕ್ಕೆ ಮುಕ್ತಿ ನೀಡಲು ಅವರಿಗೆ ಕಾಯಕದ ಮೂಲಕ ಆರ್ಥಿಕ ಸ್ವಾತಂತ್ರ್ಯವನ್ನು ಕೊಟ್ಟು ಅವರಲ್ಲಿರುವ ಸ್ವಾಭಿಮಾನವನ್ನ ಮತ್ತಷ್ಟು ತುಂಬಿ ಪುರುಷರ ಸರಿಸಮಾನವಾಗಿ ನಿಲ್ಲುವಂತೆ ಮಾಡಿ ಹೆಣ್ಣಿನ ಬಗ್ಗೆ ಇರುವ ಕೀಳರಮೆಯನ್ನ ಕಿತ್ತು ಬೀಸಾಕಿದವರು ಅದಕ್ಕಾಗಿ ಅಲ್ಲಮ್ಮ ಪ್ರಭುಗಳು ಹೊನ್ನು ಹೆಣ್ಣು ಮಾಯೆಯೆಲ್ಲ ಮನದ ಮುಂದನ ಆಶಯವೇ ಮಾಯೆ ಗುಹೇಶ್ವರ ಎಂಬ ವಿಚಾರವನ್ನ ತಿಳಿಸಿ ಇಡೀ ಸ್ತ್ರೀ ಸಂಕುಲವನ್ನ ಗೌರವಿಸಿ ಅವರ ಗೌರವಕ್ಕೆ ಪಾತ್ರರಾಗಿ ಅಂದಿನ ಕಾಲದ ಶರಣೆಯರು ಇಂದಿಗೂ ಅಳಿಸಲಾರದ ಸಾಹಿತ್ಯವನ್ನ ಸೃಷ್ಟಿಸಿ ಚರಿತ್ರೆಯಲ್ಲಿ ಅಜರಾಮರವಾಗಿ ಬೆಳಗುವ ನಕ್ಷತ್ರಗಳಾಗಿ ಇಂದಿಗೂ ನಮ್ಮ ಕಣ್ಣ ಮುಂದೆ ಏನಾಗ್ತಾ ಇದ್ದಾರೆ ಅಹ್ ಮಿಂಚುತ್ತಾ ಇದ್ದಾರೆ ಎಂದು ಹೇಳ್ತಾ ನನಗೆ ಇಲ್ಲಿ ಕರೆದು ಎಲ್ಲಿ ಮಾಲಿಂಕುರ ಎಲ್ಲಿ ತುಮಕೂರ ಈ ಮೊನ್ನೆ ಸರ್ ನಾವು ಒಂದು ವೇದಿಕೆಯಲ್ಲಿ ಪರಿಚಯ ಆಗಿ ನನಗೆ ಈ ಒಂದು ವಚನ ಮಂದಾರ ವೇದಿಕೆಯಲ್ಲಿ ರೇಖಮ್ಮ ಅವರ ಬಗ್ಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಸಿಕೊಡ್ರಿ ಅಂತ ಹೇಳಿದಾಗ ನಾನು ನನ್ನ ಮತಿಗೆ ಹೊಳದಷ್ಟು ಅವರ ಬಗ್ಗೆ ಇಲ್ಲಿ ವಿವರಿಸ್ಲಿಕ್ಕೆ ಸಾಧ್ಯ ಆಯಿತು ಇಲ್ಲಿ ಪಾಲ್ಗೊಂಡಂತಹ ಎಲ್ಲ ಶರಣರಿಗೂ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತಾ ಸರ್ವರಿಗೂ ಧನ್ಯವಾದಗಳು ಇಲ್ಲಿ ಸುದೀರ್ಘವಾಗಿ ಮೂವತ್ತೈದು ನಿಮಿಷಗಳ ಕಾಲ ಈ ಒಂದು ವಚನ ಖಾತೆಯರ ಪರಿಚಯ ಹಾಗೂ ವಿಶ್ಲೇಷಣೆಯನ್ನು ಮಾಡುತ್ತಾ ಇಲ್ಲಿ ನಾವು ಒಂದು ಕಾಯಕದ ಕುರಿತಾಗಿ ವಚನವನ್ನು ಸ್ಮರಿಸದೆ ಹೋದ್ರೆ ಈ ಒಂದು ಕಾರ್ಯಕ್ರಮ ಪೂರ್ಣಗೊಳ್ಳುವುದಿಲ್ಲ ಎಂದು ನಾನು ಭಾವಿಸ್ತೇನೆ ಇಲ್ಲಿ ಕಾಯಕದಲ್ಲಿ ನಿರತನಾದರೆ ಗುರು ದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮ ಮುಂದೆ ನಿಂದಿದ್ದರೂ ಹಂಗು ಹರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಾದರೂ ಕಾಯಕದೊಳಗು ಎಂದು ಆಯ್ದಕ್ಕಿ ಮಾರಯ್ಯ ಹೇಳುವಲ್ಲಿ ಕಾಯಕದ ಮಹತ್ವ ಪರಾಕಾಷ್ಠೆಯನ್ನು ತಲುಪುತ್ತದೆ ಎನ್ನುವಂತಹ ಒಂದು ವಚನವನ್ನು ಸ್ಮರಿಸಿಕೊಳ್ಳುತ್ತಾ ಮೇಡಮ್ ಅವರು ಸುದೀರ್ಘವಾಗಿ ಈ ಒಂದು ಶರಣೆ ರೇವಣ ಸಿದ್ಧಯ್ಯಗಳ ಪುಣ್ಯಸ್ತ್ರೀ ಶರಣೆ ರೇಖಮ್ಮನವರ ಒಂದು ಕಾಯಕ ನಿಷ್ಠೆ ಭಕ್ತಿಯ ಪರಾಕಾಷ್ಟೇನು ತಮ್ಮ ಅನೇಕ ವಿಚಾರಧಾರೆಗಳ ಮೂಲಕ ಅಂದಿನ ಕಾಲದಲ್ಲಿ ಶಿವ ಶರಣಿಯರು ತಮ್ಮ ಅಸ್ತಿತ್ವವನ್ನು ಹೇಗೆ ಕಾಪಾಡಿಕೊಂಡ್ರು ಜೀವನ ಅನುಭವ ಶ್ರದ್ಧೆ ಭಕ್ತಿ ಹೀಗೆ ಇವುಗಳನ್ನು ಪಾಲಿಸುವುದರ ಜೊತೆಗೆ ನಾವು ಅನೇಕ ಶರಣಿಯರು ಅಕ್ಕ ಆಗಿರಬಹುದು ಗೊಗ್ಗವೆ ಕಾಳವೆ ನೀಲಾಂಬಿಕೆ ಗಂಗಾಂಬಿಕೆ ಕೇತಲಾದೇವಿ ಮಸಣಮ್ಮ ಮೋಳಿಗೆ ಮಹಾದೇವಿ ಗೋಂತಾದೇವಿ ಹೀಗೆ ಅನೇಕ ಶರಣೆಯರ ಒಂದು ವಿಚಾರಧಾರೆಗಳು ಅವರ ಒಂದು ವಚನ ರಚನೆ ಹಾಗೂ ಅವರು ಭಕ್ತಿಯ ಮೂಲಕ ಕಾಯಕದಲ್ಲಿ ತಮ್ಮ ಇಡೀ ಜೀವನವನ್ನು ಹೇಗೆ ಸವಿಸಿದ್ರು ಸತ್ಯ ಶುದ್ಧ ಸತ್ಯ ಶುದ್ಧ ಬಾಳ್ವೆಯನ್ನು ಹೇಗೆ ಮಾಡಿದ್ರು ಎನ್ನುವಂತಹ ಅನೇಕ ವಿಚಾರಧಾರೆಗಳನ್ನು ಅಭಿವ್ಯಕ್ತಿಗೊಳಿಸುತ್ತಾ ಇಲ್ಲಿ ಶರಣೆ ರೇಖಮ್ಮನವರು ಹೂದಂಡೆಯನ್ನು ಕಟ್ಟುವ ಕಾಯಕವನ್ನು ಹೇಗೆ ಮಾಡಿದ್ರು ಅದರ ಜೊತೆಗೆ ಆ ಶಿವನು ಕೊಟ್ಟಂತಹ ಪರೀಕ್ಷೆಯಲ್ಲಿ ಅವರು ಹೇಗೆ ವಿಜಯವನ್ನು ಸಾಧಿಸಿದ್ರು ಹೀಗೆ ರತ್ನಾಕರ ಸೂತ್ರದಲ್ಲಿನ ಕಥಾ ಪ್ರಸಂಗವನ್ನು ವಿವರಿಸುತ್ತಾ ಎಲ್ಲವನ್ನು ಅತ್ಯಂತ ಸ್ಪಷ್ಟವಾಗಿ ಎಲ್ಲರಿಗೆ ಮನಮುಟ್ಟುವ ಹಾಗೆ ವಿಶ್ಲೇಷಿಸಿದ್ದಕ್ಕೆ ನಮ್ಮ ವಚನ ಮಂಧಾರ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಈಗ ಕಾರ್ಯಕ್ರಮದ ಮುಂದಿನ ಅಂತ ಪ್ರಶ್ನೋತ್ತರ ಸಂವಾದ ನಿರ್ವಹಣೆ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವಚನ ಮಂಧಾರ ವೇದಿಕೆಯ ಸಹ ಸಂಯೋಜಕರು ಆಗಿರುವಂತಹ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಆಗಿರುವ ಡಾಕ್ಟರ್ ಸರ್ವಮಂಗಳ ಸಖಿರಿ ಮೇಡಂ ರಾಯಚೂರ್ ಇವರು ನಡೆಸಿಕೊಡಬೇಕೆಂದು ಎಲ್ಲರಿಗೂ ಶರಣ ಶರಣಾರ್ಥಿಗಳು ಈಗ ಸಂವಾದ ಕಾರ್ಯಕ್ರಮದಲ್ಲಿ ಪ್ರಪ್ರಥಮವಾಗಿ ಶ್ರೀಮತಿ ಗಿರಿಜಾ ಹಸ್ಬಿ ಅವರು ಮಾತಾಡ್ತಾರೇನಂತ ಕೇಳ್ತೀನಿ ಗಿರಿಜಾ ಹಸ್ಬಿ ಅವರು ಓಕೆ ಆದ್ರೂ ಕಾವ್ಯಶ್ರೀ ಕಾವ್ಯಶ್ರೀ ಮಾತಾಡಿ ಒಂದ್ ಸ್ವಲ್ಪ ಮೇಡಮ್ ಕಾವ್ಯಶ್ರೀ ಮೇಡಮ್ ಶರಣ ಶರಣಾರ್ಥಿ ಇಷ್ಟೊತ್ತು ರೇಖಾ ಅವ್ರ ಕುರಿತು ಅರ್ಧ ಗಂಟೆಗಳ ಕಾಲ ಹೊಸ ವಿಚಾರವನ್ನ ತಿಳ್ಕೊಂಡ್ವಿ ಆ ನಾವು ಪುಸ್ತಕನ ಓದಿ ಅಥವಾ ಕಷ್ಟಪಟ್ಟು ಅಲ್ಲಿ ಇಲ್ಲಿ ಹುಡ್ಕಾಡಿ ಸಂಗ್ರಹ ಮಾಡೋದಕ್ಕಿಂತ ಇಲ್ಲಿ ಒಂದು ಉಪನ್ಯಾಸದಲ್ಲಿ ವಿಷಯಗಳು ಅನೇಕ ಸಿಕ್ ಬಿಡುತ್ತೆ ಅದೊಂಥರ ಸಂತೋಷ ಅದು ಹಾಗೆ ನಮ್ಮ ಆ ವಿಷಯದ ದಾಹ ಇದ್ದಾಗ ಇಂತ ಉಪನ್ಯಾಸಗಳು ಬಹಳ ಲಾಭ ಅನ್ಸುತ್ತೆ ಇವತ್ತು ನಾನು ಹಂಗೆ ಕೆಲಸ ಮಾಡ್ಕೊಂಡು ಪೂರ್ತಿ ತಿಳ್ಕೊಂಡೆ ಒಂದೇ ಒಂದು ವಚನ ಇದ್ರು ಕೂಡ ಅದ್ ಎಷ್ಟು ಪ್ರಭಾವ ಬೀರುವಂತ ವಚನ ಇದೆ ಅನ್ನೋದನ್ನ ತುಂಬಾ ಸುಂದರವಾಗಿ ನಿರೂಪಣೆ ಮಾಡಿದ್ರು ಅವರು ಪ್ರಸ್ತುತ ಪಡಿಸಿದ್ರು ಅಹ್ ಇದೇ ತರ ಸಕ್ರಿಯ ಅವರು ಹಾಗೂ ವಿಜಯ್ ಕುಮಾರ್ ಕಮ್ಮಾರ್ ಅವರು ಎಲ್ರು ಸೇರ್ಕೊಂಡು ಎಲ್ಲಾ ಮಹಿಳೆಯರಿಗೂ ಪ್ರೋತ್ಸಾಹ ಕೊಡ್ತಾ ಈ ತರ ಉಪನ್ಯಾಸ ಮಾಲಿಕೆಯನ್ನ ಮುಂದುವರ್ಸ್ಕೊಂಡು ಹೋಗ್ಲಿ ನಮ್ಮ ಎಲ್ಲಾ ಜ್ಞಾನ ದಾಹಿಗಳಿಗೆ ಹೊಟ್ಟೆ ತುಂಬಿಸ್ಲಿ ಅಂತ ಆಶಿಸ್ತೇನೆ ಶರಣು ಶರಣಾರ್ಥಿ ಶಂಕರ್ ದೇವನೂರ್ ಸರ್ ಇದ್ರೆ ಮಾತಾಡಿಸಿ ಭಾಗಿಯಾಗಿರತಕ್ಕ ಎಲ್ಲ ನನ್ನ ಶರಣ ಸಹೋದರಿಯರೇ ಕಾಲ ನಾನು ಕೂಡ ಇವತ್ತು ಬಂದೆ ಗೊತ್ತಿದೆ ವಿಜಯಕುಮಾರ್ ಮತ್ತೆ ಸಕ್ರಿ ಮೇಡಮ್ ಅವರಿಗೆ ನನ್ನ ಕಾರ್ಯಕ್ರಮಗಳು ಬೇರೆ ಬೇರೆ ಭಾಗಗಳಲ್ಲಿ ಕಾಲೇಜುಗಳಲ್ಲಿ ನಡೀತಾ ಇರೋದ್ರಿಂದ ನಾನು ವಚನ ಮಂಧಾರದಲ್ಲಿ ಈ ಶನಿವಾರದಲ್ಲಿ ಭಾಗವಹಿಸಲು ಕಷ್ಟ ಆಗ್ತಾ ಇತ್ತು ಇವತ್ತು ನಾನು ನಿನ್ನೆಯೂ ಕೂಡ ಮಹಾಜನ ಕಾಲೇಜಿನಲ್ಲಿ ವಚನ ಸಾಹಿತ್ಯದ ಮೌಲ್ಯಗಳ ಕುರಿತು ಅಲ್ಲಿನ ಬಿ ಎ ಬಿ ಸಿ ಮಕ್ಕಳಗಳಿಗೆ ಬದುಕಿನ ಕುರಿತಾದಂತಹ ಮಾ ಚಿಂತನೆಗಳನ್ನು ಮಾಡಿದ್ದೆ ಅದಕ್ಕೆ ನಾನು ನಮ್ಮ ವಿಜಯಕುಮಾರ್ ಅವರಿಗೆ ಮತ್ತೆ ಸಕ್ರಿಯ ಸಕ್ರಿಯಕ್ರಿಗೆ ನೀವು ತರಿದೂಗ್ಸ್ಕೊಂಡು ಹೋಗಿ ಇವತ್ತು ಬೇಕಾಗಿರೋದೇ ಈ ಮೌಲ್ಯ ಅಂತ ನಾನು ಅವರಿಗೆ ನಡೆಸ್ಕೊಂಡಕ್ಕೆ ನಾನು ಭಿನ್ನವಿಸಿಕೊಂಡಿದ್ದೇನೆ ಅದು ಅದೇ ರೀತಿ ಆಗ್ತಾ ಇದೆ ಆ ತುಂಬಾ ಇವತ್ತು ರೇಖಮ್ಮ ಅವರ ಕುರಿತು ದಾಕ್ಷಿಣಿ ಶಂಕರ್ ಅವರು ವೈಜ್ಞಾನಿಕವಾಗಿ ಆನುಭಾವಿಕ ನೆಲೆಯಲ್ಲಿ ತಮ್ಮ ಚಿಂತನೆಯನ್ನ ಮಂಡಿಸಿದ್ದಾರೆ ನಾನು ಯೋಚಿಸ್ತಾ ಇರೋದು ಹನ್ನೆರಡನೇ ಶತಮಾನದ ಕಾಲದಲ್ಲಿ ಬಸವಣ್ಣ ಮಹಿಳೆಯರಿಗೆ ಎಂತಹ ನಿಲುವನ್ನ ಕಟ್ಟುಕೊಟ್ಟು ಅನ್ನೋದು ಬಹಳಷ್ಟು ಮುಖ್ಯ ಅದಕ್ಕೆ ನಮ್ಮ ಜಾನಪದ ಅವ್ವ ಒಂದು ಮಾತನ್ನ ಹೇಳ್ತಾಳೆ ಏನ್ ಮಾತು ಅದು ಆ ಮಾತುಗಳು ಜಾನಪದ ಅಂದ್ರೆ ದೊಡ್ಡ ನಮಗೆ ಈಗ ಸಿಕ್ಕಿರುವಂತಹ ಸತ್ಯದ ಮಾತುಗಳು ಅಂತ ನಿಜದ ಮಾತುಗಳು ಅಂತ ಆ ಮಾತು ಹೇಗಿದೆ ಅಂದ್ರೆ ಬಸವಣ್ಣನವರು ಆ ಕಾಲಘಟ್ಟದ ಸ್ತ್ರೀಯರು ಎರಿಗೆ ಮನೆಯಿಂದ ಅಡುಗೆ ಮನೆಗೆ ಅಡುಗೆ ಮನೆಯಿಂದ ಹೆರಿಗೆ ಮನೆಗೆ ಇಂತಹ ಸ್ಥಿತಿಯಲ್ಲಿದ್ದಂಥ ಆ ತಾಯಿಯನ್ನು ಬಸವಣ್ಣನವರು ಮಹಾ ಮಹಾಮನೆಗೆ ಅದಕ್ಕಾಗಿ ಇಡೀ ಸ್ತ್ರೀ ಸಂಕುಲ ನಾವು ಸ್ಮರಿಸ್ಕೊಳ್ಬೇಕಾಗಿದೆ ಹಾಗೆ ಹೇಳುವಂಥ ಮಾತು ಏನು ಅಂದರೆ ನಾರ್ಯಾರು ಮುಂದಾಗಿ ಓದು ಕಲಿಯಿತು ಜಗವು ನಾರ್ಯಾರು ಮುಂದಾಗಿ ಓದು ಕಲಿಯಿತು ಜಗವು ಓದ ಹೋದಲ್ಲಿ ಹೊಸ ಮಾತು ಓದ ಹೋದಲ್ಲಿ ಹೊಸ ಮಾತು ಬಸವಯ್ಯ ಮೇದಿನಿಗೆ ಬಂತು ಹೊಸ ಬೆಳಕು ಏನು ಮಾತು ಇದೆ ಇಷ್ಟೇ ಸಾಕಲ್ವಾ ಓದು ಅಂದ್ರೆ ಇಲ್ಲಿ ಅಕ್ಷರ ಅಂತ ಅಲ್ಲ ಓದು ಅಂದ್ರೆ ಬದುಕು ಅಂತ ಓದು ಅಂದ್ರೆ ಜೀವನ ಅಂತ ಬಸವಣ್ಣ ನಮಗೆ ಜೀವನವನ್ನ ಕಟ್ಕೊಟ್ರು ನಾರಿಯಾರು ಮುಂದಾಗಿ ನಾರಿಯರೇ ಮುಂದಾಗಿ ಅದರ ಪ್ರತಿಫಲವೇ ಇವತ್ತು ನಡೀತಾ ಇರತಕ್ಕಂಥ ವಚನ ಬಂಧಾರ ವಚನ ಬಂಧಾರ ಮಹಿಳೆಯರ ಪರನೂ ಇಲ್ಲ ಪುರುಷರ ಪರನೂ ಇಲ್ಲ ವ್ಯಕ್ತಿ ಪರ ಅನ್ನುವುದನ್ನು ನಾವು ಅರ್ಥೈಸ್ಕೊಂಡಿದ್ದೇವೆ ಅದನ್ನ ಮಾಡಿಕೊಟ್ಟಂಥವರು ಹನ್ನೆರಡನೇ ಶತಮಾನದ ಶರಣರು ನಮ್ಮ ಕಾವ್ಯಶ್ರೀಯವರು ನಾನು ಮೊನ್ನೆ ಗುಲ್ಬರ್ಗಕ್ಕೆ ಬಂದಾಗ ಬಂದಿದ್ರು ಎಲ್ಲ ಇಂಜಿನಿಯರಿಂಗ್ ಮಕ್ಕಳಿಗೆ ಏನು ಮಾತು ಅದು ಅಂದರೆ ಲೆಟ್ ಟೆಕ್ನಾಲಜಿ ಲೆಟ್ ಟೆಕ್ನಾಲಜಿ ಬ್ಲೂಮ್ ಇನ್ ದ ಬೆಡ್ ರಾಕ್ ಆಫ್ ಫಿಲಾಸಫಿ ವಚನ ಫಿಲಾಸಫಿ ತಾತ್ವಿಕತೆ ನೆಲೆಗಟ್ಟಾದಾಗ ಆ ತಾತ್ವಿಕತೆಯ ನೆಲಗಟ್ಟಿನಲ್ಲಿ ತಾಂತ್ರಿಕತೆ ಹರಳಬೇಕಾಗಿದೆ ಇವತ್ತು ಬರೀ ತಾಂತ್ರಿಕತೆಯ ನೆಲಗಟ್ಟಿನಲ್ಲಿ ಅರಳುವ ಪ್ರತಿ ಯಾವುದೂ ಕೂಡ ಅದು ಫಲದಾಯಕವಾಗಲ್ಲ ಅಲ್ಲಿಗೆ ತಾತ್ವಿಕತೆ ಬೇಕಾಗ್ತದೆ ಅದಕ್ಕೆ ನಮಗೆ ವಚನ ಬೇಕಾಗ್ತದೆ ಬಸವಣ್ಣನವರ ಶರಣರ ತತ್ವದ ನೆಲೆಯಲ್ಲಿ ನಾವು ಅರಳಬೇಕಾಗುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನಾವು ಕಳೆದ ಕಾಲಘಟ್ಟದಲ್ಲಿ ನೀವು ಟಿವಿಯಲ್ಲಿ ನೋಡಿರ್ಬಹುದು ಒಬ್ಬ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಕೆ ಟೆಕ್ನಾಲಜಿಕಲ್ ತಂತವಳು ಒಂದು ಸಂಸ್ಥೆಯ ಮುಖ್ಯಸ್ಥೆ ಗಂಡನಿಂದ ವಿಚ್ಛೇದನ ಪಡೆದಂಥ ಮಹಿಳೆ ಕೋರ್ಟಿನ ನಿರ್ಧಾರದಂತೆ ಮಗು ಗಂಡ ಅಪ್ಪನ ಜೊತೆ ಮಾತಾಡಿದಾಗ ಆ ಮಗುವನ್ನ ಕೊಂದು ಇನೋವಾ ಕಾರಿನಲ್ಲಿ ಸಾಗಿಸುವಾಗ ಚಿತ್ರದುರ್ಗದಲ್ಲಿ ಬಂದಿ ಅದನ್ನು ನೋಡ್ತೀವಿ ಏನು ಮಾಡ್ತಾರೆ ಟೆಕ್ನಾಲಜಿ ಏನ್ ಹೇಳ್ತದೆ ನಿಮ್ಮ ವಿದ್ಯೆ ಏನ್ ಹೇಳ್ತದೆ ಬದುಕನ್ನ ಕಟ್ಕೋಬೇಕು ಅಂದ್ರೆ ಬದುಕನ್ನ ಜೀವಮಯವಾಗಿಸ್ಕೋಬೇಕು ಅಂದ್ರೆ ನಮಗೆ ಆಧಾರ ಇರೋದೇ ವಚನಗಳು ವಚನಗಳು ಯಾಕಂದ್ರೆ ವಿಜಯಕುಮಾರ್ ಇಂಜಿನಿಯರ್ ಆಗಿದ್ದಾರೆ ನಾನು ಕೂಡ ಒಂದು ರಾಜ್ಯದ ಮುಖ್ಯ ಇಂಜಿನಿಯರ್ ಆಗಿದ್ದೀವಿ ಗೊತ್ತಿದೆ ವಚನದ ನೆಲೆಗಟ್ಟಿನಲ್ಲೇ ತಾಂತ್ರಿಕತೆ ಹರಳಬೇಕಾಗಿದೆ ಯಾವುದೇ ಎಂತ ಮಾತನ್ನ ಬಸವಣ್ಣ ಆ ಹನ್ನೆರಡನೇ ಶತಮಾನದಲ್ಲಿ ಕೊಟ್ಟರು ದಾಕ್ಷಿಣಿ ಹೇಳಿದ್ರಲ್ಲ ವಚನಕಾರರ ಚಿಂತನೆಗಳನ್ನ ನಾವು ಅವಲೋಕನ ಮಾಡಿದಾಗ ಅವರು ಸುಮ್ ಸುಮ್ಮನೆ ಒಪ್ಕೊಳ್ಳಿಲ್ಲ ಮೊದಲು ಪ್ರತಿಭಟಿಸ್ತಾರೆ ನಿರಾಕರಿಸ್ತಾರೆ ಕೊನೆಗೆ ಅದಕ್ಕೆ ಪರ್ಯಾಯವನ್ನು ಕಂಡುಕೊಳ್ತಾರೆ ಇದು ಅದ್ಭುತವಾದಂತ ಚಿಂತನಾ ಕ್ರಮ ನಾರ್ಯಾರೋ ಮುಂದಾಗಿ ಓದು ಕಲಿಯಿತು ಜಗವು ಓದ ಓದಲ್ಲಿ ಹೊಸ ಮಾತು ಓದ ಓದಲ್ಲಿ ಹೊಸ ಮಾತು ಬಸವಯ್ಯ ಮೇದಿನಿಗೆ ಬಂತು ಹೊಸ ಬೆಳ್ಳು ಹೌದಲ್ಲ ನನಗೆ ಆಶ್ಚರ್ಯ ಅನಿಸ್ತದೆ ಇವತ್ತು ನಾವು ಯಾಕೆ ಈ ಸ್ಥಿತಿಯಲ್ಲಿದ್ದೀವಿ ಅಂದರೆ ನಾವು ದುಡಿಮೆ ಮತ್ತೆ ಜ್ಞಾನವನ್ನ ಬೇರ್ಪಡಿಸಿದ್ದೇವೆ ಕಾಯಕ ಮತ್ತೆ ಜ್ಞಾನವನ್ನ ಬೇರ್ಪಡಿಸಿದ್ದೇವೆ ನನ್ನ ದೃಷ್ಟಿಯಲ್ಲಿ ಕಾಯಕವೇ ಕೈಲಾಸಕ್ಕಿಂತ ಕಾಯಕವೇ ಜ್ಞಾನ ಜ್ಞಾನ ಕಾಯಕದ ಮುಖಾಂತರ ಹುಟ್ಟುವಂಥದ್ದು ನೀವು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ನೋಬಲ್ ಪರಿತೋಷಕ ಪಡೆದಂತ ನೀವು ಯಾರನ್ನೇ ನೋಡಿ ಅವರ ಹಿನ್ನೆಲೆ ಅವರು ಕಮ್ಮಾರಾಗಿರ್ತಾರೆ ಪೇಂಟರ್ ಆಗಿರ್ತಾರೆ ಚಮ್ಮರ್ ಆಗಿರ್ತಾರೆ ರೈತರಾಗಿರ್ತಾರೆ ಕಾಯಕವನ್ನ ಜ್ಞಾನದಿಂದ ಬೇರ್ಪಡಿಸ್ಬಿಟ್ಟು ಇವತ್ತು ಅಕ್ಷರ ದುಡಿಮೆಯ ಮೇಲೆ ಸವಾರಿ ಮಾಡ್ತಾ ಇದೆ ದುಡಿಯ ಮುಖಾಂತರವೇ ಜ್ಞಾನ ಬಂದದ್ದಿದೆಯಲ್ಲ ಅದೇ ನಿಜವಾದ ಜ್ಞಾನ ಅದಕ್ಕಾಗಿ ಇದನ್ನ ಕಾಯಕ ಚಳುವಳಿ ಅಂತ ಕೊಟ್ಟು ಅದರಿಂದ ಇವತ್ತು ನಮ್ಮ ಮಕ್ಕಳುಗಳು ಯಾಕೆ ತಲನಗಳಾಗ್ತಾರೆ ಅಂದ್ರೆ ಕಾಯಕ ಇಲ್ಲ ದುಡಿಮೆ ಇಲ್ಲ ದುಡಿಮೆಯನ್ನು ನಾವು ಕೀಳುವಂತ ಪರಿಭಾವಿಸಿದ್ದೇವೆ ಜ್ಞಾನವನ್ನ ಶ್ರೇಷ್ಠ ಮನಸ್ಸು ಇವತ್ತು ದೇಹವನ್ನ ಆಳ್ತಾ ಇದೆ ಹೌದಲ್ಲ ಯಾಕೆ ಅಂದ್ರೆ ಅಮುಗೆ ರಾಯಮ್ಮ ಒಬ್ಬ ನೇಕಾರನ ಪತ್ನಿಯಾಗಿ ನೂಲನ ತಗಿತಾ ತೆಗಿತಾ ಜಗತ್ತಿಗೆ ಸಂದೇಶವನ್ನು ಕೊಡದಿದೆಯಲ್ಲ ಅರ್ಸಮಾ ತಮಾಷೆಯಲ್ಲ ಅರಿಯ ಬಲ್ಲಡೆ ವಿರಕ್ತನೆಂಬರು ಸದಾಚಾರವ ಅರಿಯ ಬಲ್ಲಡೆ ಅಭೇದ್ಯನೆಂಬರು ಸ್ತುತಿನಿಂದಗೆ ಹೊರಗಾಗಿ ನಿಂದಡೆ ಸಮ್ಮಾನಿ ಎಂಬರು ಘನತತ್ವವನ್ನು ಅರಿತು ಶಿಶು ಕಂಡ ಕನಸಿನಂತೆ ಇದ್ದಡೆ ಶಿವಜ್ಞಾನಿ ಎಂಬರಯ್ಯ ಅಮುಗೇಶ್ವರ ಯಾವ ವಿಶ್ವವಿದ್ಯಾಲಯದ ಸಾಲುಗಳು ಹೇಳಿ ನೋಡಣ್ಣ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೇನೆ ಕಲಿತವರಿಗಿಂತ ಕರಗುವವರು ದೊಡ್ಡವರು ಆ ಕರಗುವವರೇ ನಮ್ಮ ಶರಣ ಪರಂಪರೆ ಬಲ್ಲಡೆ ವಿರಕ್ತನೆಂಬರು ನಾವು ಈ ಜಗತ್ತಿಗೆ ಬಂದಿರೋದು ಇರೋಕ್ಕಲ್ಲ ಇರೋದನ್ನ ಅರಿಯೋದಕ್ಕೋಸ್ಕರ ಏನು ಈ ಜಗತ್ತು ಅದು ಹೀಗೆ ಇರ್ತದ ಬದಲಾಗ್ತದ ಇದನ್ನ ತಿಳಿಸ್ಕೊಡೋದಿದೆಯಲ್ಲ ಇದನ್ನ ಅರಿತಾರಲ್ಲ ಅವರು ವಿರಕ್ತರು ನಾವು ಇವತ್ತೇನ್ ಮಾಡಿದೀವಿ ವಿರಕ್ತರೇ ಬೇರೆ ಸಂಸಾರಸ್ತ್ರ ಬೇರೆ ಆಕೆ ಹೇಳೋದು ಯಾರು ಅರ್ಥ ಕೊಡ್ತಾರೋ ಅವರೆಲ್ಲರೂ ವಿರಕ್ತರೇ ಸಂಸಾರಸ್ತನು ವಿರಕ್ತನೇ ಆಗ್ಬೇಕು ಪ್ರತಿಯೊಬ್ಬರೂ ಕೂಡ ವಿರಕ್ತರಾಗ್ಬೇಕು ಅನ್ನೋದು ಅವರಿಗೆ ರಾಯಮನ ನಿಲುವು ಸದಾಚಾರವನ್ನರಿಯ ಬಲ್ಲಡೆ ಅಭ್ಯದ್ಯನೆಂಬುವರು ಯಾರು ಒಳಿತ ಒಳಿತನ ಒಳಿತನ ಮಾಡ್ತಾ ಇದ್ದಾರೋ ಅವರೇ ಅಭ್ಯದ್ಯರು ಭಿನ್ನತನೇ ಇಲ್ಲ ಸ್ತುತಿನಿಂದಗೆ ಹೊರಗಾಗಿ ನಿಂದಡೆ ಸಮಾನಿಗಳೆಂಬೆ ನಮಗೆ ಹೊಗಳಿಕೆನೂ ಬರಬಹುದು ತೆಗಳಿಕೆನೂ ಬರಬಹುದು ಜಗತ್ತಿರುವುದೇ ಹೀಗೆ ಸಂಪೂರ್ಣ ಹೊಗಳಿಕೆನೂ ಇಲ್ಲ ಸಂಪೂರ್ಣ ತೆಗುಕೇನೂ ಇಲ್ಲ ಅಕ್ಕ ಹೇಳ್ತಾರಲ್ಲ ಎದರದಿರು ಮನವೇ ಬೆದರದಿರು ತನುವೆ ನಿಜವ ನರಿತು ನಿಶ್ಚಿಂತನಾಗಿರು ಯಾವುದು ನಿಜ ಜಗತ್ತಿರದೆ ನಮಗೆ ಮನಸ್ಸಿನಲ್ಲಿ ಎದರಿಕೆಯಾದಾಗ ನಮ್ಮ ಶರೀರ ಬೆದರುತ್ತದೆ ಬೇಡ ಅದು ಇದು ಬೇರೆಯವ್ರಿಗೆ ಹೇಳೋ ಮಾತಲ್ಲ ಅಕ್ಕ ತನಗಾಗಿ ತಾನು ಹೇಳ್ಕೊಡುವಂತ ಒಂದು ಸಮಾಧಾನದ ಫಲವಾದ ಮರಕ್ಕೆ ಕಲ್ಲು ಇಡುವವರೊಂದು ಕೋಟಿ ಯಲವದ ಮರಕ್ಕೆ ಕಲ್ಲು ಇಡುವವರಾರನ್ನು ಕಾಣಿ ಭಕ್ತಿ ಇಳ್ಳವರ ಕೋಟಿ ಭಕ್ತಿ ಅಂದ್ರೆ ಪೂಜೆ ಮಾಡುವವರು ಅಂತಲ್ಲ ಭಕ್ತಿ ಅಂದ್ರೆ ಒಳಗೊಳ್ಳುವವರು ಅಂತ ಸಕ್ರಿ ಮೇಡಮ್ ಅವ್ರಿಗೆ ಗೊತ್ತೇ ಇರ್ತದೆ ಕನ್ನಡ ಸಾಹಿತ್ಯದಲ್ಲಿ ಭಕ್ತಿ ಅಂದ್ರೆ ಸೇರೋದು ವಿಭಕ್ತಿ ಅಂದ್ರೆ ಬೇರ್ಪಡಿಸೋದು ಅಂತ ಬಸವಣ್ಣ ಕಾಲಘಟ್ಟದಲ್ಲಿ ಬಸವಣ್ಣನವರ ಬೆನ್ನಿಗೆ ಇದ್ದವರು ಯಾರು ಮಾದಾರ ಚೆನ್ನಯ್ಯ ಮಾದಾರ ಧೂಳಯ್ಯ ಆಯ್ದಕ್ಕೆ ಲಕ್ಕಮ್ಮ ಕೀತಲಾದೇವಿ ಮಸನಮ್ಮ ಗೊಗ್ಗವೆ ಸಂಕಮ್ಮ ಸೂಳೆ ಸಂಕವೇ ಬಸವಣ್ಣನ ಬೆನ್ನಿಗಿದ್ದವರು ಯಾರು ಎಲ್ಲರನ್ನ ಒಳಗೊಂಡಾಗ ಅವರಿಗೆ ಬೈಯುವರು ಒಂದು ಎಷ್ಟು ಜನ ಇರ್ತಾರೆ ಸಾವಿರ ಸಾವಿರ ಇರ್ತಾರೆ ಇದು ಭಕ್ತಿ ಭಕ್ತಿಯುಳ್ಳವರ ಬೈವರೊಂದು ಕೋಟಿ ಭಕ್ತಿ ಇಲ್ಲದವರ ಬೈವರಾರನೂ ಕಾಣೆ ಹೇಳುವ ಮಾತು ನಿಮ್ಮ ಶರಣರ ನುಡಿ ಗಡನವೇ ನನಗೆ ಗತಿ ಸೋಪಾನ ಅದೇ ಲಾಸ್ಟ್ ಅಂಡ್ ಫೈನಲ್ ಅದೇ ಮೆಟ್ಟಿಲು ಅದೇ ಸಾಧ್ಯ ಅದೇ ಸಾಧಕ ಎಂತ ನಿಲುವನ್ನ ಬಸವಣ್ಣ ನಮಗೆ ಕೊಟ್ಟರು ಯೋಚನೆ ಮಾಡಿ ಅನುಭಾವ ಮಂಟಪದಲ್ಲಿ ಅತ್ಯಂತ ಜ್ಞಾನಿಯನ್ನ ಅಲ್ಲಮ ಯಾವುದನ್ನ ತಿರಸ್ಕರಿಸ್ತೇನೆ ಯಾವುದನ್ನ ಪುರಸ್ಕರಿಸ್ತೇನೆ ನಿಶ್ಚಿಂತನಾಗಿ ನಿರಾಮಯನಾಗಿ ಜಗವ ಸುತ್ತಿದ ಜಂಗಮನನ್ನ ಪ್ರಶ್ನಿಸುವ ಮಟ್ಟಕ್ಕೆ ನಮ್ಮ ಹೆಣ್ಣುಮಕ್ಕಳಿದ್ರು ಅಂದ್ರೆ ಇದು ಕನ್ನಡ ಸಾಹಿತ್ಯಕ್ಕೆ ಮತಿಸಿದಂತ ಗಟ್ಟಿ ಕೆನೆ ಅಲ್ವಾ ಇದನ್ನ ನಾವು ಮಕ್ಕಳಲ್ಲಿ ಬಿತ್ತಬೇಕಾಗಿದೆ ಇದನ್ನ ನಾವು ನೋಡ್ಬೇಕಾಗಿದೆ ಮತ್ತೆ ಅಮಗೆ ದಾಯಮ್ಮ ಹೇಳ್ತಾರೆ ಘನತ ನಿಂದೆ ಸ್ತುತಿಗೆ ಸ್ತುತಿನಿಂದಗೆ ಹೊರಗಾಗಿ ನಿಂದಡೆ ಹೊಗಳಿಕೇನು ಬರ್ಬೋದು ತೆಗಳಕೇನೂ ಬರ್ಬೋದು ಪ್ಲಸ್ಸು ಇದೆ ಮೈನಸ್ಸು ಇದೆ ತಲೆ ಕೆಡ್ಸ್ಕೋಬೇಡ ಅಂದ್ರು ಸುಂಕದ ಬಂಕಣ್ಣ ಸ್ತುತಿಸುವವನೊಬ್ಬ ನಿಂದಿಸುವವನೊಬ್ಬ ಇವರಿಬ್ಬರು ನಿನಗೆ ಪರಮ ಬಂಧುಗಳು ಸುಂಕದ ಬಂಕಣ್ಣನವರ ವಚನ ಇಬ್ಬರನ್ನು ಅವರು ಬಂಧುಗಳು ಅಂತಾರೆ ಕಾರಣ ಕೊಡ್ತಾರೆ ಸುಂಕದ ಬಂಕಣ್ಣ ಯಾಕೆ ಆ ಯೋಗಿಯ ಯೋಗಿ ಅಂದ್ರೆ ಶರಣ ಆ ಯೋಗಿಯ ಪುಣ್ಯವನ್ನೊಬ್ಬ ಕೊಂಬ ಪಾಪವನ್ನೊಬ್ಬ ಕೊಂಬ ಹೊಗಳುವವನು ಇವನ ಪುಣ್ಯ ತಗೋತಾನೆ ನಿಂದಿಸುವವನು ಇವನು ಪಾಪ ತಗೋತಾನೆ ಪ್ಲಸ್ ಮೈನಸ್ ಝೀರೋ ಆಯ್ತಲ್ಲಪ್ಪ ನೀ ಸುಮ್ಮನಿರು ಅದು ಕಾರಣ ಎನ್ನ ಗುರುಪ್ರಿಯ ಚೆನ್ನ ಬಂಕೇಶ್ವರನಲ್ಲಿ ಸತ್ಯ ಶರಣನು ನಿತ್ಯ ಮುಕ್ತನು ಎಂತ ಧೈರ್ಯ ಕೊಡ್ತಾ ಇದ್ದಾರೆ ಅಲ್ವಾ ಇದು ಇವತ್ತಿನ ಮಕ್ಕಳಿಗೆ ಬೇಕಾಗಿದೆ ಇವತ್ತಿನ ಸಮಾಜಕ್ಕೆ ಅನಿವಾರ್ಯವಾಗಿದೆ ಇವತ್ತು ಒಗಳಿದ್ರೆ ನಾವು ಹೋಗ್ಬಿಡ್ತೇವೆ ತೆಗಿಳಿದ್ರೆ ಕುಗ್ತೇವೆ ನೀನ್ ಪಾಡಗಿ ನೀನು ನಿನ್ನ ಕಾಯಕವನ್ನು ಮಾಡು ನಮ್ಮ ಅಪ್ಪ ಸಿದ್ದೇಶ್ವರಪ್ಪ ಅವರು ಹೇಳ್ತಾ ಇದ್ರು ಕುದಿಬವರು ಕುದಿಯಲಿ ಉರಿವರು ಉರಿಯಲಿ ಕುದಿಬವರು ಆವಿಯಾಗುತ್ತಾರೆ ಉರಿವರು ಬೂದಿಯಾಗುತ್ತಾರೆ ಶಾಂತವಾಗಿ ನಿನ್ನ ಕಾಯಕವನ್ನು ಮಾಡು ಇದು ಈ ಪರಂಪರೆಯುವ ತತ್ವ ಶರಣ ಶರಣಾರ್ಥಿಗಳು ಸುಕ್ರಿಯ ತಗೊಳ್ಳೆ ಸಂವಾದದಲ್ಲಿ ಪಾಲ್ಗೊಂಡಂತಹ ಅಣ್ಣನವರಾದ ಶ್ರೀಶಂಕರ್ ದೇವನೂರ್ ಸರ್ ಅವರು ಬಹಳ ಅಮೋಘವಾಗಿ ಬಹಳ ದಿನ ಆಗಿರ್ತೀ ಸರ್ ನಿಮ್ ಮಾತು ನಾವು ಕೇಳಿರ್ಲಿಲ್ಲ ಮನ ಮುಟ್ಟುವಂತ ಮಾತುಗಳನ್ನು ಹೇಳಿದ್ರಿ ನೀವು ನಮ್ಗೆ ಅಂತಂದ್ರೆ ಅಡುಗೆ ಮನೆಯಿಂದ ಹೆರಿಗೆ ಮನೆಯಲ್ಲಿ ಇದ್ದಂತ ಸ್ತ್ರೀಗೆ ಅನುಭವದ ಮನೆಯನ್ನು ಕೊಟ್ಟಿದ್ದೇ ನಮ್ಮ ಬಸವಣ್ಣನಾಗಿದ್ದ ಅನ್ನೋತಕ್ಕಂತ ಮಾತು ನನ್ಗೆ ಬಹಳ ಇಷ್ಟ ಆಯ್ತು ಆದ್ದರಿಂದ ನಮ್ಮ ಒಂದು ವಚನ ಮಂದಾರವನ್ನು ವ್ಯಕ್ತಿ ಪರವೆಂದು ಹೇಳಿದ್ರಿ ಇಲ್ಲಿ ಯಾವುದೇ ಒಂದು ಗಂಡು ಹೆಣ್ಣಿನ ಒಂದು ಪರ ಅಲ್ಲ ಅನ್ನೋತಕ್ಕಂತ ನಿಮ್ಮ ಮಾತು ಬಹಳ ಇಷ್ಟವಾಯ್ತು ಇಲ್ಲಿ ಹೋರಿದು ಈ ವೇದಿಕೆ ಒಂದು ತಾತ್ವಿಕ ನೆಲೆಗಟ್ಟಿನ ಮೇಲೆ ಹರಡಬೇಕು ಅನ್ನೋತಕ್ಕಂತಹ ನಿಮ್ಮ ಮಾತುಗಳ ಮೂಲಕ ನಾವು ಮುಂದುವರಿತೇವೆ ಸರ್ ನಾವು ಶರಣರು ನಮಗೆಲ್ಲ ಅಕ್ಷರ ಜ್ಞಾನ ಅರಿವಿನ ಜ್ಞಾನವನ್ನು ನೀಡಿದಂಥವರು ಅಂಧಾನುಕರಣೆಯಲ್ಲಿ ಜ್ಞಾನ ಹುಟ್ಟೋರು ಆಗಲ್ಲ ಅನ್ನೋತಕ್ಕಂತ ಒಂದು ಮನವರಿಕೆ ಮಾಡಿಕೊಟ್ಟಿದ್ದೇ ನಮ್ಮ ವಚನ ಸಾಹಿತ್ಯ ಅಂತ ಹೇಳ್ಬೋದು ಹೀಗಾಗಿ ಒಂದು ಮುಕ್ತವಾದ ವಾತಾವರಣದಲ್ಲಿ ಜ್ಞಾನಕ್ಕೆ ಅರಿವಿಗೆ ಅವಕಾಶ ಕಲ್ಪಿಸಿಕೊಟ್ಟಂತವರೇ ನಮ್ಮ ಹನ್ನೆರಡನೇ ಶತಮಾನದ ಶರಣರಾಗಿದ್ದರು ನಡೆಯ ಕಲಿಸಿದ ಬಸವ ನುಡಿಯ ಕಲಿಸಿದ ಬಸವ ಉಡಲು ಕಲಿಸಿದ ಬಸವ ಉಣಲು ಕಲಿಸಿದ ಬಸವ ಎಂದು ಜನಪದ ಕವಿ ಹಾಡಿದ್ದನ್ನು ನಾವು ಇಲ್ಲಿ ಬಹಳ ಸ್ಮರಣೆ ಮಾಡಿಕೊಳ್ಬೇಕು ಅಂತಂದು ಯಾಕಂತಂದ್ರೆ ಅರಿವಿನ ಮೂಲ ತಳಹದಿಯೇ ನಮ್ಮ ವಚನ ಸಾಹಿತ್ಯ ಆ ಅರಿವನ್ನು ಮುಕ್ತವಾಗಿ ಹಂಚಲು ಕಾರಣಕರ್ತವಾದದ್ದು ಅಂತಂದಾಗ ನಮ್ಮ ಉತ್ತರ ಕರ್ನಾಟಕದ ಭಾಗದಲ್ಲಿ ಜ್ಞಾನವನ್ನು ಹಂಚಿಕೊಳ್ಳತಕ್ಕಂತ ತಾಣಗಳು ಅಂತಂದಾಗ ಅವು ಮಠಗಳೇ ಆಗಿದ್ವು ಅಂತಂದು ಅದಕ್ಕೆ ಒಂದು ಆ ಮಠಗಳ ಹೆಸರು ಹೇಳ್ತಾರೆ ಓದಿಸೋ ಮಠ ಸಾಲಿ ಮಠ ಮಠಗಳು ಇವೆಲ್ಲ ಅಂದು ಶರಣರು ಹುಟ್ಟು ಹಾಕಿದಂತಹ ಜ್ಞಾನದ ತಾಣಗಳಾಗಿದ್ದವು ಅಂತ ಮಾತನ್ನು ಅಲ್ಲಿ ನೆನಪಿಸ್ಕೊಳ್ತೇನೆ ಹೆಣ್ಣು ಹೆಣ್ಣಾದಡೆ ಗಂಡಿನ ಸೂತಕ ಗಂಡು ಗಂಡಾದಡೆ ಹೆಣ್ಣಿನ ಸೂತಕ ಮನದ ಸೂತಕ ಹಿಂಗಿದಡೆ ತನುವಿನ ಸೂತಕಕ್ಕೆ ತೆರೆಗುಂಟೆ ಎಂದು ಮಾತೆ ಹೇಳ್ತಾಳೆ ಅಂತ ಅಂದ್ರೆ ಇಲ್ಲಿ ಸೂತಕದ ಬಗ್ಗೆ ಒಂದು ಅಭಿವ್ಯಕ್ತಿಯ ಒಂದು ಪರಿಕಲ್ಪನೆಯನ್ನು ಕೊಟ್ಟಂತವ್ರು ಅಷ್ಟೇ ಅಲ್ಲ ನಾಗಲಾಂಬಿಕೆಯ ಪಂಚ ಸೂತಕಗಳ ಬಗ್ಗೆ ಬಹಳ ಸುಂದರವಾಗಿ ಆಕೆ ಹೇಳ್ತಾಳೆ ಅಂತ ರೇಖಮ್ಮನ ಒಂದು ಐದು ಆಚಾರಗಳ ಬಗ್ಗೆ ಮತ್ತೆ ಹೇಳತಕ್ಕಂತ ಒಂದು ಸ್ವತಂತ್ರವಾದ ಗಮನ ಸೆಳೆದರು ಉಪನ್ಯಾಸಕರು ಅಂತ ಅಷ್ಟೇ ಅಲ್ಲ ಆ ವಿವಿಧ ಬಗೆಯ ಹೂಗಳನ್ನು ತಂದು ಆಚರಿಸತಕ್ಕಂತ ಅವಳ ಸಾರ್ಥಕತೆ ಒಂದು ಸ್ವತಂತ್ರ ಮನೋಧರ್ಮ ಭಕ್ತಿಯ ಮೂಲಕ ಶಿವನ ಮನವನ್ನ ಗೆಲ್ಲತಕ್ಕಂತ ಅವಳ ಒಂದು ಸಾಮೀಪ್ಯ ಏನಿದೆಯಲ್ಲ ಇದು ಅವಳ ಒಂದು ಕೇವಲ ಒಂದೇ ಒಂದು ವಚನದಲ್ಲಿ ಇಷ್ಟೆಲ್ಲ ಅಹ್ ಉಪನ್ಯಾಸಕರು ದಾಕ್ಷಿಣಿ ಮೇಡಮ್ ಅವರು ನಮಗೆ ಕಟ್ಟಿಕೊಟ್ಟಿದ್ರು ಅಂತಂದು ನಾನು ಬಹಳ ಒಂದು ಅಭಿಮಾನದಿಂದ ನಾನು ಹೇಳ್ತೇನೆ ಹೀಗಾಗಿ ಶರಣರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಒಂದು ಅನುಭವ ಮುಕ್ತವಾದಂತಹ ಅನುಭವದ ಮುಕ್ತವಾದಂತಹ ಒಂದು ಪ್ರಧಾನವಾದ ಹುಡುಕಾಟ ಅಂತಂದ್ರೆ ಅದು ನಮ್ಮ ವಚನ ಸಾಹಿತ್ಯ ಅಂತ ಮಾತನ್ನು ನಾನು ಹೇಳುತ್ತೇನೆ ಈಗ ನಾನು ವಂದನಾರ್ಪಣೆಯನ್ನು ನಾ ತೆಗೆದುಕೊಳ್ಳುತ್ತೇನೆ ಮತ್ತೆ ಯಾರಾದ್ರೂ ಮಾತನಾಡೋರು ಇದ್ದಾರಾ ಗಿರಿಜಾ ಆಸ್ವಿ ಅವರು ಬಂದಿದ್ದಾರೆ ಮಾತು ಮಾತಾಡ್ತೀರಾ ಗಿರಿಜಾ ಹಾ ಹಲೋ ರಕ್ಕ ಹಾ ಮಾತಾಡಿ ಹಾ ಮಾತಾಡಿ ಹಾ ಹೇಳಿ ಅನ್ ಮ್ಯೂಟ್ ಮಾಡ್ರಿ ಹಸ್ಬಂಡ್ ಮೇಡಂ ಮ್ಯೂಟ್ ಆಗಿದೆ ತಂದು ಮೊಬೈಲ್ ಹಲೋ ಹಾ ಮಾತಾಡಿ ಹಲೋ ಎಲ್ಲರಿಗೂ ಶರಣು ಶರಣಾರ್ಥಿಗಳು ರೇಖಾ ಸಕ್ರಿಯ ಅಕ್ಕ ಅವ್ರಿಗೂ ಹಾಗೂ ನಮ್ಮ ಕಮಾರಣ್ಣ ಅವರಿಗೂ ಕೂಡ ಈ ಒಂದು ವೇದಿಕೆಯ ಎಲ್ಲ ಶರಣು ಶರಣ ಶರಣ ಶರಣೆಯರಿಗೂ ಕೂಡ ನನ್ನಂತ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು ಅಕ್ಕ ಅವರು ಹೇಳಿದ್ರು ರೇಖಮ್ಮನ ಒಂದು ವಚನಗಳಲ್ಲಿ ಎಷ್ಟು ಹೆಣ್ ಅಲ್ಲಿ ಇರ್ತಕ್ಕಂಥ ಹನ್ನೆರಡನೇ ಶತಮಾನದಲ್ಲಿ ಇರ್ತಕ್ಕಂತ ಎಲ್ಲಾ ಮಹಿಳೆಯರಲ್ಲಿ ಕೂಡ ಏನಿರ್ತಿತ್ತು ಅಂದ್ರೆ ಋತ ಮತ್ತು ನಿಯಮ ಅನ್ನುವಂಥವುಗಳನ್ನ ಬಹಳಷ್ಟು ಬದ್ಧತೆಯಿಂದ ಕಾಯ್ದುಕೊಂಡು ಹೋಗ್ತಾ ಇದ್ರು ಆ ಹಿನ್ನೆಲೆ ಇಳಗ ರೇಖಮ್ಮನು ಕೂಡ ವಿವಿಧ ತೆರನಾಗಿರ್ತಕ್ಕಂತ ಹೂವುಗಳಲ್ಲಿ ನಾವ್ ಎಷ್ಟು ಬೇರೆ ಬೇರೆ ಆಗಿರುವಂತ ವಿಭಿನ್ನವಾಗಿರ್ತಕ್ಕಂತ ಒಂದು ಸುವಾಸನೆ ಆಗಿರ್ ಅಥವಾ ಬಣ್ಣ ಆಗಿರ್ಬೋದು ಅಥವಾ ಸೌಂದರ್ಯ ಆಗಿರ್ಬೋದು ಆ ಹಿನ್ನೆಲೆಯಲ್ಲಿ ಒಳಗ ಇವತ್ತ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಕೂಡ ಅಂತ ಅರಳುವ ಪ್ರತಿಭೆ ಅನ್ನುವಂತ ನೋಡ್ಲಿಕ್ಕೆ ನಮ್ಮ ಹನ್ನೆರಡನೇ ಶತಮಾನದ ಹ್ಮ್ ಶರಣರಲ್ಲಿ ನಾವು ಅದನ್ನ ನೋಡ್ಲಿಕ್ಕೆ ಸಿಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಒಳಗ ಅಣ್ಣವ್ರಾಗೆಲ್ಲ ಹೇಳಿದ್ರು ಶಂಕರ ದಿನ ಸರ್ ಯಾಕಂದ್ರೆ ಇವತ್ತಿನ ಟೆಕ್ನಾಲಜಿ ಒಳಗ ಜ್ಞಾನ ಅನ್ನುವಂಥದ್ದು ಕಾಯಕದ ಮೂಲಕ ಇವತ್ತ ಅವತ್ತಿನ ದಿನಮಾನದಲ್ಲಿ ಆ ಒಂದು ಹಿನ್ನಲ್ಲಿ ಒಳಗ ಬದುಕ್ತಕ್ಕಂಥವ್ರು ಆಗಿದ್ರು ಇವತ್ ನಾವೆಷ್ಟೇ ಅದು ಬಹಳಷ್ಟು ಅಧೋಮುಖವಾಗಿ ಅಹ್ ಅತ್ಯಂತ ಮೇಲ್ಮುಖವಾಗಿ ನಾವು ಬೆಳೀತಾ ಇದೀವಿ ಅಂದ್ರೂ ಕೂಡ ಅಷ್ಟೇ ಅಧೋಮುಖವಾಗಿ ನಮ್ಮ ತಂತ್ರಜ್ಞಾನ ಮತ್ತು ವಿಜ್ಞಾನದಿಂದ ನಮ್ಮ ವ್ಯಕ್ತಿತ್ವವನ್ನ ನಾವು ಕೆಳಗಿಟ್ಕೊಳಾಕತ್ತೇವಿ ಅದಕ್ಕ ಅದಕ್ಕೆ ಆ ಪ್ರತಿ ಒಂದು ಇವತ್ತು ಶಾಲೆ ಕಾಲೇಜುಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಯಾವುದೇ ರೀತಿ ಒಳಗ ಹಣವನ್ನ ನೋಡ್ರಿ ನಾವೆಲ್ಲಾ ತಂದೆ ತಾಯಿಗಳು ಏನಂತೀವಿ ಅಂದ್ರ ನಮ್ ಮಕ್ಳು ಬೇರೆ ದೇಶಕ್ಕೆ ಒತ್ತೆ ಇಟ್ಟಿರ್ತಕ್ಕಂಥವ್ರು ಹಾಕ್ತೇವಿ ನಂತರ ಅವರೆಲ್ಲಾ ಬಂಗಾರದ ಒಂದು ತತ್ತಿನ ಅಂತ ಹೇಳ ಆಶೆ ಮಾಡ್ತೀವಿ ಆದ್ರ ಶರಣರ ಒಂದು ಕಾಯಕ ಜೀವನದ ಬಗ್ಗೆ ಪರಿಕಲ್ಪನೆ ಅನ್ನುವಂತದನ್ನ ಇವತ್ತಿನ ಮಕ್ಕಳಿಗೆ ನಾವು ಕೊಟ್ರ ಇವತ್ತ ಜ್ಞಾನ ಅನ್ನುವಂತದ ಕಾಯಕದ ಮೂಲಕ ಹೇಗೆ ಇವತ್ತು ದುಡ್ಡು ಸಂಪಾದನೆ ಮಾಡ್ತಕ್ಕಂಥದ್ದು ಇವತ್ತು ಕಾಯಕ ಅಲ್ಲ ಕಾಯಕದಲ್ಲಿ ನಮ್ಮನ್ನ ಯಾವ ರೀತಿ ನಾವು ಸಮಾಜಕ್ಕೂ ಬಿಂಬಿಸ್ಕೊಳ್ಬೇಕು ಸಮಾಜದಲ್ಲಿ ಋತ ನಿಯಮಗಳ ಏನು ಇವತ್ ಮೌಢ್ಯಗಳ ಆಚರಣೆಗಳ ಹಿನ್ನೆಲೆ ಇರುತ್ತ ನಿಯಮಗಳನ್ನು ಮಾಡ್ತೇವೆ ನಂತರ ಬೇರೆ ಹಣವನ್ನ ವಸೂಲಿ ಮಾಡುವಂತ ರೀತಿಯೊಳಗ ಒಂದು ವೃತ ನಿಯಮ ಸಿದ್ಧಾಂತಗಳನ್ನ ಹೇಳ್ತಾರೆ ಅದಕ್ಕೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಮಕ್ಕಳು ಬಹಳಷ್ಟು ತಿಳುವಳಿಕೆ ಅದಾರ ಯಾಕಂದ್ರೆ ಇವತ್ತಿನ ತಂತ್ರಜ್ಞಾನ ಯುಗದೊಳಗೆ ಬದುಕಿರ್ತಕ್ಕಂಥ ಮಕ್ಕಳಿಗೆ ನಮಗ ಹನ್ನೆರಡನೇ ಶತಮಾನದಲ್ಲಿ ಅನೇಕ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಶರಣ ಶರಣಿಯರು ಯಾರೇ ಆಗಿರ್ಲಿ ಅವತ್ತಿನ ದಿನಮಾನದಲ್ಲಿ ನೋಡ್ರಿ ಇವತ್ ಯಾವುದು ಇವತ್ತು ಓದು ಬರಹ ಇರಬಹುದು ತಂತ್ರಜ್ಞಾನ ಇರ್ಬೋದು ವಿಜ್ಞಾನ ಇರ್ಬೋದು ಮಾಧ್ಯಮಗಳಿರ್ಬೋದು ಏನೂ ಇರ್ಲಿಲ್ಲ ಅಂತದ್ರಲ್ಲಿ ಇಂಥ ದೊಡ್ಡ ವ್ಯಕ್ತಿತ್ವವನ್ನ ಕಟ್ಟಿಕೊಂಡೇಕ ಶರಣ ಶರಣಿಯರನ್ನ ನಾವು ನೋಡ್ತೇವೆ ಅದು ಇವತ್ತಿನ ನಮ್ಮ ಜನಾಂಗಕ್ಕೆ ಬೇಕಾಗೇತಿ ನಮ್ಮ ಜನಾಂಗಕ್ಕೆ ಹೆಂಗ್ ಕೊಡ್ತೀವಿ ಅಂತಂದ್ರ ಅವ್ರಿಗೆ ನಾವ್ ಹೇಳಾಕೋದ್ರೆ ಯಾರು ಇಷ್ಟ ಪಡೋದಿಲ್ಲ ನಾನು ಮೊನ್ನೆ ಒಂದು ಕಾಲೇಜಿನೊಳಗ ಹೋಗಿದ್ದೆ ಆದ್ರೆ ಅವ್ರು ಸುಮಕ್ಕೆ ಹಾಕುದು ಇದು ಏನಂದ ತಕ್ಷಣ ಅವಹೇಳನ ಮಾಡೋದು ಈ ರೀತಿ ಒಳಗ ಬೆಳೆಯುವಂತ ಪರಿಸರದೊಳಗ ನಾವ್ ಏನ್ ಮಾಡ್ಬೇಕು ಅಂದ್ರೆ ಅವ್ರ ಮನಸ್ಸನ್ನ ಒಲಿಸಿಕೊಳ್ಳುವ ನಿಟ್ಟಿನೊಳಗ ಇವತ್ತು ಕಾಯಕ ಮತ್ತು ಕಾಯಕದೊಳಗ ಜ್ಞಾನವನ್ನ ಹಣ ಸಂಪಾದನೆ ಮಾಡುವ ಮೂಲಕ ಕಾಯಕವನ್ನ ಮಾಡೋದಲ್ಲ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುವ ಮೂಲಕ ಇವತ್ತ ಕಾಯಕವನ್ನ ಮಾಡಿದಾಗ ಸಮಾಜಕ್ಕೆ ಒಬ್ಬ ದಾರ್ಶನಿಕನಾಗ್ಲಿಕ್ಕೆ ಸಾಧ್ಯ ಐತಿ ಎಲ್ಲಾ ಅನೇಕ ಆ ಹಿಂದಿನ ನಮ್ಮ ಶರಣ ಶರಣಿಯರ ನಿಲುವು ಏನಾಗಿತ್ತು ಅದು ಎಷ್ಟಿವತ್ ಬದುಕಿಗೆ ಉತ್ತಮ ಉತ್ತಮವಾಗಿರುವಂತ ಜೀವನವನ್ನ ಕಟ್ಟಿಕೊಡ್ತತಿ ಅನ್ನುವಂಥದ್ದನ್ನ ವಿವಿಧ ಬಗೆಯೊಳಗ ಇವತ್ತ ಇವತ್ತ ವಚನಮಂದಾರದೊಳಗ ಹಾಕಿ ಕೊಡ್ತಕ್ಕಂತ ಹಿನ್ನೆಲೆಯೊಳಗ ಅದರ ಅದ್ರ ಜೊತೆ ಇವತ್ತಿನ ಒಂದು ವಿದ್ಯಮಾನಕ್ಕ ಅನುಗುಣವಾಗಿ ಪ್ರತಿಬಿಂಬಿಸತಕ್ಕಂಥ ವಿಚಾರಗಳನ್ನ ಕೊಡುವಂತದ್ದು ಬಹಳಷ್ಟು ಮುಖ್ಯ ಆ ಹಿನ್ನೆಲೆಯೊಳಗ ನಾವು ಆದಷ್ಟು ಇವತ್ತ ಯುವಶಕ್ತಿ ಅಥವಾ ಯುವ ಪೀಳಿಗೆಗೆ ಇವತ್ತ ಶರಣರ ಒಂದು ಸಾಮರ್ಥ್ಯ ಏನಿತ್ತು ಶರಣರಲ್ಲಿ ಒಂದು ಆ ಪ್ರತಿಭೆ ಅವರಲ್ಲಿರ್ತಕ್ಕಂಥ ಜೀವನದ ಒಂದು ವೈಖರಿ ಅವರಲ್ಲಿ ಇರ್ತಕ್ಕಂಥ ಒಂದು ಬದುಕಿನ ವೈಖರಿ ಇವುಗಳನ್ನ ನಾವು ತಿಳಿಸಿಕೊಡ್ತಕ್ಕಂಥವ್ರು ಆಗಿದ್ರ ಯಾಕಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಶಿಕ್ಷಕರು ನಾವು ಆಮೇಲೆ ಉಪನ್ಯಾಸಕರು ಹೀಗಿರೋದ್ರಿಂದ ನಾವ್ ಇವತ್ತು ನಮ್ಮ ಜೊತೆಗೆ ಶರಣರು ಕೂಡ ಅದ್ನ ಹೇಳ್ತಿದ್ರು ಯಾವಾಗ್ಲೂ ಬಸವಣ್ಣನವ್ರು ಹೇಳ್ತಿದ್ರು ಇದು ಯಾವತ್ತೂ ಅವರು ನೀವ್ ಹೀಗಿರ್ರಿ ಅಂತ ಹೇಳ್ದವ್ರಲ್ಲ ಮೊದಲ್ ನಾನು ನಾನು ಸರಿಪಡಿಸ್ಕೊಂಡ್ರಿ ನನ್ನನ್ನು ನೋಡಿ ಹಿಂದ ನನ್ನ ಸಮಾಜ ಸುಧಾರಿಸ್ತತಿ ಅನ್ನುವಂಥದ್ದು ಅದಕ್ಕೆ ಯಾವ್ದೇ ವಚನಗಳನ್ನು ಹೇಳ್ಬೇಕಾಗಿದ್ರು ಕೂಡ ಅವರು ತಮಗಾಗಿನೇ ಹೇಳ್ಕೊಂಡಾರ ಯಾವ ಶರಣರಾಗಿದ್ರು ಕೂಡ ತಮಗಾಗಿನೇ ಹೇಳ್ಕೊಂಡಾರ ವಿನಃ ಅವರು ಯಾರಿಗಾಗಿ ಹೇಳಿರ್ಲಿಲ್ಲ ಹೀಗಾಗಿ ಸಮಾಜ ಅತ್ಯಂತ ಉದಯೋನ್ಮುಖವಾಗಿ ಬೆಳಿಲಿಕ್ಕೆ ಇವತ್ ಇವತ್ತಿಗೂ ಕೂಡ ಅವು ಎಷ್ಟು ಆ ಶರಣ ಶರಣ ತತ್ವ ಅನ್ನುವಂಥಗಳು ಎಲ್ಲರ ಒಂದು ಮನಸ್ಸಿನಲ್ಲಿ ಬೇರು ಎಲ್ಲಿ ಹೋದ್ರು ಕೂಡ ಫೆಲಿವರ್ ಆಗಲ್ಲ ಎಲ್ಲರೂ ಅಪ್ಪಿಕೊಳ್ಳುವಂತ ನಿಲೆಯೊಳಗ ಆ ಶರಣ ತತ್ವಗಳು ಅದಾವ ಆ ಹಿನ್ನೆಲೆಯಲ್ಲಿ ಇವತ್ತು ರೇಖಮ್ಮನ ಒಂದು ವಚನ ಅಂತಕ್ಕಂಥದ್ದು ಅಷ್ಟೇ ಇವತ್ ಹೆಣ್ಮಕ್ಳು ಯಾವ ರೀತಿ ನಮ್ಮ ಬದುಕಿನಲ್ಲಿ ಬದುಕನ್ನ ಒಂದು ಹೂ ದಂಡೆ ಕಟ್ತಕ್ಕಂಥದ್ದು ಇವತ್ತು ನಿಜವಾಗ್ಲೂ ಅದು ಒಂದ್ ರೀತಿ ಅಹ್ ದಂಡೆ ಕಟ್ತಕ್ಕಂಥದ್ದು ಅನ್ನುವಂಥದ್ದು ಕೂಡ ನಾವು ಆ ಈಗೇನು ಹೆಣ್ಮಕ್ಳು ಅದೇ ಅನೇಕ ರೀತಿ ಉಡಿ ತುಂಬೋದು ಅಥವಾ ಮಂಗಳ ಗೌರಿ ಶುಕ್ರ ಗೌರಿ ಮದುವೆ ಇಂತಹ ಅದ್ರೊಳಗ ಮಾಡತಕ್ಕಂಥದ್ದು ಕೂಡ ಅವತ್ತಿನ ದಿನಮಾನದಲ್ಲಿ ಆಕೆಯ ಒಂದು ಜೀವನದೊಳಗ ಆ ಒಂದು ದಂಡೆ ಕಟ್ಟತಕ್ಕಂತ ಒಂದು ಆ ಕಾಯಕ ಏನಿತ್ತಲ್ಲ ಅದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾಯಕ ಆದ್ರೆ ಇಲ್ಲೊಳಗ ಅಂತರಂಗದೊಳಗೆ ಯಾವ ರೀತಿ ಅದು ತನ್ನ ಪ್ರಾಜ್ವಲ್ಯಮಾನವಾಗಿತ್ತು ಹೊರಗಿನ ಒಂದು ಬಾಹ್ಯದೊಳಗೆ ಯಾವ ವೃತ್ತಿಯು ಮನವಾಗಿತ್ತು ಅನ್ನುವಂಥದ್ದನ್ನ ಆ ರೇಖಮ್ಮ ತನ್ನ ಒಂದೇ ಒಂದು ವಚನದಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥವ್ರು ಆಗಿದ್ದಾರೆ ಆ ಹಿನ್ನೆಲೆಯಲ್ಲಿ ಇಂಥ ಒಂದು ವಿವಿಧವಾಗಿರ್ತಕ್ಕಂಥ ಚಿಂತನೆಯನ್ನ ಹಚ್ತಕ್ಕಂಥದ್ದಕ್ಕ ಆ ಈ ಒಂದು ವಚನ ಮಂದಾರ ವೇದಿಕೆಯ ಅವರಿಗೆ ಮತ್ತು ಅವರಿಗೆ ಹಾಗೂ ಎಲ್ರಿಗೂ ಕೂಡ ಅನಂತ ಧನ್ಯವಾದಗಳನ್ನ ಹೇಳ್ತಾ ಆ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಹೇಳ್ರಿ ವಿಜಯಕುಮಾರ್ ಮಾತಾಡಿ ಇಲ್ಲ ಅವ್ರು ಅಕ್ಷ ರೇಬಾ ಅಂತ ಅವ್ರ ತಾಯಿ ಏನೋ ಹೇಳ್ತಾ ಇದ್ರಿ ಎಲ್ರಿಗೂ ಶರಣು ಶರಣಾರ್ಥಿಗಳು ನನ್ಗೆ ಈಗ ಎಷ್ಟೋ ತಿಂಗಳ ಅಂದ್ರೆ ಎಷ್ಟೋ ದಿ ವಾರಗಳಿಂದ ಶಂಕರ್ ದೇವನವ್ರ ಅಪ್ಪ ಅವರ ನುಡಿಗಳನ್ನ ಕೇಳಿದೆ ಏನೋ ಒಂಥರ ಬರಡ್ ಅನಿಸ್ತಾ ಇತ್ತು ನನಗೆ ವಚನ ಮಂದಾರದಲ್ಲಿ ಅಂದ್ರೆ ತುಂಬಾ ಮೌಲಿಕ ಮಾತುಗಳನ್ನ ಅವರು ಅಹ್ ಎಲ್ರಿಗೂ ಉಣಬಡಿಸ್ತಾ ಇದ್ರು ನಮ್ಮ ವಚನ ಮಂದಾರದಲ್ಲಿ ಈಗ ಅನೇಕ ವಾರಗಳಿಂದ ಅವರನ್ನ ನಾವು ಅವರ ಧ್ವನಿಯನ್ನ ಕೇಳದೆ ಒಂಥರ ಬಡವಾಗ್ಬಿಟ್ಟಿದ್ವಿ ನಾವು ಇವತ್ ಅವರ ನುಡಿಗಳನ್ನ ಆಲಿಸಿ ತುಂಬಾ ಖುಷಿ ಆಯ್ತು ನಿನ್ನೆ ಕೂಡ ನಾನು ಅವ್ರ ಹತ್ರ ಈ ಕರೆ ಮಾಡಿ ಮಾತಾಡಿದಾಗ ಅಹ್ ಆಗ್ಲೂ ಕೂಡ ಇದ್ ಇದೊಂದು ವಿಚಾರ ಹೇಳಿದ್ರು ಅಹ್ ತನ್ನ ಗಂಡನೊಂದಿಗೆ ಮಗು ಅನ್ನೋ ಕಾರಣಕ್ಕೆ ಮಗುವನ್ನ ತಾಯಿ ಸಾಯಿಸ್ಬಿಟ್ಲು ಅನ್ನೋ ಒಂದು ವಿಚಾರ ನಾನ್ ನನ್ನೂ ನನ್ನ ಹತ್ರ ಹೇಳಿದ್ರು ಇವತ್ತು ನಾವು ತಾಂತ್ರಿಕ ಯುಗದ ಕಡೆ ಹೋಗ್ತಾ ಹೋಗ್ತಾ ಮೌಲಿಕ ಒಂದು ಮಾತುಗಳನ್ನಾಗಿರ್ಬೋದು ಮೌಲಿಕ ನಡೆನುಡಿಗಳನ್ನ ನಾವು ಬಿಟ್ಟು ಹೋಗ್ತಾ ಇದೀವಿ ಹ್ಮ್ ಈಗ ಗಿರ್ಜಾ ಅವರು ಕೂಡ ತುಂಬಾ ಮೌಲಿಕವಾದ ವಿಚಾರಗಳನ್ನ ತಿಳಿಸ್ಕೊಟ್ರು ಅಹ್ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಭಕ್ತಿಯ ಶರಣು ಶರಣಾರ್ಥಿಗಳು ಆ ಶಂಕರ ದೇವ್ನೂರಪ್ಪನವರು ಅಹ್ ಸಾಧ್ಯವಾದಷ್ಟು ಪ್ರತಿ ವಾರ ನಮಗೆ ತಮ್ಮ ಮೌಲಿಕ ನುಡಿಗಳನ್ನ ನಮ್ಗೆಲ್ಲ ಹಂಚಬೇಕು ಇದು ನನ್ನ ಕಳಕಳಿಯ ಮನವಿ ಹಾಗೆ ನಮ್ಮ ಸಕ್ರಿಯ ಅಕ್ಕವರಂತೂ ಅವರು ಸದ್ಗುಣ ಶೀಲೆ ಸಂಪನ್ನೆ ಅಂತ ಅವ್ರಿಗೆ ನಾನು ನನ್ನ ವೈಯಕ್ತಿಕವಾಗಿ ನಾನು ಹೇಳೋದು ಅಂತ ಒಂದು ಸಹೃದಯ ಮತ್ತು ತುಂಬಾ ಸರಳ ಜೀವಿ ಅವರು ನನ್ಗೆ ಅಹ್ ಇವತ್ತಿನ ಒಂದು ವಿಚಾರವಾಗಿ ಎಲ್ರೂನು ತುಂಬಾ ಚೆನ್ನಾಗಿ ಅಕ್ಕವರು ಚೆನ್ನಾಗಿ ಉಣ ನಮ್ಗೆ ಹ್ಮ್ ಅಪ್ಪ ಅವರು ಮತ್ತೆ ಹಸಬಿ ಅಕ್ಕವರು ಅಹ್ ನಮ್ಮ ಸಕ್ರಿ ಅಕ್ಕವ್ರು ಎಲ್ಲರೂ ಚೆನ್ನಾಗಿ ವಿಚಾರಗಳನ್ನ ತಿಳಿಸ್ಕೊಟ್ರಿ ಎಲ್ಲರಿಗೂ ಭಕ್ತಿ ಪೂರ್ವಕ ಶರಣು ಶರಣಾರ್ಥಿಗಳು ಮತ್ತೇನೂ ಇಲ್ಲಕ ನನ್ನ ಈ ವಿಚಾರ ಅಪ್ಪ ಅವರು ತುಂಬಾ ದಿವಸದಿಂದ ಮಿಸ್ ಮಾಡ್ಕೊಂಡಿದ್ದೆ ಅದಕ್ಕೆ ನಾನು ಮಾತಾಡಬೇಕು ಓಕೆ ನಾವು ಎಲ್ಲರೂ ಮಿಸ್ ಹೇಳ್ರಿ ಆ ಕೇವಲ ಒಂದೇ ಒಂದು ವಚನ ರೇಖಮ್ಮನವರ ವಚನವನ್ನ ಹಲವಾರು ವಿವಿಧ ಆಯಾಮಗಳ ಮೂಲಕ ನಮಗೆ ಕಟ್ಕೊಟ್ಟಿದ್ದಾರೆ ಆ ವಚನದಲ್ಲಿ ಇರ್ತಕ್ಕಂತ ಗಣಾಚಾರ ತತ್ವವನ್ನು ಅತ್ಯಂತ ಅದ್ಭುತವಾಗಿ ದಾಕ್ಷಿಣಿ ಶಂಕರ್ ಮಂದಿ ಮೇಡಮ್ನವ್ರು ಕಟ್ಕೊಟ್ಟಿದ್ದಾರೆ ಇತ್ತೀಚೆಗಷ್ಟೇ ಅವರ ಪರಿಚಯ ಆಗಿದ್ದು ನನಗೆ ಡಾಕ್ಟರ್ ಡಿ ಎ ಬಾಗಲಕೋಟೆ ಅವರ ಸಾಹಿತ್ಯ ಅವಲೋಕನ ಕಾರ್ಯಕ್ರಮದಲ್ಲಿ ಅವ್ರು ಭೇಟಿಯಾಗಿದ್ದರು ಒಂದೇ ವೇದಿಕೆಯನ್ನು ಹಂಚ್ಕೊಂಡಿದ್ವಿ ಹಾಗಾಗಿ ಅವ್ರನ್ನ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಒಂದು ಉಪನ್ಯಾಸವನ್ನು ತಾವು ನೀಡಿ ಅಂತ ಇವತ್ತು ಒಂದು ಸುಂದರವಾದ ಒಂದು ವಿಶ್ಲೇಷಣೆಯ ಮೂಲಕ ನಮಗೆಲ್ಲ ಹಂಚ್ಕೊಂಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಗಣಾಚಾರ ತತ್ವವನ್ನು ಅದ್ಭುತವಾಗಿ ನಿವ ವಿವರಣೆಯನ್ನು ನೀಡದು ಅದರ ಜೊತೆಗೆ ಅವರು ಹೇಳಿದಂತ ಒಂದು ಪ್ರಮುಖವಾದ ಅಂಶ ಅಂದ್ರೆ ಭಾಷಾಂತರ ಮಾಡುವಾಗ ಇರ್ತಕ್ಕಂತ ಒಂದು ಕ್ರಿಯೇಟಿವಿಟಿಯನ್ನು ಅವರು ಹೇಳಿದ್ರು ಅದು ನನಗೆ ಬಹಳ ಹಿಡಿಸ್ತು ಅಂತ ಹೇಳ್ತಾ ಮುಂದಿನ ವಾರ ಎರಡನೇ ತಾರೀಕು ಮಾರ್ಚ್ ಅನುಭವ ಮಂಟಪದ ಭಾಷಾ ವಿಜ್ಞಾನಿಗಳನ್ನ ಕುರಿತು ಶಿವಮೊಗ್ಗ ಕಾಲೇಜಿನ ಪ್ರೊಫೆಸರ್ ಆದಂತ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇಟಿ ಅವರು ಮಾತನಾಡಲಿದ್ದಾರೆ ಈ ಒಂದು ಅನೌನ್ಸ್ಮೆಂಟ್ ಒಂದಿಗೆ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳ್ತೇನೆ ಶರಣ ಶರಣಾರ್ಥಿಗಳು ರೇಖಾ

ಸುದೀರ್ಘವಾಗಿ ಇಷ್ಟು ಮತ್ತು ಈ ಒಂದು ಪ್ರಶ್ನೋತ್ತರ ಸಂವಾದ ನಿರ್ವಹಣೆಯಲ್ಲಿ ಪಾಲ್ಗೊಂಡಂತಹ ನಮ್ಮ ವಚನ ಮಂಧಾರ ವೇದಿಕೆಯ ಹಿರಿಯ ಮಾರ್ಗದರ್ಶಕರು ಈ ನಾಡಿನ ಹೆಸರಾಂತ ಆಧ್ಯಾತ್ಮ ಚಿಂತಕರು ಆಗಿರುವಂತಹ ಶ್ರೀಯುತ ಶಂಕರ್ ದೇವ್ನೂರ್ ಗುರುಗಳಿಗೆ ನನ್ನ ಭಕ್ತಿ ಪೂರ್ವಕ ಅನಂತ ನಮನಗಳನ್ನು ಅರ್ಪಿಸುತ್ತ ಇವತ್ತು ನಮ್ಮ ವಚನ ಮಂದಾರ ವೇದಿಕೆ ಪರಿಪೂರ್ಣವಾಯಿತು ಎಂದು ನಾನು ಭಾವಿಸ್ತೇನೆ ಏಕೆಂದ್ರೆ ಸುಮಾರು ಅನೇಕ ವಾರಗಳಿಂದ ನಾವು ಅವರ ನುಡಿಗಳಿಂದ ದೂರವಾಗಿದ್ವಿ ಅವರ ಒಂದು ಮೌಲ್ಯಯುಕ್ತ ನುಡಿಗಳನ್ನು ಕೇಳಿದು ಕೇಳಿರುವುದು ನಮ್ಮೆಲ್ಲರ ಇವತ್ತು ಪುಣ್ಯ ಎಂದು ನಾನು ಭಾವಿಸ್ತೇನೆ ಏಕೆಂದ್ರೆ ಆ ಶಂಕರ್ ದೇವನೂರ್ ಗುರು ಒಂದು ಮಾತುಗಳು ಇದ್ರೆ ನಮ್ಗೆ ಅಷ್ಟೊಂದು ಎಷ್ಟು ಅವರು ಎಷ್ಟು ಹೊತ್ತು ಮಾತನಾಡಿದ್ರು ಸಹ ನಮ್ಗೆ ಯಾವುದೇ ರೀತಿಯ ಬೇಜಾರಾಗುವುದಿಲ್ಲ ಯಾಕೆಂದ್ರೆ ಅವರ ಒಂದು ಮಾತುಗಳಲ್ಲಿ ಅಷ್ಟೊಂದು ಆ ಒಂದು ಭಕ್ತಿಯ ಪರಾಕಾಷ್ಟೆ ಆಗಿರ್ಬಹುದು ಕಾಯಕ ದಾಸೋಹ ಈ ಒಂದು ಶರಣರ ಒಂದು ಮೌಲ್ಯ ನುಡಿಗಳನ್ನು ಅವರು ಅತ್ಯಂತ ನಮಗೆ ಮನಮುಟ್ಟುವ ಹಾಗೆ ತಿಳಿಸಿಕೊಟ್ರು ಅವರಿಗೂ ಸಹ ನಮ್ಮ ವಚನ ಮಂದಾರ ವೇದಿಕೆಯ ಎಲ್ಲ ಸದಸ್ಯರ ಪರವಾಗಿ ಅನಂತ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ ಈಗ ಸಕ್ರಿ ಮೇಡಮ್ ಅವರು ತಮ್ಮ ಧನಾರ್ಪಣೆ ಕಾರ್ಯಕ್ರಮವನ್ನು ಮುಂದುವರಿಸಿಕೊಡ್ಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಶ್ರೀ ಶಂಭು ಹಿರೇಮ್ಮ ಶ್ರೀ ಶಂಕರ್ ದೇವ್ನೂರ್ ಸರ್ ಶ್ರೀ ವಿಜಯ್ ಕುಮಾರ್ ಕಮ್ಮರ್ ಇವರ ಮಾರ್ಗದರ್ಶನದಲ್ಲಿ ನಾವಿಂದು ವಚನ ಕಾರ್ತಿಯರ ಉಪನ್ಯಾಸ ಮಾಲಿಕೆಯ ಅಡಿಯಲ್ಲಿ ಶರಣೆ ರೇವಣ ಸಿದ್ದಯ್ಯಗಳ ಪುಣ್ಯಸ್ತ್ರೀ ರೇಖಮ್ಮನವರ ಕುರಿತು ಆ ಬಹಳ ಅಮೋಘವಾಗಿ ಡಾಕ್ಟರ್ ದಾಕ್ಷಾಯಿಣಿ ಶಂಕರ್ ಮಹಾಲಿಂಗಪುರ ಇವರು ಮಾತನಾಡಿದ್ರು ಅಂತ ಮಹಿಳಾ ಸ್ವಾತಂತ್ರ್ಯ ಅಭಿವ್ಯಕ್ತತೆಯ ಮಹತ್ವವನ್ನು ಬಿಡಿ ಬಿಡಿ ಒಂದು ವಚನಗಳ ಮೂಲಕ ಬಿಡಿ ಬಿಡಿ ಘಟನೆಯ ಮೂಲಕ ಅವರು ನಮ್ಮೊಂದಿಗೆ ಹಂಚಿಕೊಂಡ್ರು ಅಂತ ಈ ಅವಿವ್ಯಕ್ತತೆ ಏನಿದೆಯಲ್ಲ ಒಂದು ಶರಣರ ವಚನಗಳಲ್ಲಿ ಕಂಡು ಬರತಕ್ಕಂಥ ಒಂದು ತರ್ಕ ಮತ್ತು ವಿಮರ್ಶೆ ಧರ್ಮದ ಒಂದು ವಾಸ್ತವತೆಯನ್ನು ಅವರು ನಮ್ಮ ಜೊತೆಗೆ ಕಟ್ಟಿಕೊಟ್ಟಿದ್ದಾರೆ ಇವರಿಗೆ ಅಹ್ ನಮ್ಮ ವಚನ ಮಂದಾರ ವೇದಿಕೆಯ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ವಚನ ಪ್ರಾರ್ಥನೆ ಮಾಡಿದಂತಹ ಶ್ರೀಮತಿ ಸಂತೋಷಿ ಮಠಪತಿ ಇವರಿಗೂ ಸಹಿತ ಧನ್ಯವಾದಗಳು ವಚನ ಸಾಹಿತ್ಯದ ಒಂದು ಆಂತರಿಕ ದರ್ಶನದ ನಿರೂಪಣೆಯ ಮೂಲಕ ಮುಕ್ತವಾಗಿ ಮತ್ತು ಗಂಭೀರವಾಗಿ ಇಡೀ ವೇದಿಕೆಯನ್ನು ನಿಭಾಯಿಸಿ ಮತ್ತು ಅಲ್ಲಲ್ಲಿ ಒಂದು ವಚನ ಸಾಹಿತ್ಯದ ಒಂದು ಬಿಡಿ ಆಲೋಚನೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡು ಬಹಳ ಒಂದು ಅಮೋಘವಾಗಿ ನಿರೂಪಣೆ ಮಾಡಿರತಕ್ಕಂತಹ ಶ್ರೀಮತಿ ರೇಖಾ ಒಡಕಣ ಇವರಿಗೆ ನನ್ನ ಧನ್ಯವಾದಗಳು ವಚನ ವಚನಮಂದರ ವೇದಿಕೆಯ ಸಂಸ್ಥಾಪಕರ ಒಂದು ಪರಿಶ್ರಮ ಬಹಳ ತುಂಬಾ ಇದೆ ಅಂತ ಅವರು ವಿಜಯಕುಮಾರ್ ಕಮ್ಮರ್ ಸರ್ ಅವರ ಬಗ್ಗೆ ನನ್ನ ಹೇಳ್ತಾ ಅವ್ರಿಗೆ ಇರತಕ್ಕಂತ ಒಂದು ಶರಣ ಧರ್ಮದ ಒಂದು ಕಾಳಜಿ ಅವರ ಪರಿಶ್ರಮಕ್ಕೆ ಅವರು ಕಂಡುಕೊಂಡಿರತಕ್ಕಂತ ಒಂದು ಕಾರ್ಯಕ್ರಮಗಳು ಮತ್ತು ಆ ಕಾರ್ಯಕ್ರಮಗಳ ಒಂದು ರೂಪರೇಷೆ ಅವರು ಸ್ಪೀಕರ್ ಹುಡುಕಿ ಮತ್ತೆ ಅವರಿಗೆ ಒಳ್ಳೆಯ ಒಂದು ವಿಷಯವನ್ನು ಕೊಡತಕ್ಕಂತಹ ಒಂದು ಅವರ ಪರಿಶ್ರಮ ನನಗೆ ಬಹಳ ನನ್ ನನ್ನ ಜೊತೆ ಅವ್ರು ಹೇಳ್ಕೊತಾ ಇರ್ತಾರೆ ಆದ್ದರಿಂದ ಅವರ ಒಂದು ಪರಿಶ್ರಮಕ್ಕೆ ನಾವು ನಮ್ಮ ವಚನ ಮಂದಾರ ವೇದಿಕೆಯ ಸಮಸ್ತ ಶರಣ ಶ್ರೋತೃಗಳಿಗೂ ಶರಣ ಬಂಧುಗಳಿಗೆ ಎಲ್ಲರ ಪರವಾಗಿ ನಾನು ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ನಾನು ಅರ್ಪಿಸುತ್ತೇನೆ ಶ್ರೀಮತಿ ಗಿರಿಜಾ ಹಸ್ತ್ರಿ ಅವರು ಬಹಳ ಅಮೋಘವಾಗಿ ನಮ್ಮ ಜೊತೆಗೆ ಸಂವಾದದಲ್ಲಿ ಪಾಲ್ಗೊಂಡ್ರು ನಂತರ ಅಹ್ ಅವ್ರು ಹೇಳಿಕೊಂಡಿರ್ತಕ್ಕಂತ ಅನೇಕ ವಿಚಾರಗಳು ಸಹಿತ ನಾವು ಕೇಳದೆ ಇರತಕ್ಕಂತ ವಿಚಾರಗಳು ದಂಡೆ ಬಗ್ಗೆ ಒಂದು ಜನಪದರ ಒಂದು ಹೂ ಕಟ್ಟತಕ್ಕಂತ ಒಂದು ಮಾಹಿತಿಯನ್ನು ಸಹಿತ ಅವರು ನಾವು ಅದ್ರ ಬಗ್ಗೆ ಗಮನನೆ ಕೊಟ್ಟಿರ್ಲಿಲ್ಲ ಅದನ್ನು ಸಹಿತ ಬಹಳ ಸವಿಸ್ತಾರವಾಗಿ ಅವ್ರ ಇನ್ನೂ ಹಂಚಿಕೊಂಡ್ರು ಅವ್ರು ಇನ್ನೂ ಹೇಳ್ತಾ ಇದ್ರೆ ನಾವು ಅವ್ರ ಸಮಯದ ಒಂದು ಅಹ್ ಗಮನವನ್ನು ಸಮಯವನ್ನು ಅವ್ರ ಇಟ್ಟುಕೊಂಡು ಅವ್ರು ಮೊಟಕು ಕಳಿಸಿದ್ರು ಅಂತ ನಾನು ಹೇಳ್ತೇನೆ ಅಷ್ಟೇ ಅಲ್ಲ ಶಂಕರ್ ದೇವನೂರ್ ಸರ್ ಅವರ ಒಂದು ಮೌಲ್ಯಯುತವಾದ ಮಾತುಗಳು ನಾವೆಲ್ಲೋ ಅವ್ರ ಮಾತುಗಳನ್ನು ನಾವು ಕೇಳದೆ ಎಲ್ಲೋ ನಾವು ಅನಾಥರ ಆದೇವೇನೋ ಅನ್ನೋತಕ್ಕ ಅನಿಸ್ತಾ ಇತ್ತು ಅದನ್ನ ಬಹಳ ಸುಂದರವಾಗಿ ನಾಗರತ್ನ ಅವರು ಹೇಳಿದ್ರು ಅದ್ರ ಬಗ್ಗೆ ಅಂತ ಇಷ್ಟು ಶಂಕರ್ ಅವರ ಮಾತುಗಳನ್ನು ನಾವು ವಾರ ವಾರ ಕೇಳಬೇಕು ಅನ್ನೋತಕ್ಕಂತ ಒಂದು ಪ್ರಾಮಾಣಿಕವಾದ ಕಾಳಜಿ ನಮಗೆಲ್ಲ ಇದೆ ಆದ್ದರಿಂದ ಸರ್ ನೀವು ನಮ್ಮ ವೇದಿಕೆಯಲ್ಲಿ ಬರ್ಲೇಬೇಕು ನೀವು ಅಂತಂದು ಒಂದು ಒತ್ತಾಯ ಪೂರ್ವಕವಾದಂತಹ ನಮ್ಮ ಆಸಕ್ತಿ ಅಂತ ಆದ್ರೆ ಅನ್ಕೊಳ್ಳಿ ನಮ್ಮ ಒಂದು ನೀವು ಬೇಕು ಅನ್ನೋ ತಕ್ಕಂತ ನಿಮ್ಮ ಮಾತುಗಳು ನಮ್ಗೆಲ್ಲ ಬೇಕು ಅನ್ನೋ ತಕ್ಕಂತ ಒಂದು ವಾತಾವರಣವನ್ನು ನೀವು ಕಲ್ಪಿಸ್ಕೊಡ್ಬೇಕು ಮಾರ್ಗದರ್ಶನ ನಾವು ನೀಡಬೇಕು ಅನ್ನೋತಕ್ಕಂತ ಮಾತುಗಳನ್ನು ಹೇಳುತ್ತ ನನ್ನ ಒಂದು ವಂದನ ಅರ್ಪಣೆಯನ್ನು ನಾನು ಇಲ್ಲಿಗೆ ಮುಳುಗಿಸ್ತೇನೆ ಎಲ್ಲರಿಗೂ ವೇದಿಕೆಯಲ್ಲಿ ಪಾಲ್ಗೊಂಡಂತಹ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಈ ಒಂದು ಪ್ರಶ್ನೋತ್ತರ ಸಂವಾದ ನಿರ್ವಹಣೆ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಈ ಒಂದು ಶರಣ ಸಾಹಿತ್ಯ ವಚನ ಸಾಹಿತ್ಯದ ಆ ಒಂದು ಮೌಲ್ವಿಕ ನುಡಿಗಳನ್ನು ತಮ್ಮ ಅನುಭವದ ಮೂಲಕ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಿರುವಂತಹ ಈ ಒಂದು ವಚನ ಮಂದಾರ ವೇದಿಕೆಯ ಸಂಯೋಜಕರು ಆಗಿರುವ ಡಾಕ್ಟರ್ ಸರ್ವಮಂಗಳ ಸಕ್ರಿ ಮೇಡಮ್ ಇವರಿಗೆ ನಮ್ಮ ವಚನ ಮಂಧಾರ ವೇದಿಕೆಯ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ದಿನಾಂಕ ಮಾರ್ಚ್ ಎರಡು ಅಂದ್ರೆ ಮುಂದಿನ ಶನಿವಾರ ನಡೆಯುತ್ತಿರುವಂತಹ ವಚನ ಮಂಧಾರ ವೇದಿಕೆಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯಲ್ಲಿ ಈ ವಾರದಂತೆ ಇನ್ನು ಮುಂದಿನ ವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ವಚನ ಮಂಧಾರ ವೇದಿಕೆಯ ಸರ್ವ ಸದಸ್ಯರು ಪಾಲ್ಗೊಂಡು ಈ ಒಂದು ವಚನ ಮಂದಾರ ವೇದಿಕೆಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆ ಒಂದು ಯಶಸ್ವಿಗೊಳಿಸಿಕೊಡ್ಬೇಕೆಂದು ವಿನಂತಿಸಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ ಅದೇ ರೀತಿಯಾಗಿ ನಮ್ಮ ವಚನ ಮಂದಾರ ವೇದಿಕೆಯ ರೂವಾರಿಗಳು ಆಗಿರುವಂತಹ ಶ್ರೀಯುತ ವಿಜಯ್ ಕುಮಾರ್ ಕಮ್ಮಾರ್ ಗುರುಗಳಿಗೂ ಸಹ ನನ್ನ ಅನಂತ ಶರಣ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಈ ಒಂದು ವಚನ ಮಂದಾರ ವೇದಿಕೆಯ ವೇದಿಕೆಯಲ್ಲಿ ಪಾಲ್ಗೊಂಡಂತಹ ಎಲ್ಲ ಹಿರಿಯರು ಹಾಗೂ ಗುರುಗಳಿಗೂ ಮತ್ತು ಸರ್ವ ಸದಸ್ಯರಿಗೆ ಮತ್ತೊಮ್ಮೆ ಅನಂತ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುತ್ತೇನೆ